ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ವೀರ ಇವರಾದರಿಗೆ ಜೋಹರ.
ಉದಯಗಿರಿ ಸಾಮ್ರಾಜ್ಯ ಲಕ್ಷ್ಮೀ ನಿವಾಸಕ ಶ್ರೀ ಶ್ರೀ ಜಗದೇಕ ಪ್ರತಾಪ ಯುವರಾಜರಿಗೆ ಜಯೋಸ್ತು ವಿಜಯೋಸ್ತು. ದುಷ್ಟವೀರ ಗರ್ವಾಪಹರಣ ಶಿಷ್ಟಜನ ಭಯ ನಿವಾರಣ ಗಂಧರ್ವ ಗಾನ ಕಲಾಭೂಷಣ ವೀರ ಶೃಂಗಾರ ಕರುಣ ರಸಾಭರಣ ಜಯೋಸ್ತು ವಿಜಯೋಸ್ತು. ಸೇನಾಪತಿಗಳೇ, ಕಾಲ್ ನೋಯ್ತಿದೆಯೇ ಇಲ್ಲ ಮೂರ್ಛೆನೋ? ಅಮ್ಮೋ ಇಲ್ವಲ್ಲ. ಮತ್ತೆ ಅಣ್ಣಯ್ಯ ಬಂದ್ರಿ ಎದ್ರಿ, ನಾನೊಂದ್ರು ಕೂತಿರೋದು. ಮೊದಲು ಹುಟ್ಟದ ಅಂತ ತಾನೆ ಅಂದ್ರೆ ಯುವರಾಜ ಅಂತಾನೆ ನಿಮ್ ಭಯ? ಅಷ್ಟೇ ಪ್ರಭು, ಅವರು ರಾಜ್ಯಕ್ಕೆ ಉತ್ತರಾಧಿಕಾರಿಗಳು, ಅವರ ಪ್ರೀತಿ ಗಳಿಸ್ಕೋಬೇಕಲ್ಲ. ಸರಿಯೇ, ಆಮೇಲೆ ನಂದು ಪ್ರೀತಿ ಗಳಿಸ್ಕೊಳ್ಳುವಿರಿ. ಕೋತ್ಬಾಡಿ ಬರೀ ದಂಡಗಳೇನೆ, ದಂಡಕಗಳಿಲ್ವೆ? ಗಂಟ್ಲ ಆರೋಗಿದೆಯೇ? ಚಿಕ್ಕ ಪ್ರಭುಗಳು ಮನ್ನಿಸ್ರಿ, ನಿಮ್ ಹುಟ್ಟಿದ ದಿವಸ ಬಂದಾಗ ನಿಮ್ ಬಿರುದುಗಳನ್ನು ಹಾಡುವೆವು. ಸರಿ, ಅವಾಗ ಇದಕ್ಕಿಂತ ಗಟ್ಟಿಯಾಗಿ ಹೋಗಬೇಕು. ಓ ಹಾ, ಮಹಾರಾಣಿ, ನಿಮ್ಮ ಈ ಪೂಜೆ ಯುಗದೊಳಗೆ ಆಗುವಂತೆ ಕಾಣದು. ನನಗೆ ಶಿಕ್ಷೆ ಏನು ಅಂತ? ಆಯ್ತು ತಡೀರಿ, ಕುಮಾರ ಬರೋ ಹೊತ್ತು ಆಶೀರ್ವದಿಸಿ ಹೋಗುವಿರಂತೆ. ಬಾ ಕಂದ, ದೇವಿಗೆ ನಮಸ್ಕಾರ ಮಾಡು. ಪ್ರತಾಪ್, ನನ್ನ ಆಶೀರ್ವಾದ ನಿನಗೊಂದು ವಿಷಯ ಯಾವಾಗಲೂ ಜ್ಞಾಪಿಸುವುದು ಮಾತ್ರ. ನಮ್ಮ ವಂಶವು ಯಾವುದು? ಚಂದ್ರವಂಶ ತಂದೆಯವರೇ. ಮತ್ತೆ ನಮ್ಮ ಪೂರ್ವಜರು ಎಂತಹ ಘನಕಾರ್ಯ ಸಾಧಿಸಿದರು, ಎಂತಹ ಕೀರ್ತಿ ಗಳಿಸಿದರು, ಒಂದು ವಾಕ್ಯದೊಳಗೆ ಹೇಳು. ಚಂದ್ರಕಾಂತಿ ಪಸರಿಸುವಷ್ಟು ಭೂಮಿಯನ್ನು ಪಾಲಿಸಿದರು, ಚಂದ್ರನಿರುವಷ್ಟು ಕಾಲವು ನಿಲ್ಲತಕ್ಕ ಕೀರ್ತಿಯನ್ನು ಗಳಿಸಿದರು. ಸಂತೋಷ. ಮತ್ತೆ ನಮ್ಮ ಕರ್ತವ್ಯ ಭಾರ ಏನು ಮಹಾಣ್ಣಯ್ಯ? ನಮ್ಮ ತಾತನ ಹೆಸರು ತಂದೆಯವರು ಸ್ಥಿರಪಡಿಸಿದಂತೆ ನಮ್ಮ ತಂದೆಯವರ ಹೆಸರು ನಾವು ಸ್ಥಿರಪಡಿಸೋದೆ. ಅದೇ ಜ್ಞಾಪಕ ಬಿಟ್ಟುಕೊಳ್ಳಿ. ಮಾತು ಸಾಕು ಹೇಳಿ, ಇನ್ನು ಪ್ರಸಾದ ತೆಗೆದುಕೊಳ್ಳಿ. ನನಗ್ಯಾಕು, ನನ್ನ ಹುಟ್ಟು ದಿವಸವೇನಲ್ಲ. ಪ್ರಸಾದ ತೆಗೆದುಕೋತಮ್ಮ, ಇಲ್ಲದೆ ಹೋದರೆ ಅಮ್ಮನ ಮನಸ್ಸು ನೊಂದುಕೊಳ್ಳುತ್ತೆ. ಅಮ್ಮನ ಹತ್ರ ನನ್ನ ಗೌರವ ಕಳಿಲಿಂತಲೇ ಭಾರಿ ಭಕ್ತಾಗಿರುವಲ್ವೇ ಅಣ್ಣಯ್ಯ. ಈ ಪೂಜೆಗಳು ಪ್ರಸಾದಗಳು ನನಗನಿಷ್ಟವು, ಬರೀ ವ್ಯರ್ಥವೇ. ಅಪಚಾರ ಜಗಜಿತ್, ಹಾಗನ್ನ ಕೂಡದು. ಈ ದೇವಿ ಪೂಜೆಯು ಪ್ರಾರ್ಥನೆಯೇ, ಎಲ್ಲಿ ಹೋಗಲಿ ಎಲ್ಲಿರಲಿ ರಕ್ಷಣೆ ಆಗಿದೆ. ನನಗೆ ನಂಬಿಕೆ ತಾಳ್ದು ಹೋಗ್ಲಿ. ಜಗಜಿತ್, ನಾನು ನೋಡುತ್ತಿರುವೆನು, ಏನ್ ನಿನ್ನ ಅಹಂಕಾರ? ಅಮ್ಮನ ಮಾತಿಗೆ ಎದುರು ಹೇಳುತ್ತಿರುವೆ, ಬುದ್ಧಿ ಸಾಲದು? ಇಲ್ಲ ತಂದೆ, ನೀನ್ ತೆಗೆದುಕೋ ಅಂದ್ರೆ ತೆಗೆದುಕೊಳ್ಳುವೆ. ಮೊದಲು ತೆಗೆದುಕೋ. ಚಿಕ್ಕವರಿಗಿಷ್ಟು ಅಹಂಕಾರ ಕೂಡುದು, ಯಾತಕ್ಕೂ ಪ್ರಯೋಜನವಿಲ್ಲದೆ ಹೋಗುವ್ರಿ. ಮಹಾರಾಣಿ, ಈ ಚಂದ್ರನ ಬೆಳಕಿನಲ್ಲಿ ಎಂಥವರ ಮನಸ್ಸಿನಲ್ಲಾಗ್ಲಿ ಏನೇನೋ ಕೋರಿಕೆ ಹುಟ್ಟುತ್ತದೆ. ಹೌದೇ, ಈ ಹೊತ್ತು ನಿಮಗೇನ್ ಕೋರಿಕೆ ಹುಟ್ಟಿರುವುದೋ ನಿಜ ಹೇಳಿಬಿಡಿ. ನನಗೊಂದೇ ಕೋರಿಕೆ, ನಿಮ್ಮ ಪಾದ ಸೇವೆಯಿಂದ ಸಿಕ್ಕಿದರೆ ಸಾಕು. ಅದೇ ಪತಿವ್ರತ ಲಕ್ಷಣ ನೋಡಿದ್ರಾ? ಸಂಸ್ಕಾರಕ್ಕೆ ಬೆರೆತೇ ಕೋರಿಕೆಯೂ ಹುಟ್ಟುತ್ತೆ, ಕೋರಿಕೆಗಳನ್ನು ಬೆರೆತೇ ಜೀವಿತವು ನಡೆಯುತ್ತದೆ. ನಮ್ಮ ಮಕ್ಕಳ ಜೀವಿತಗಳು ಯಾವ ಅಂತಸ್ತಿನೊಳಗೆ ನಡೆಯುತ್ತವೋ ತಿಳಿಯೋಣ ಅಂತಲೇ ಅವರನ್ನು ಬರಮಾಡಿರುವೆನು. ಅವೆಲ್ಲ ಯಾಕೋ ಈಗ, ಅವರೇನ್ ಮುಡಿಯವರೋ, ನಿಮಗೆಲ್ಲಿ ಕೋಪ ಬರುತ್ತೋ? ಮೊದಲೇ ಭಯಪಡ್ತೀರೇ ನೀವು ಅವರ ಸಂಗತಿ ತಿಳಿದುಕೊಳ್ಳದೆ. ನಮಸ್ಕಾರ ತಂದೆಯವರೇ, ಏತಕ್ಕೂ ಬರಮಾಡಿದರಂತೆ? ಹೌದು, ಬರಮಾಡಿದನು. ಇವಾಗ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ನೆಟ್ಟಗೆ ಸಮಾಧಾನ ಹೇಳಬೇಕು. ದೊಡ್ಡವನು, ಮೊದಲು ನೀನು ಹೇಳುವ. ಮೊದಲು ಕೇಳಿರಿ, ನಾವು ಇವಾಗ ಎಲ್ಲಿದ್ದೇವೆ? ನಂದನವನದಂತಹ ಉದ್ಯಾನವನದೊಳಗೆ. ಇಲ್ಲಿ ಗಾಳಿ ತಣ್ಣಗೆ ಬೀಸುತ್ತಿದೆ, ಆ ದುಂಡು ಚಂದ್ರನು ಪೂರ್ಣ ಬೆಳಕನ್ನು ಸುರಿಸುತ್ತಿರುವನು. ಈ ಮನೋಹರ ವಾತಾವರಣದೊಳಗೆ ನಿಮಗೆ ಆವತರ ಕೋರಿಕೆಗಳು ಹುಟ್ಟುತ್ತವೆಯೋ ನಿಸ್ಸಂಕೋಚವಾಗಿ ಹೇಳಿಬಿಡಿ. ಚಿಕ್ಕವನು, ಮತ್ತು ನಾನು ಹೇಳ್ಬಿಡ್ತೇನೆ ಅಣ್ಣ. ಹ್ಮ್, ಹೇಳು. ಈ ಬೆಳಕೊಳಗೆ ದಾರಿಯು ಸ್ಪಷ್ಟವಾಗಿ ಕಂಡುಬರ್ತದೆ. ಈಗ ಸೈನ್ಯ ತಗೊಂಡು ಹೋಗಿ ಶತ್ರುಗಳು ಗೊರಕೆ ಬಿಡ್ತಾ ನಿದ್ದೆ ಮಾಡ್ತಾ ಇರುವಾಗ ಅಲ್ಲೇ ಬಿದ್ದು ಸಾಯೋ ಹಾಗೆ ಅವ್ರನ್ನ ಇರಿದು ಬರಬೇಕು.
ನಿದ್ದೆ ಹೋಗೋನು ಸಾಯ್ ಬಿಡಿಯೋದೆ. ಹೌದು, ಉಪಪಾಂಡವರು ನಿದ್ದೆ ಹೋಗ್ತಾ ಇದ್ದಾಗ ತಾನೆ ಅಶ್ವತ್ಥಾಮ ಸಾಯ್ ಬಿಡ್ದ. ಅದು ವೀರ ಲಕ್ಷಣವಾಗದು. ಆಗದೆ ಹೋದ್ರೆ ಮಾಡಲು ಹೇಳಿ ತಂದೆ. ಪ್ರತಾಪ್, ಪ್ರಥಮ ಪುತ್ರನು ಬುದ್ಧಿವಂತನು, ನಿನ್ನ ಕೋರಿಕೆ ಏನು ಹೇಳ್ಜಾಣ. ನಿಮ್ಮಂತಹ ಪೂಜ್ಯರೆದುರಿಗೆ ಹೇಗೆ ನುಡಿಯೋದ್ ತಂದೆ? ನಾನು ಹೇಳಿದ್ನಲ್ಲ, ಭಯವೇನು, ನಾನೇ ಕೇಳುತ್ತಿರುವೆನು. ನಿನ್ನ ಕೋರಿಕೆ ಏನೋ ಸಂಕೋಚಿಸದೆ ಹೇಳು. ನೀವಿಷ್ಟು ಪ್ರೋತ್ಸಾಹಿಸಿ ಕೇಳುತ್ತಿರುವಿರಾಗಿ ಹೇಳುತ್ತಿರುವೆ. ತನುವಾದ ಚಂದ್ರನ ಬೆಳಕೊಳಗೆ ಅಮೃತ ಶಿಲೆಯ ಮಾಡದ ಮೇಲೆ, ನೈದೆಲೆ ಹೂವಿನ ಮೆತ್ತೆ ಮೇಲೆ ವಿಲಾಸದಿಂದ ನಾನು ಶೇನಿಸಿರುವಾಗ ತಾಂಬೂಲ ಕೊಡುವ ಇಂದ್ರಕುಮಾರಿ, ಪನ್ನೀರು ಚೆಲ್ಲುವ ವರುಣಕುಮಾರಿ, ನಾಟ್ಯವಾಡುವ ನಾಗಕುಮಾರಿ, ನವಚಾಮರ ಬೀಸುವ ಅಗ್ನಿಕುಮಾರಿ ಆನಂದ ಡೋಲಿಯೊಳಗೆ ಲಾಲಿಸುತ್ತಿದ್ದರೆ ಹಾಗೆ ನನ್ನ ಜೀವಿತವನ್ನ ಸ್ವರ್ಗವಾಗಿಸಿಕೊಳ್ಳಬೇಕೆಂದು ಬಯಸು. ಪ್ರತಾಪ್, ಏನು ಉನ್ಮಾದ? ನಾನು ಬರೀ ಹಾಸ್ಯಕ್ಕೆ ಕೇಳುತ್ತಿರುವನೆಂದುಕೊಂಡಿಯಾ? ಈ ಇಂದ್ರಕುಮಾರಿ ಯಾರು, ನಾಗಕುಮಾರಿ ಯಾರು, ಇವರೆಲ್ಲ ಎಲ್ಲಿರುವರಯ್ಯ? ದೇವಕನ್ಯರು ತಂದೆಯವರೇ. ನಿಮ್ಮ ಕೇಳಿಕೆ ಅವನ ಹುಡಿ ಮಾತು ಮುದ್ದಾಗಿಯೇ ಇದೆ. ಈ ವಾದವನ್ನು ನಿಲ್ಲಿಸಿ ಸಾಕು. ಸಾಕೆ ನಿಲ್ಲಿಕ್ಕೆಲ್ಲ ನಾನು ಕೇಳಿದ್ದು. ಪ್ರತಾಪ್, ಆ ಇಂದ್ರಕುಮಾರಿಯನ್ನು ವರುಣಕುಮಾರಿಯನ್ನು ಎಲ್ಲಿಯಾಗಲಿ ನೋಡಿರುವಿಯಾ? ನೋಡಿರುವನು ತಂದೆ. ಯಾವತ್ತೂ ಎಲ್ಲಿ? ಸ್ವಪ್ನದೊಳಗೆ ತಂದೆಯವರು. ಚಂದ್ರಮನ ಬೆಳಗೊಳಗೆ ಯಾವತ್ತೂ ಕಣ್ಣು ಮುಚ್ಚಲಿ ಆ ದೇವಕನ್ಯರು ನನ್ನನ್ನು ಒಲಿದು ಒರೆಸಿ ಪ್ರೇಮಗಾನದೊಡನೆ ನನ್ನ ಸುತ್ತ ನಾಟ್ಯವಾಡುತ್ತಾ ಇರುವರು. ಈ ನನ್ನ ಕನಸು ನಿಜವಾಗದಿದ್ದಲ್ಲಿ ನನಗೆ ಈ ಪ್ರಪಂಚವೇ ಹೋಯಿತು, ನನ್ನ ಜೀವಿತವೇ ವ್ಯರ್ಥವಾಗಿ ಬಿಡುತ್ತೆ. ನೋಡಿದ್ಯಾ ರಾಣಿ, ಇವನೇನೋ ಬುದ್ಧಿವಂತನಾಗುವನೆಂದುಕೊಂಡ್ರೆ ಇಂತಹ ಮತಭ್ರಷ್ಟನಾಗಿರುವನು. ಪ್ರತಾಪ್, ನಿನಗೆ ಬುದ್ಧಿಜಾಟಿ ಎಲ್ಲಿಂದ ಬಂದಿದೆ? ಆ ದೇವಕನ್ಯರಲ್ಲಿ ನೀನು ಎಲ್ಲಿ? ಏನು ಈ ಅಸಾಧ್ಯವಾದ ಕೋರಿಕೆಗಳು? ಮಾನವನಿಗೆ ಅಸಾಧ್ಯವೆಂದು ಏನೂ ಇರಲಾರದು. ಹಾ ಕೇಳು, ನಿನ್ನ ಈ ಪ್ರಲಾಪಗಳು ಮೀರಿದ ಕೋರಿಕೆಗಳು ಕೋರಿಯೇ ಪೂರ್ವ ತ್ರಿಶಂಕುವು. ಅತ್ತ ಆ ಲೋಕಕ್ಕೆ, ಇತ್ತ ಈ ಲೋಕಕ್ಕೆ ಹೊರಗಾಗಿ ಕೆಟ್ಟದ್ದು. ಕೆಟ್ಟವರ ಮಾತು ನಮಗೆ ಎತ್ತುಕೋ ತಂದೆ. ಇವರೇ ಪೂರ್ವ ವಿಶ್ವಾಮಿತ್ರನು, ಸೃಷ್ಟಿಗೆ ಪ್ರತಿ ಸೃಷ್ಟಿಗೈದನಲ್ಲ ಅರ್ಜುನನು, ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಅಧಿರೋಹಿಸಲಿಲ್ಲ. ಪುರಾಣಗಳು ಪುರಾಣಗಳು ಅವೆಲ್ಲ ಪೊಳ್ಳು ಪುರಾಣಗಳು. ಅಲ್ಲವಲ್ಲ ತಂದೆಯವರು, ಅವರು ಮಹಾಕಾಂಕ್ಷೆಯೊಂದಿಗೆ ಮಹಾಕಾರ್ಯಗಳನ್ನು ಸಾಧಿಸಿದರು. ಅವರ ಚರಿತ್ರೆಗಳು ಪುರಾಣಗಳಾಗಿದೆ. ಹಾಗೆ ನಾನು ನನ್ನ ಮನೋರಥವನ್ನು ಸಾಧಿಸಿಕೊಂಡರೆ ನಿನ್ನ ಚರಿತ್ರೆ ಕೂಡ ಪುರಾಣವಾಗುವುದೆನ್ನುವೆ. ಅಷ್ಟೇ ತಾನೇ ಮೂರ್ಖ? ಈಗ ಪುರಾಣದೊಳಗೆ ಇಳಿದರೆ ಹುಲಿನ ನೋಡಿ ನರಿ ಬರೆ ಬರೆದುಕೊಂಡಂತ ಆಗುತ್ತದೆ. ಎಚ್ಚರ, ಕಣ್ಣು ತೆರೆ. ಈಗ ನಮ್ಮ ಲೋಕದೊಳಗೆ ಕಿಳಿ. ಮೊದಲು ನೀನು ಯಾರು ಗೊತ್ತೇ? ಗೊತ್ತೇ ನೀನು ಯಾರು? ನನ್ನ ಈ ರಾಜ್ಯಕ್ಕೆ ನೀನೇ ಮುಂದಿನ ರಾಜನು. ಆಗು ಹೋಗದ ಮಾತು ಕೋರಿ ಕಲ್ಪನೆಗಳಿಗೊಲಿದು ನೀನು ರಾಜ್ಯವನ್ನಾಳಲಾರೆ, ಪ್ರಜಾಕ್ಷೇಮ ನೋಡಲಾರೆ. ಅಂದಮೇಲೆ ಈವಾಗಲೇನೆ ನನಗೆ ಈ ಕೋರಿಕೆಗಳ ಅರಿವೇ ತಪ್ಪಂತ ಗ್ರಹಿಸಿ ಕ್ಷಮಾಪಣೆ ಕೋರಿಕೋ. ನಿನ್ನ ತಂದೆಗೆ ಕೋಪ ಬರಿಸುವುದು ಸರಿಯಲ್ಲ, ಕ್ಷಮಾಪಣೆ ಕೋರಿಕೋ. ಏನಮ್ಮ, ತಪ್ಪು ಕಾಣದೆ ಕ್ಷಮಾಪಣೆ ಕೋರೆ? ನೀವರ ತಪ್ಪು ಕಾಣದೆ ಇಷ್ಟು ಅಹಂಕಾರವೇ? ನಿನ್ನ ಉನ್ನತ ಕೋರಿಕೆಗಳನ್ನು ಸಾಧಿಸಿಕೊಳ್ಳಬಲ್ಲೆಯಾ? ದೈವ ಕೃಪೆ, ಪೂಜ್ಯರ ಆಶೀರ್ವಾದ ದೊರೆತರೆ ಸಾಧಿಸಿಕೊಂಡೇನು ತಂದೆಯವರೇ. ಗರ್ವದಿಂದ ಪೂಜ್ಯರ ಆಶೀರ್ವಾದವು ಕೂಡ ಅವಶ್ಯವೇ ನಿನಿಯಾ? ಸರಿಯೇ, ಹೊರಡು. ಹೇಗೆ ಸಾಧಿಸುವಿಯೋ ಆ ದೇವಕನ್ನೀರನ್ನು ಕರೆದುಕೊಂಡಿಲ್ಲಿಗೆ ಬಂದೇ ಮತ್ತೆ ನೀನು ಕಾಣಬೇಕು. ಅಷ್ಟರವರೆಗೂ ನನ್ನ ರಾಜ್ಯದೊಳಗೆ ನಿನಗೆ ಸ್ಥಾನ ಸಿಕ್ಕದು. ಏನೋ ತಿಳಿಯದೆ ಮಾತನಾಡಿದರೆ ತಲೆಗೇರುವಂತೆ ನೀನೇ ತಿಳಿಯ ಹೇಳು. ಈ ರಾತ್ರಿಗಳು ವಿಧಿಸಿರುವೆನು, ನಾಳೆ ಉದಯದೊಳಗೆ ಬರಲಿ, ನನ್ನ ಕ್ಷಮಾಪಣೆ ಕೇಳಿಕೊಳ್ಳಲಿ. ಇಲ್ಲ ಜಗಜಿತ್, ಇದೇ ನನ್ನ ಆಜ್ಞೆ. ಸೇನಾಪತಿಗೊಪ್ಪಿಸಿ ಈ ಪ್ರಬುದ್ಧನನ್ನ ನನ್ನ ರಾಜ್ಯದ ಹೊರಗೆ ಅಡವಿಯೊಳಗೆ ನೂಕಿಬಿಟ್ಟು ಬಾ. ಅಮ್ಮ, ನೀನು ಹುಟ್ಟಿದ ದಿನದ ಫಲವು ಹೀಗಾಗುವುದೆಂದುಕೊಂಡಿರಲಿಲ್ಲ ಕಣ್ಣ. ಆಂದೋಳನ ಬೇಡಮ್ಮ, ಏನು ಭಯವಿಲ್ಲ, ಎಲ್ಲ ದೈವ ಕೃಪೆ. ವಂಶವರ್ಧನ ಸುತನಗೈ ಬಿಡಲು ಬಂದೆ, ತಪ್ಪಿನ ತಾಯಿ ಮಕ್ಕಳ ನಿಂದು ಅಗಲಿಸಿದೆದ್ದು, ಪಾಪವ ಕಟ ಅಕಟ ನಾನನುಭವವೂ ಪಡಲಾರೆ, ಹೇಗೀಗ ಭರಿಸೇನು ಅಮ್ಮ ದೇವಿ.
ನೀವು ಧೈರ್ಯ ತೆಗೆದುಕೊಳ್ಳಿರಿ, ನನಗೇನು ಭಯವಿಲ್ಲ. ತಂದೆಯವರ ಆಜ್ಞೆ ನನಗೆ ಆಶೀರ್ವಾದವೇ ಆಗುವುದಮ್ಮ. ನನ್ನ ಮನೋರಥವನ್ನು ಸಾಧಿಸಿಕೊಂಡು ಸುರಕ್ಷಿತವಾಗಿ ತೆರಳಿ ಬರುವುದು ನನಗೆ ಆಶೀರ್ವಾದ. ಕಂದ, ನಾನೆಷ್ಟು ಮಾತ್ರ ಆಶೀರ್ವದಿಸಲಾದೀತು, ಈ ಆಪತ್ತನ್ನು ಏಕೆ ಕೊಟ್ಟಿರುವಳು? ಹೇಗೆ ರಕ್ಷಿಸುವಳು? ತಾಯಿ ಜಗನ್ ಮಾತ ಲೋಕ ರಕ್ಷಕಿ, ನನ್ನ ಮಗನನ್ನು ನಿನಗೆ ಒಪ್ಪಿಸುತ್ತಿರುವಳು. ಇನ್ನು ನಿನ್ನದೇ ಭಾರವು, ಎಲ್ಲ ಆಪತ್ತಿನಿಂದಲೂ ರಕ್ಷಿಸು ತಾಯಿ. ಅಣ್ಣಯ್ಯ, ರಥವು ಸಿದ್ಧವಾಗಿದೆ. ಅಮ್ಮ ಅಮ್ಮ, ಹೋಗಿ ಬರುವೆನಮ್ಮ. ಸರ್ವಕಾಲ ಸರ್ವ ಅವಸ್ಥೆಗಳಲ್ಲೂ ಈ ದೇವಿಯನ್ನೇ ನಂಬಿರು. ನಿನಗೆ ಜೈವಿ ದೈವ. ಕಲಕಲ ಪಾಠಗಳು ತಾಮ
ಎಲ್ಲಾಟವು ಸಾಕಿನ್ನು ನಡಿ. ನಿನ್ನ ಸೀರೆ ಎಚ್ಚರ. ಹೌದು ಏ ಹಲ, ನಿನ್ನ ಸೀರೆ ಹರಿಸಿದ ನರನೊಡನೆ ನೀನು ಸಂಸಾರ ನಡೆಸಬೇಕಾದ ಆ ಮುನಿ ಶಾಪ ಮರತೀಯೋ? ಆಹೋ ಬಸ, ಆ ಮುನಿ ಶಾಪ ಜರುಗಿತೋ ಇಲ್ಲವೋ ಪಾಪ. ಇದು ಭೂಲೋಕವೇ ಆಗಲಿ, ಎಂಥ ನರನು ಇಲ್ಲಿಗೆ ಕಾಲಿಡಲಾರನೆ. ಹಾಗೆಂತ ಇಂತಹ ಮರು ಕೂಡದಲ್ಲ, ಅಂತಹ ಮುನಿ ಶಾಪವು ಜರುಗದೇ ಬಿಡದಲ್ಲ. ಆ ನರನು ಆ ಪುರುಷೋತ್ತಮನು ನಿನಗೋಸ್ಕರ ತಪ್ಪದೇ ತಾನೇ ಬರುವನೇಳು. ಹಲ, ಅದೋ ಒಂದು ಮುಚ್ಚಿಟೇನೆ. ಹಲ ಹಲ ಹಲ, ಆ ನರನು ಬಂದ ಮೇಲೆ ತಾನೇ ಆ ಮುಚ್ಚಿಟೆ. ಹ್ಮ್ ಬನ್ನಿ ಬನ್ನಿ. ಏನ್ ಆಟ ಅನ್ಕೊಂಡ್ಯಾ? ನನ್ನ ಮೇಲೆ ನೀರ್ ಯಾಕೆ ಸುರಿದ್ಯೋ? ನಾನತ್ತ ನೀರ್ ಸುರ್ತೀನಯ್ಯಾ, ನಿದ್ರೆ ಹೋಗ್ತಾ ಇದ್ದಾನು. ಓಹೋ, ನೀ ನಿದ್ದೆ ಹೋಗ್ತಿದ್ರೆ ಈ ಚೆಂಬು ಎಚ್ಚರ ಹೊಂದಿ ತಾನೇ ನೀರ್ ನನ್ ಮೇಲೆ ಹುಯ್ದಿದೆ ಅಂತೀಯಾ? ಈ ಚೆಂಬು ಬಂದಿದ್ದಾಗ ಚಿಲ್ಲಿಂದ ಹೊರಕ್ಕೆ ಹ್ಯಾಕ್ ಬಂದಿದ್ಯೋ? ಈ ಬಾರಿ ಸರ್ ಮಾಡೇನು ಎಚ್ಚರಿಕೆ ಮಲಕು. ಯಾರು ಅನ್ಕೊಂಡ್ಬಿಟ್ಟು ರಾಮ ಇದೆಲ್ಲಿ ರಾಮು? ಸುಮ್ನೆ ಬಿಟ್ಕ ರಾಮ, ಭಾರಿ ತಂಡಿ ಬಂದಿದೆ, ಉಸಿರೆತ್ತಿ ಹಿಡ್ಕೊಂಡು ಹೊಡೆದ. ನಾನು ಮಲ್ಕೋದವ್ರು ಮಲ್ಕೋ. ಯಾರು ನೀವು ಹೇಳಬೇಕ? ದೈಗಳೇ, ಭೂತಗಳೇ, ರಾಕ್ಷಸರೇ? ಬಿಟ್ಬಿಟ್ಟಿರಿ, ಬಿಟ್ಬಿಟ್ಟಿರಿ, ಭೂಗ್ ಜಗ್ಜಾಗ್ರಿ. ಹೇಳ್ಬಿಡಿ ಹೇಳ್ಬಿಡಿ, ನಿಮ್ಮನ್ನೇನ್ ಮಾಡ್ಲಿಕ್ಕ? ಓಹೋ, ಭಯಪಡೋರ್ನೆಲ್ಲ ತೆಪ್ಪಿಗೆ ತಿಂತೀರಿ ಇನ್ನೇ? ಮತ್ತೆ ಕೊಂಚಿರಿ, ಪ್ರಯಾಣಿಕರಿಗಿರೋ ನಿಮ್ ಪೀಡೆ ತೊಳಗಿಸ್ತೀನಿ. ಹೇಳೋ, ನಾವು ಬರೀ ಆಟ ನೋಟಿನ ದೈಗಳು, ನಾವ್ ಯಾರನ್ನೂ ಸಹಾಯ ಪಡೆದಿಲ್ಲ. ನಮ್ಮನ್ನ ಸಹಾಯಕ್ಕೆ
ತೀರ್ಸೋಗ್ತದೆ ಬೇಕಾಗಿರಲಾನೆ. ಆದ್ರೆ ದೇವ್ರು ಈ ದಯಗಳನ್ನ ಮೊದ್ಲಿ ಚಪ್ಪನ ತೂರ್ಬಿಡನಿ. ಹಾ ಏನು ತೋರ್ತೀರಾ? ಬೇತಾಳ ಮೇಲಾಣೆ ದೇವ್ರು ಪ್ರತಾಪಲ ನಿಮ್ದೇ ಆದ್ರೆ ಬಾಧೆಲ್ಲ ನಾನೇ ಪಟ್ಟನು. ಈ ದಯಗಳ ಸಹಾಯ ಅರ್ಥ ನಂಗೂ ಬಿಟ್ರೆ ಪರಿಹಾರದ ಮತ್ತೆ ಎಲ್ಲ ನೀವೇ ತಗೊಳ್ಳಿ. ಅದ ನಿಮ್ಮ ಹತ್ರವೇ ಇಟ್ಕೊಳ್ಳಿ, ಸಹಾಯ ಸಮನಾಗಿ ಭಾಗಿಸೋಣ. ಈಗಲೇ ಕೂತ್ಕೊಳ್ಳಿ. ತಾವ್ ಯಾರು, ತಮ್ಮ ಕೋರಿಕೆಗಳೇನು ಅಂತ? ನಾನೇ ಉದಯಗಿರಿ ಯುವರಾಜನ್. ನನ್ನ ಹೆಸರು ಜಗದೇಕ್ ಪ್ರತಾಪ ಅಂತ ಕರೆಯೋದು. ಹೌದೇ, ನಮೋ ನಮಃ ನಮೋ ನಮಃ. ಬೇಡಲು ಹೋದ ದೇವರು ಎಲ್ಲಾರಂತಾಯ್ತೆ ಸ್ವಾಮಿ. ನಿಮ್ಮ ಹೆಸರು ದೇಶ ದೇಶದಲ್ಲಿ ಮಳೆಗೆ ಹೋಗುತ್ತಿದೆ. ನಿಮ್ಮ ಕೋರಿಕೆಗಳು ಕೇಳಿ ನಿಮ್ಮೊಡನಿದ್ರೆ ನನ್ನ ಕೋರಿಕೆ ಕೂಡ ನೆರವೇರುತ್ತೆ ಅಂತ ನಿಮಗೋಸ್ಕರ ಹುಡುಕ್ತಾ ನೇರ ಬರ್ತೀನಿ. ಓಹೋ, ಹಾಗೆ ಅಂದ್ರೆ ನಿಮ್ ಕೋರಿಕೆ ಏನು ಅಂತ? ಮತ್ತೆ ಬೇರೇನು, ನಾನು ಪ್ರೇಮಿಸಿದ ಕುಮಾರನ ಮದುವೆ ಆಗೋದು, ಚಿಕ್ಕ ರಾಜ್ಯವಾಳವು, ಎರಡೆರಡು ಕೋರಿಕೆಗಳು. ನನ್ನ ಹೆಸರು ಕೂಡ ಎರಡು ಚಿಂತೆ ಅಂತಲೇ. ನಿಮ್ಮ ಹೆಸರಿಗೆ ತಕ್ಕ ಕೋರಿಕೆಗಳೇ ತಪ್ಪದೆ ಫಲಿಸಿದ ವೇಳೆ. ಆದರೆ ನನ್ನ ಕೋರಿಕೆಗಳು ಫಲಿಸಲಿಕ್ಕೆ ನಾನೆಲ್ಲಿಗೆ ಹೋಗಲು? ಆ ದೇವಕನಿಯರು ಎಲ್ಲಿರುವರು ತಿಳಿಯೋದು ಹೇಗು? ನನಗೆ ಗೊತ್ತೋನಿ, ನಾನು ಖಗೋಳ ಭೂಗೋಳ ಶಾಸ್ತ್ರನೆಲ್ಲ ತಲೆಕೆಳಗಾಗಿ ಓದಿರೋನಿ. ಮಾತ್ರ ಮುಚ್ಚಲ ಬಿಸ್ರಿ. ಏನ್ರೋ ಸಣ್ಣ ದಯಗಳು, ನಿಮಗೆ ಮಳೆಯ ಪರ್ವತ ಗೊತ್ತಾನೆ? ತುಗೋ ತುಗೋ ಅಂದ್ರೆ ಗೊತ್ತು ಗೊತ್ತು ಅಂತ ಅರ್ಥ. ಮತ್ತೆ ಅಲ್ಲೇ ಪಾರಿಜಾತ ಬರವಿದೆ ಅದು ಗೊತ್ತು ತಾನೆ? ಅಲ್ಲೇ ಪನ್ನೀರ್ ಕೊಳ ಬಂದಿದೆ ಅದು ಕೂಡ ಗೊತ್ತಲ್ಲ? ನಾಳೆ ಉದಯಕ್ಕೇನೆ ನಮ್ಮಿಬ್ಬರು ಅಲ್ಲಿ ಸೇರ್ಸ್ರಿ. ತಗೋ 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 ಹೇಳಿ ಮತ್ತೆ ಹೇಳಿ. ಮುಚ್ಚಲ ಮುಚ್ಚ್ರಿ. ಏನ್ ಅನ್ಕೊಂಡಿದ್ದೆ, ಬುದ್ಧಿವಂತ ನೀನು ತಮ್ಮ. ನಿಮ್ ಮುಂದೆ ನಾರೇ ಹೇಳಿ. ನಿಮಗೆ ನಿದ್ರೆ ಬರುವಂತಿದೆ, ಹಾಗೆ ವಿಶ್ರಾಂತಿ ತಗೊಳ್ಳಿ. ನನ್ಗೆ ಹಾಕಿದು. ಸಂದಯಗಳು, ಮತ್ತೆ ನೀವು ನಮ್ಮನ್ನಲ್ಲಿ ಹೇಗೆ ತಲುಪಿಸೋದು? ಅಣ್ಣರು ಕೂತ್ಕೊಳ್ಳಿ. ಬಂಡೆ ಬಂಡಿ ಅಂದ್ರೆ ಬಂಡಿ ಅಲ್ವಲ್ಲ, ಜೋಡಿ ತೆಗಳ ಕಟ್ಟಿದ ಬಂಡಿ ಅಲ್ಲ. ಸಣ್ಣದಯಗಳು, ನಮ್ಮನೇಲಿ ತಂದದ್ದು ಬೇಷ ಆಯ್ತು ಅನ್ನಿ, ನಮಗೆ ಹಸಿ ಆಗಿದೆ. ಪಂಚಪಕ್ಷ ಪರಮಾನ ತಂದು ನಮ್ಗೆ ಅವತಾರ ಮಾಡಿಸಿ. ತಗೋ 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 ತಗೋ. ಅಣ್ಣವ್ರೇ, ಏನಾದ್ರೂ ಭಾರಿ ಅವಶ್ಯ ಒದಗಿ ಬಂದ್ರೆ ಮೂರನೇ ಕೋರಿಕೆ ಕೋರ್ಬಹುದು. ಅದಿಲ್ಲದೆ ಹೋದ್ರೆ ನಮ್ಗೆ ಏನು ಭಯವಿಲ್ಲ, ನೀನ್ ಇಷ್ಟದಂತಾಗ್ಲಿ ತಮ್ಮ. ಏನ್ ನೋಡ್ತೀರೋ, ಅವತರ ಬಂದ್ರೆ ತಗೊಂಡ್ ಬನ್ನಿ. ಅಣ್ಣರೇ ಬನ್ನಿ ಬನ್ನಿ. ಎಂದಾಗ್ಲಿ ತಮ್ಮ. ತಂದೆಗಳು, ನಮಗೆ ದೃಷ್ಟಿ ತಗಲಿತ್ತು, ನೀವು ಕೊಂಚ ಕಡ್ತೀರಿ. ಆಗ್ಲಿ ತಮ್ಮ,
ಓ ದಯಗಳು ಕಾಂಬೂಲ್ ಬೆಲ್ಲಿ ಅಲ್ಲೇ ಹೋದ ಇವಾಗ ತನ್ನಿ ಕಸ್ತೂರು ಸುರಿಸಿದ ಕರ್ಪೂರ ತಾಂಬೂಲ ಕರ್ಪೂರ ಆದ್ಮಿರಿಸಿದ ಹಾಗೆಸೊಪ್ಪು ಹಾಗೆಸೊಪ್ಪು ಬೆರೆಸಿದ ಕರ್ಪೂರ ಢೀ ಅಂದ್ರೆ ಢಿಕ್ಕಿ ಅನ್ನೋ ಆಗಿರ್ಲಿ ತಗೊಂಡ್ ಬನ್ನಿ ತಗೊಂಡ್ ಬಂದ್ರಯ್ಯ ಅಪ್ಪೋ ಅಮ್ಮ ಭೋಜನದಾಯ ಸೊಲಗೆ ಮೂರು ಕೋರಿಗಳನ್ನು ಕೋರೆ ತಣ್ಣವ್ರೆ ಏನು ಬೈಬಿಲ್ ಹೇಳುತ್ತಮ್ಮ ಯಾರದ ಕೂಗು ಇವಾಗ ಹೋದ್ವೆ ದಹಿಗಳು ಅವೇ ಮೊದಲ ಸ್ವರ ಮೊದಲ ಸ್ವರ ಮೊದಲ ಸ್ವರ
ರಕ್ತ ತಿನ್ನು. ಏನಾಗಿ ನೋಡೋದು, ದೇವ ಕಣ್ಣೀರಿ ಇಲ್ಲಿ. ಶಿಲೆ ಶಿಲೆ ಅಮ್ಮ ಅಮ್ಮ ಅಣ್ಣವರು ಶಿಲೆಯಾಗಿ ಹೋದ್ರ. ಅಮ್ಮೋ ಅಪ್ಪೋ, ದೇವ ಕಣ್ಣ ನಿಮ್ಮ ಶಿಲೆಯಾಗಿ ಸೋದ್ರೆ ಅಮ್ಮ ಎಂಬೋ ನನಗೆ ಧಿಕ್ಕಾರು, ಜತಿಯಾರು, ಗತಿಯಾರು. ಯಾರೋ ಅಣ್ಣ ನೀನು, ಅವ್ರು ನೋಡಿದ್ರೆ ನಗುವೇನೋ ನಿಂಗೆ, ನಾನು ರಕ್ಷಿಸೋದೇನಿದ್ದೆ. ಹೌದವ್ವ, ನೀನೇ ರಕ್ಷಣೆ. ಈಗ ಇಲ್ಲಿ ನಿನ್ನ ಬಿಟ್ಟು ಇನ್ಯಾರು ಕಂಡು ಬರಲಿಲ್ಲವ್ವ. ನೀನೇ ದಿಕ್ಕು, ದೇವಕನ್ಯರು ನನ್ನ ಮೈತನ ಸಿರಿಯಾಗಿಸೋದ್ರು. ನೋಡ್ತಾಯಿ, ಹೀಗೆ ಚಿತ್ತೈಸ್ತಾಯಿ, ರಕ್ಷಿಸುತ್ತಾಯಿ. ಹೀಗೆ ಕಲ್ಲಾಗಿ ಸೋದ್ರು ನೋಡು. ಅವ್ರೀಗ ಯಾಕೋ ಮಾಡಿದ್ದು? ಯಾಕೇನವ್ವ, ಅವ್ರ ಅವಸರ ಪಟ್ರು. ಅವರು ಸರಿಯಾಗಿ ನೋಡಿದ್ರೆ ಒರೆಸಿರೋರು, ಮಾತಾಡಿಸಿದ್ರೆ ಪ್ರೇಮಿಸಿರೋರು, ಪರೀಕ್ಷಿಸಿದ್ರೆ ಪ್ರತಾಪ ತಿಳಿದಿತ್ತು. ಅತಿಯಾಗಿ ವರ್ಣಿಸದಿರೋ ವತ್ಸ. ಮಂತ್ರಿಸುತ್ತಿರ್ವ್ಯ, ಮಂತ್ರಿಸುತ್ತಾಯಿ, ಮಂತ್ರಿಸುತ್ತಾಯಿ. ದೃಷ್ಟಿ ತೆಗೆದು ಓಡಿಸಾಯ್ತು ಸೃಷ್ಟಿಯೊಳ ಕೆಳಿಯಯ್ಯ ವತ್ಸ. ಅಮ್ಮ, ಏನ್ ವಿಷಯ? ಆ ದೇವಕನ್ಯರಲ್ಲಿ, ಆ ದೇವಕನ್ಯರು ನಿನ್ನ ಶಿಲೆಯಾಗಿ ಸೋದ್ರೆ ಈ ಅವ್ವ ರಕ್ಷಿದಾಳೆ. ಅವ್ವ ಅದೋ ಅವ್ವ ತಾಯಿ, ಯಾರು ನೀನು? ನನ್ನನ್ನೇಕೆ ರಕ್ಷಿಸಿದೀವು? ನನ್ನ ನಾಶ ಫಲಿಸದೆ ಹೋದರೆ ಜೀವಿಸಲಾರನು. ನನ್ನನ್ನು ಬದುಕಿಸಿದ ದೇವತೆಯು, ನನ್ನ ಮನೋರಥ ಸಿದ್ಧಿಸತಕ್ಕ ದಾರಿ ಕೂಡ ತೋರಿಸಬಲ್ಲ ನೀನು. ಅದು ನಿನಗಿಷ್ಟವಿಲ್ಲದಿದ್ದರೆ ಮತ್ತೆ ಶಿಲೆಯಾಗಿಸ್ತಾಯಿ. ವತ್ಸರು ಒಂದೇ ಮಠದೊಳಗೆ ಓದು ಕಲಿತರೇನು? ಕಂಡು ಬಂದೆನೋ ಅದಕ್ಕೆ ರಕ್ಷಕ್ಕೆ ನಾನೆಂತಿಗಿವನು, ಬದುಕಿಸಿದನು ಅದರಿಂದ ಮನೋರಥವು ಸಿದ್ಧಿಯಾದರೂ ಹರಸಿ ಶಕ್ತನಂದಿವನು.
ಏನು ಹೇಳೋದು, ನಿನ್ನ ಆಸೆ ಫಲಿಸಲಿ ಅಂತ ಆಶೀರ್ವದಿಸಿದ್ರು. ಅದು ಸಾಕು ತಾಯಿ, ನನ್ನ ಮನೋರಥ ಸಿದ್ಧಿಸುವವರೆಗೂ ನಿನ್ನನ್ನೇ ಪೂಜಿಸುವೆನು, ಹತ್ತಿರವೇ ಇರುವೆನು. ನಿನಗೆ ಸರ್ವೋಪಚಾರವನ್ನು ನಡೆಸುವ ಮತ್ಸರು ಬುದ್ಧಿವಂತರೇನೆ. ಸರಿ ಬನ್ನಿ ನಮ್ಮ ಮನೆಗೆ ಬನ್ನಿ. ಬೆಂಕಿ ಬೆಂಕಿ ಬೆಂಕಿ, ಏನು ವೈದ್ಯವಯ್ಯ ಹೀಗೆ ತಿರಸ್ಕರಿಸಿದ್ರಿ ಪ್ರಭು? ಇದರ ಪಟ್ಟು 10 ಬಾರಿ ಹಚ್ಚಿದ್ರೆ ದೃಷ್ಟಿ ಖಂಡಿತ ಬರ್ತದೆ ಪ್ರಭು. ಅಬ್ಬಬ್ಬಬ್ಬಾ, ಕೇಳ್ರಿ ನಾಂಗಿರುವೆನಲ್ಲ, ಹೊರಡಿ. ಯಾರೋ ನಾನು ತಂದು ಏನು ಏನ್ ನೂಕ್ ನುಗ್ಲು ಬೇಗ ಪಟ್ಟಾಭಿಷೇಕ ನಡೆಸ್ರಿ. ಹಾಂ ನಿನಗೆ ಪಟ್ಟಾಭಿಷೇಕವೇ, ನಾನಿರುವಾಗಲೇ. ಯಾಕೆ ನಿನ್ನ ಕಣ್ಣು ಹೋಗಿದೆಯಲ್ಲ. ಏನು ಆ ಕೂಗು? ಹೌದು, ದುರ್ದ್ರಾಷ್ಟ್ರ ಕುರುಡ ಅಂತ ತಾನೆ ದುರ್ಯೋಧನ ರಾಜ್ಯ ಆಳ್ದ. ಹೊಚ್ಚುಬಾಯ್ ದೌರ್ಭಾಗ್ಯನೆ, ನೀನು ನಿನ್ ಪುರಾಣನು. ಇಲ್ದೆ ಹೋದ್ರೆ ಕಣ್ಣು ಕಾಣದೆ ಕಾಲು ಇಲ್ದೆ ಮುದುಗಡ್ಡಾಗ ಸಾಯೋವರೆಗೂ ರಾಜ ಅಂತ ಕೂತ್ರೆ ಇನ್ ನಮ್ಗೆ ಯಾವತ್ತು ಏನೋ ಒದ್ರುತ್ತಿರ್ಬೋದು. ನಾವು ಈಗ ಆಯಾಸ ಪಡ್ಕೊಡ್ದು ಪ್ರಭು. ಅಣ್ಣೆ ನೆನ್ಪಿಂಡ ಹೋಗು, ಉಸಿರತ್ತಿದ್ರೆ ಕಚ್ಚ ಬಂದ್ರೆ ನೀವು ಕಟ್ಟಾಗ ನಿಂತ್ಕೊಳ್ಳಿ. ಪಡಾಲಂಬೆಲ್ಲ ನಮ್ ಕೈ ಒಳಗೆ ಇದೆ, ರಾಜನ್ ಸೆರೆ ಒಳಕ್ ನೋಗಿ ನೀವು ಪಟ್ಟಾಭಿಷೇಕ ನಡೆಸ್ತೀನಿ ನಾನು. ತಾವು ಹೂನಿ ಅನ್ನಲ್ಲ. ಏನಿದು ಭತ್ತ, ನನ್ನ ದೇವತೆ ಅನ್ಕೊಂಡ್ಯ ನೀನು? ಹೌದವ್ವ, ನೀನು ಸಾಕ್ಷಾತ್ ಪಾರ್ವತಿ ದೇವಿ. ಯಾರಂದ ಮಾತು? ನಮ್ಮಮ್ಮಂದ ಮಾತೆ, ಯಾವಾಗಲೂ ನೀನೇ ಕಾಪಾಡೋಳು. ಇಲ್ಲದೆ ಹೋದ್ರೆ ಈ ಅಡವಿ ಒಳಗೆ ನನ್ನನ್ನೇ ರಕ್ಷಿಸ್ತಿದ್ರು. ಏನೋ ನಿನ್ನ ಮೂಢ ನಂಬಿಕೆಗಳು. ಅಲ್ಲವ್ವ, ನೀನೇ ನನ್ನ ಅಭೀಷ್ಟ ನೆರವೇರಿ ದಾರಿ ತೋರುತ್ತಾಯಿ. ನೀನು ಲೋಕಮಾತಿ, ನಿನ್ನನ್ನೇ ನಂಬಿರುವೆನು. ಗೋಮಾತ, ನಮ್ಮ ಪಾಲಿ ಕಾಮಧೇನು ಅಂತ ಬಂದ್ರಿ, ನಿನ್ನ ಮೇವಿಗಳಲ್ಲಿ ತರತರದ ಪಚ್ಚ ಹುಲ್ಲಿದೆ, ಮೇಯಿಸಿಕೊಂಡು ಬರೋ ಬಾ. ನಮ್ಮಮ್ಮ ನೀನು, ನಮ್ಮ ತಾಯಿ ಬಾಮ್ಮ. ತಗೊಂಡ್ ಬಾ. ಆ ಸೀರೆ ನಾ ತಂದ್ರೆ ಇಂದ್ರಕುಮಾರಿ ನನ್ನ ವಶವಾಗ್ತಾರೆ. ಸರಿ ಇವತ್ತೇ ಹೊರಡ್ತೀನವ.
ಕೊರಳು ಹೂಗುತ್ತೀತ ಲಲಿತವ ಸಂತನೆ ಆದನೆ ಅಹ ಲಲಿತವ ಸಂತನೆ ಆದನೆ ಬಸಂತನಾಮದ ಕೋಗಿಲ ಮಾತಲಿ ಕರೆಯಲು ಬಂದಿಹನೇ ಅಲ್ಲ ಕರೆಯಲು ಬಂದಿಹನೇ ಅಲ್ಲ ಮರಿತಲೆ ಬಂದ ಆಲವೀತನು ತಾವೆಲ್ಲ ತಾವಿತಾರವೇ ಔತಕ್ಕೆ ಹೋಗೆಳತಿ ಔತಕ್ಕೆ ಹೋಗೆಳತಿ ಆದರೆ ಕೇಳೋ ನಮ್ಮ ಮಾತ ಆದರೆ ಕೇಳೋ ನಮ್ಮ ಮಾತ ಅಬ್ಬೋ ನರನು ನಿನ್ನ ಸೀರೆಯನ್ನು ತಸ್ಕರಿಸಿಕೊಂಡು ಓಡುತ್ತಿರುವನು ಆ ಆಶ್ಚರ್ಯವೇನು ಅಜ್ಜಿ ನನಗೆ ಬುದ್ಧಿಯು ಬರಲೆಂದೇ ಯಾರೋ ಈ ಮಾಯೆಗೈದಿರು ಈ ಶಿಕ್ಷೆ ನಾನು ಭರಿಸಲೆಂತು ಇವಾಗ ವಿಸ್ಮರಳಾಗುತ್ತಿರುವೆಯೇ ಆವಾಗ ವತ್ಸನನ್ನು ಶಿಲೆಯಾಗುವಂತೇಕೆ ಗೈದಿರುವೆಯೇ ಗಿಳಿಯೇ ತಿಳಿಯದೆ ಹಾಗಾಯ್ತು ಅಜ್ಜಿ ನಿನಗೆ ಸರ್ವವೂ ತಿಳಿದಿರುವಂತಿದೆ ನೀನು ನನ್ನನ್ನು ಶೋಧಿಸುತ್ತಿರುವೆ ತಪ್ಪಾಯ್ತು ಕ್ಷಮಿಸು ನಿನ್ನ ಬೇಡುತ್ತಿರುವೆನು ನನಗೆ ಪ್ರತಿಭಿಕ್ಷ ಪ್ರಸಾದಿಸು ಅಜ್ಜಿ ಮತ್ತೆ ನನ್ನ ವತ್ಸನನ್ನು ಮನಃಪೂರ್ತಿಯಾಗಿ ಪ್ರೇಮಿಸುವೆಯಾ ಪ್ರೇಮಿಸಿರುವನು ಅಜ್ಜಿ
ಮತ್ತೆ ಮದುವೆಯಾಗಿ ನನ್ನ ವತ್ಸನನ್ನು ನೀನು ಬಿಟ್ಟು ಹೋಗದೆ ಇರುವೆಯ? ಬಿಟ್ಟು ಬದುಕಲಾರೇನು ಅಜ್ಜಿ? ಆ ಇವೆಲ್ಲ ವೈಯಾರವಲ್ಲವಲ್ಲ. ಅಲ್ಲವಜ್ಜಿ ಅಲ್ಲವು, ನಿನ್ನ ಚರಣದಾಣೆ ಪ್ರಮಾಣ ಮಾಡುತ್ತಿರು, ನನ್ನ ಕಟಾಕ್ಷಿಸು. ಸರಿ ಹೇಳು. ಅಲ ಪ್ರಾಣೇಶ್ವರ, ತಡೆಯಲವು ಜಿಗಲಿ. ವತ್ಸ, ಮೊದಲು ನೀನು ಬರೀಸು. ವಿಜಯೀ ಭವ. ಎಲ್ಲ ನೋಡಿ ಸಂತೋಷ ಭರಿಸಲಾರದಷ್ಟಾಯ್ತು. ಅವ್ವ ಸಾವಿರ ವರ್ಷ ವರ್ತಿಸು. ಅಗ್ನಿದೇವ, ವರುಣದೇವ, ನಾಗರಾಜ, ನಿಮ್ಮ ಕುಮಾರಿ ರೂಪಿಸಿದ ದಾರುಣ ವಾರ್ತೆಯನ್ನು ಕೇಳಿದ್ರಲ್ಲ. ಒಬ್ಬ ನರನಿಗೆ ಇಂತಹ ದುರಹಂಕಾರವೇ? ಆ ನರನನ್ನು ಮತ್ತು ಭೂಲೋಕವನ್ನೇ ನಿರ್ಮೂಲಗೊಳಿಸಿ ನನ್ನ ಕುಮಾರಿಯನ್ನು ರಕ್ಷಿಸದೇ ಬಿಡನು. ಆ ಭೂಮಂಡಲವನ್ನು ಈ ಹೊತ್ತೆ ಬಡಬಾನರ ದಾವಾನರ ಜ್ವಾಲ ಜಾಲದೊಳಗೆ ಭಸ್ಮೀಪಟಲವಾಗಿಸಲು ಅಪ್ಪಣೆಯ ದೇವನಾಥ. ಸಿಡಿಲ ವರ್ಷವನ್ನು ಬಡಿದು ಸಿರಿಸಿ ವರ್ಷಪಾತ ಮಾಡಿ ಜಲಪ್ರಳಯವೆಸಗಿ ಭೂಮಿಯ ನಡೆಯುವಂತಾಗಿಸಲೇ ದೇವರಾಜ. ಹಾಲಹಾಲ ಕಾಲಕೂಟ ಗಣವನ್ನು ಕಟ್ಟಿ ಇಲ್ಲೆಲ್ಲವನ್ನು ಮಿಲಿಮೆಲೆ ಬೇಯಿಸಲೇ ದೇವೇಂದ್ರ. ಅಹೋ ದಿಕ್ಪಾಲಕರ, ಕ್ಷಮಿಸಿರಿ, ಶಾಂತಿಸಿರಿ. ನೀವೀಗ ನಿಮ್ಮ ಈ ಶಕ್ತಿಯು ಲೋಕವನ್ನು ಪಾಲಿಸುವುದಕ್ಕೇನೆ ಪಾಲುಗೈಯುವುದಕ್ಕಲ್ಲವು. ನಿಮ್ಮ ಆವೇಶದೊಳಗೆ ನೀವು ವಿಧಿಯನ್ನೇ ಮರೆತಾಯಿತು. ಜ್ಞಾಪಕವಿಲ್ಲವೇ ದುರ್ವಾಸ ಮಹರ್ಷಿ ಶಾಪು. ಏನು ಅತ್ಯಾಚಾರವು? ನನ್ನ ತಪೋಭಂಗವೆಸಗಿದ ಪಾಪಾತ್ಮರವರು ಯಾರು ಈ ಸೀರೆ? ಮುನೀಶ್ವರ, ಮುನೀಶ್ವರ, ಕೋಪವೇಕೆ ಮುನೀಶ್ವರ, ಆ ಸೀರೆ ನನ್ನದೇ. ಯಾರು ನೀನು? ನಾನು ಜಯಂತಿ, ಇಂದ್ರದೇವನ ಕುಮಾರಿ. ಅದೇನೇ ನಿನ್ನ ಒಣಗರ್ವದ ಕಾರಣ? ಸರಿ, ನಿನ್ನ ಗರ್ವಕ್ಕೆ ಇದೇ ನಮ್ಮ ಶಾಪು. ನಿನ್ನ ಸೀರೆಯನ್ನು ಹರಿಸಿದ ನರನನ್ನು ಹರಿಸಿ ಈ ಭೂಲೋಕದೊಳಗೆ ಅವನೊಡನೆ ಸಂಸಾರ ಮಾಡುವಂತಾಗಲಿ. ಮುನೀಶ್ವರ, ನನಗೆ ಅರಿವು ಬಂದಿದೆ, ಕ್ಷಮಿಸಿರಿ, ಶಾಪ ವಿಮೋಚನವನ್ನು ಅನುಗ್ರಹಿಸಿರಿ. ಮತ್ತೆ ನಿನ್ನ ಸೀರೆ ನಿನಗೆ ದೊರಕಿದಂದು ಶಾಪ ವಿಮೋಚನವೆಂದು ತಿಳಿ. ಮೊದಲೇ ಮಹರ್ಷಿ ಶಾಪ, ಎಂಥವರೇ ಸರಿ ಅನುಭವಿಸದೆ ತೀರದು. ಹೌದು ವತ್ಸ, ಈ ಸೀರೆ ನಿನ್ನ ಹತ್ತಿರ ಇರುವವರೆಗೆ ಇಂದ್ರಕುಮಾರಿ ನಿನ್ನ ವಶ್ಯವಾಗಿರುವುದು. ಆದರೆ ಬೇಟೆಗೋ ಯುದ್ಧಕ್ಕೋ ಹೊರಡುವಾಗ ಮಾತ್ರ ಆ ಸೀರೆ ನಿನ್ನ ಹತ್ತಿರ ಇರಕೂಡುದು. ನನ್ನ ನೆನೆಸಿಕೊಂಡೇ ಆ ಸೀರೆ ಹೊರಕ್ಕೆ ಬರುತ್ತದೆ. ನಿನಗಾಪ್ತರಾದವರ ಹತ್ತಿರ ಭದ್ರವಾಗಿಟ್ಟು ನಡಿ. ಎಚ್ಚರದಿಂದಲೇ ಇರುವೆನವ್ವ, ನಿನ್ನ ಆಶೀರ್ವಾದವೇ ನನ್ನ ವಿಜಯವು. ಹೌದ ಅತ್ತಿಯವರೇ, ನೀವು ನೋಡಿ ತಿಳಿಬೇಕಾದ್ದೇನೆ, ತಪ್ಪದೇ ನೋಡತಕ್ಕದ್ದು. ಓ ಹಲ, ನಿಮ್ ನಾಗರಿಕತೆ ಅಷ್ಟು ಭವ್ಯವೇ? ಭವ್ಯಕ್ಕೆ ಮೀರಿದೆ, ನವರಸಭರಿತವಾಗಿರುತ್ತೆ. ವೇಷಭಾಷೆಗಳು, ತಿಂಡಿ ತೀರ್ಥಗಳು, ವಿನೋದ ವಿಷಾದಗಳು, ಅಪ್ಪ ಎಲ್ಲ ಕಲಬೆರಿಕೆ ಸಂಕುಲ. ಓಹೋ ಬತ್ತ, ಅಂದರೆ ಒಡನೆ ನಿಮ್ಮ ಲೋಕಕ್ಕೆ ಹೊರಡಲೇಬೇಕು. ಒಳ್ಳೆ ಲೋಕಾನುಭವ ದೊರಕುತ್ತದೆ, ಸುಖವಾಗಿ ಹೋಗಿ ಬನ್ನಿ. ಅವ್ವ ಹೋಗಿ ಬರ್ತೇನವ್ವ, ನೀನು ಇಲ್ಲೇ ಇರ್ಬೇಕು ತಾನೇ. ನಾನೆಲ್ಲಿಗೆ ಹೋಗೇನು ವತ್ಸ? ಅಜ್ಜಿ ಬರುವೆವು. ಪ್ರಗಡ, ಏ ಬಾದರಾಯಣ ಪ್ರಗಡ. ಚಿತ್ತ ಮಹಾರಾಜ. ಚಿತ್ತವೆಂದು ನೀವು ಬಂದಿರಾ? ಅಪಶಕರು, ವೃದ್ಧ ಮಂತ್ರಿ ಆದರೂ ಹೊಸ ಮಾತು ಬರಲಲ್ಲದು. ಹೇ ರಾಜನ್ ಅಂತ ಚಿತ್ತ. ಮತ್ತೆ ಅದೇ ಮಾತೆ, ನಿಮ್ಮ ಚಿತ್ತಾನ ಸಾಕು ಮಾಡಿ.
ನಮ್ಮ ಕಿರೀಟ ಚೆನ್ನಾಗಿರುವುದೇ ಹೇಳಿಬಿಡಿ. ತಮ್ಮ ಕಿರೀಟಕ್ಕೇನು ರಾಜನ್, ಅತ್ಯಂತ ಸೊಗಸಾಗಿದೆ. ಅಂದ್ರೆ ಸುಂದರಿ ಮಣಿಯರೆಲ್ಲರೂ ಇದರಂತ ನೋಡ್ತಾ ನಮ್ಮಂತ ಲೆಕ್ಕಿತಾರೆ ನೀ ಮತ್ತೆ? ಆದ್ರಿಂದ ಇದು ಅನವಶ್ಯಕ. ಆದರೆ ರಾಜನ್, ಈ ಹೊತ್ತಿಗೆ ಅಲಂಕಾರ ವೇತಕ್ಕೂ ತಮ್ಮ ದರ್ಶನಕ್ಕೆ ಯಾರು ಬರುತ್ತಿದ್ದಾರೋ ಕೇಳಬಹುದೇ ಅಂತ. ಹಾ, ಹಾಗೆ ಕೇಳಿ ತಿಳಿದುಕೊಳ್ಳಿರಿ. ಇಲ್ಲದೆ ಹೋದ್ರೆ ನಮ್ಮ ಹೊಸ ಮಂತ್ರಿ ತಿಳಿವು ನಿಮಗೆ ಹೇಗೆ ತಿಳಿದು ಬರುತ್ತೆ? ಪ್ರಗಡ ಹೇ ಬಾದರಾಯಣ ಪ್ರಗಡ. ಹೇ ರಾಜನ್, ಹೇ ಶೃಂಗಾರ ವೀರ. ಹೊಸ ಬಿರುದಾವಳಿ ಕೇಳಿ ಮತ್ತೇರುತ್ತೀರಿ. ಪ್ರಗಡ, ಸಮಯ ಹುರುಳಿ ಮೀರಿತೋ ಸಿಕ್ಕದು. ನಮ್ಮ ಶೃಂಗಾರ ವೇಷವೇತಕ್ಕೋ ವಿವರಿಸಿ ಇವರ ಮುಂದೆ ನಿಮ್ಮ ತಿಳಿವನ್ನು ಪ್ರದರ್ಶಿಸಿರಿ. ನೋಡಿ, ಪ್ರದರ್ಶಿಸುತ್ತಿರುವೆನು. ನಮ್ಮ ರಾಜ್ಯದ ಹೆಸರು ಕಾಮಕೂಟವು, ನಮ್ಮ ರಾಜರವರ ಹೆಸರು ತ್ರಿಶೋಕಾನಂದರು. ಅದಕ್ಕೆ ನಮ್ಮ ರಾಜರು ನಿತ್ಯವೂ ಮೂರು ಸಾರಿ ಹೀಗೆ ಮಧುಗೋರನ ಹಾಗೆ ಇರಬೇಕಾಗಿದೆ. ಆದ್ದರಿಂದ ಇರುವರು ಆದ್ದರಿಂದ ಮಾತರಿಂದ ಏನು ಪ್ರಗಡ? ಇನ್ನು ನಿಮ್ಮ ತಿಳಿವನ್ನು ಪ್ರತ್ಯಕ್ಷವಾಗಿ ತೋರ್ಪಡಿಸಿ. ಎಲ್ಲಿ ನೀವು ತನ್ನ ಮಧುಗೋರಿಯರು? ಕಾದಿರುವರು ರಾಜನ್, ಚಿತ್ತೈಸ್ರಿ. ಈಗ ರಾಜನ್ ಕನ್ಯಾಮಣಿಯರು. ಬಾದರಾಯಣ, ನಮಗ್ಯಾರೂ ಹೆಸರಿಳು, ಅವರಿಂದ ತಣ್ಣಿಗೆ ಕೈ ತೊಡಬೇಕು. ಹೀಗೇಕೆ ಅನ್ನೋರಿ ರಾಜನ್? ನಾನು ನನ್ನ ತಿಳಿವು ಇವತ್ತು ಬೇರಿಲ್ಲ ಬೇಡು, ಅವರಿಂದ ಕೈ ತೊಡಬೇಕು. ಹೋಗು. ಮಹಾರಾಜ. ಏನು ವೃದ್ಧಮಂತ್ರಿ? ಹೌದು ರಾಜನ್, ತಮಗೆ ಕೋಪ ಬಂದರೂ ನಾನು ಹೇಳದೆ ತಪ್ಪದು. ದೇವರವರು ಬಾದರಾಯಣನೊಡನೆ ಸೇರಿ ಎಡದಾರಿಗೆ ಬೀಳುತ್ತಿರುವಿರಿ. ನಾನು ನೋಡಲಾರಿ ಇದನ್ನು. ನೋಡಲಾರದೆ ಹೋದ್ರೆ ಈಗ ಓ ಹಾರವೆ ತಪ್ಪೇನು? ಇದೇ ಜಪಮಾಲೆ ಅಂದ್ಕೊಂಡು ಮನೆಗೆ ಹೋಗಿ ಜಪ ಮಾಡಿಕೊಂಡೇ ಕೂತ್ಕೊಳ್ಳಿ, ಹೊರಳಿ. ಶಿವ ಶಿವ. ಕೈಲಾಗದೆ ಹೋದ್ರೂ ಹೊಸಬರ ನೋಡಿದ್ರೆ ಹಣಬರ್ಗ ಅಸೂಯಿ. ಆದ್ರೆ ನೋಡಿದ್ರ ಈ ಧನದೊಂದಿಗೆ ಎಲ್ಲಿದ್ರೂ ನೀವು ರಾಣಿರ ಆಗಿರಬಹುದು. ಏನೋ ಸರಿ. ಅರೆ, ರಾಣಿ ಆದಂತೆ ಟಿವಿ ಹಾಕಿ ಕೂತಿರ್ವಿಯೇ ನೀನ್ ಕೂಡ. ಹೊರಡು ಈಗ. ಕದಲೇನು, ಇನ್ನು ಹೊರಡನು. ನನ್ನ ರಾಣಿ ಆಗಿಸ್ತೀನಿ ಅಂತ ಕರ್ಕೊಂಡು ಬಂದ್ರೆ ಮತ್ತೆ ಹೊರಡು ಅಂತೀರಾ? ಏನ್ ನಿಮಗೆ ತಿಳಿವು? ಈಗ ನನ್ನ ತಿಳಿವನ್ನು ಬೈದರು, ನೀನು ಮಹಾರಾಜರ ತಿಳಿವನ್ನು ಹೇಳಿಸ್ಲಿಲ್ಲ. ಅದಕ್ಕೆ ನಂದೇನ್ ತಪ್ಪು? ಅದು ನಿಮ್ಮ ರಾಜರವರ ಕರ್ಮ. ಅಮ್ಮ, ನೀನು ಬಿರುಸಾಗಿ ಮಾತಾಡಿದ್ರು. ರಾಜರಿಗೆ ಬೇಕಿದ್ರೆ ಪ್ರಮಾದ. ಪ್ರಮಾದ ಏನು? ಕಳೆಯೇ ಆಗಲಿ, ನನ್ನಲ್ಲಿ ಕದಲೇನು. ತಿರುಗಿ ಹೋದ್ರೆ ಅವ್ವ ನಮ್ಮೂರಲ್ಲಿ ನನ್ನ ಗೌರವೇನು? ಗೌರವ ನಿಂದು ಒಂಥರಹ ತಿಳಿವೆ, ಉಪಯೋಗವಾಗುವ ಹಾಗಿದೆ. ನಿನ್ನ ಹೆಸರು ಹೇಳ್ಬೇಕೆ? ಏಕಾಶೆ, ನನಗೊಂದೇ ಆಶೆ, ಎಂದಿಗಾದ್ರೂ ರಾಣಿ ಆಗ್ಬೇಕಂತ. ಅಷ್ಟೆಲ್ಲ ನನ್ನಿಂದ ಕಲ್ಸೋರು ಯಾರು? ಏನಂದ್ಕೊಂಡಿದ್ದಾರೆ ಏನೋ? ಎಲ್ಲ ರಗಳೆ ನಿಲ್ಸು, ಇಲ್ಲೇ ಇರುವಂತೆ. ನಮ್ಮ ಅಂತಃಪುರದೊಳಗೆ ಸಖಿಯರು ಕೂಡ ರಾಣಿ ಭೋಗಾನೆ. ಏನ್ ಮಾಡ್ತದು, ನನ್ನಲ್ಲಿ ಸಖಿಯಾಗು ಅಂತೀಯ? ಸಖಿ ಅಂತಲೇ ಏನು, ಸಖಿಯರ ಮೇಲೆ ಮಹಾರಾಣಿ ಆಗಿದ್ದು ಹಾಯಾಗಿ. ಪ್ರಗಡ, ಏ ಬಾದರಾಯಣ ಪ್ರಗಡ. ಬರುತ್ತಿರುವನು ರಾಜನ್. ನನಗೇನು ಬಾಧೆ ಕೊಡದೆ ನಿನಗಿಷ್ಟ ಬಂದಂತಿರು, ನಿನಗೇನ್ ತೊಂದರೆ ಆಗದಂತೆ ನೋಡ್ಕೊಳ್ತೀನಿ ನಾನು. ಆದ್ರೆ ನಾನು ಬರುವೆನು. ಏನು ರಾಜನ್? ಬಾದರಾಯಣ, ಈ ಬರೀ ಶೃಂಗಾರದೊಳಗೆ ಎಷ್ಟು ದಿನ ನಮಗೆ ಈ ಕಾಮಾಟ? ಇನ್ನಾವ ತಡೆಯುವು, ಕೂಡಲೇ ನಿನ್ನ ತಿಳಿವು ತೋರ್ಪಡಿಸು. ತೋರ್ಪಡಿಸುವೆನು ರಾಜನ್, ಆದರೆ ನನ್ನ ತಿಳಿವಿನ ಜೊತೆಗೆ ನಿಮ್ಮ ತಿಳಿವು ಕೂಡ ಒಂದಿಗೊಂದಿಗೆ ಮಾರ್ಗ ತೋರಿದ್ರೆ ಜಪ್ಪನೆ ತಿಳಿದು ಹೋಗುತ್ತೆ. ಸುಂದರಾಂಗೀರನ್ ತೋರಿಸುವುದು ನಿನ್ನ ಹೊಣೆಯು, ನೋಡದಂತೆ ಒರಿಸುವುದು ನಮ್ಮ ಹೊಣೆಯು. ಮಾರುವೇಷದೊಳಗೆ ನಗರಾಯಣ ನಡೆಸುವ ಪಾದರಾಯಣ. ಆಹಾ, ಬನ್ನಿ ರಾಜನ್.
ಓ ನಾಯಿ, ನಿನಗೆ ಯಾರೋ ಮುಡಿಸಿದ ಕೇಳಿ ಓ ನಾಯಿ ಓ ನಾಯಿ. ಬಲ್ಲಿ ಹೋಗಿದೇನು ಓನಾಗಿ ಓನಾಗಿ, ನಿನಗೆ ಯಾರೋ ಮುಡಿಸಿದ ಕೇಳಿ ಓನಾಗಿ ಓನಾಯಿ. ಮತ್ತೆ ಮತ್ತೆ ಹೇಳು. ಎದುರುಗಡೆ ಮನೆಯ ಗಿಡವು ಮಾವಯ್ಯ ಮಾವಯ್ಯ, ನೀರು ಹೊಯ್ದು ಬೆಳೆಸಿದನೆಯೋ ಮಾವಯ್ಯ ಮಾವಯ್ಯ. ಎದುರುಗಡೆ ಮನೆಯ ಗಿಡವು ಮಾವಯ್ಯ ಮಾವಯ್ಯ, ನೀರು ಹೊಯ್ದು ಬೆಳೆಸಿದನೆಯೋ ಮಾವಯ್ಯ ಮಾವಯ್ಯ. ಹಾಗೆ ಮತ್ತೀಗ ಕೆನೆ ಮೇಲೆ ಗಾಯವೇನೆ ಓನಾಗಿ ಓನಾಗಿ, ನಿಮ್ಯಾರು ಬುರುಕಿದ್ರೆ ಹೇಳಿ ಓನಾಗಿ ಓನಾಗಿ. ಕೆನೆ ಮೇಲೆ ಗಾಯವೇನೆ ಓನಾಗಿ ಓನಾಗಿ, ನಿಮ್ಯಾರು ಬುರುಕಿದ್ರೆ ಹೇಳಿ ಓನಾಗಿ ಓನಾಗಿ. ಮತ್ತೆ ಮತ್ತೆ ಏನು ಹೇಳು. ಎದುರುಗಡೆ ರಾಮ ಗಿಳಿಯೇ ಮಾವಯ್ಯ ಮಾವಯ್ಯ, ಮುತ್ತು ಕೊಡಲು ಕುರುಕಿ ತಯ್ಯೋ ಮಾವಯ್ಯ ಮಾವಯ್ಯ. ಎದುರುಗಡೆ ರಾಮ ಗಿಳಿಯೇ ಮಾವಯ್ಯ ಮಾವಯ್ಯ, ಮುತ್ತು ಕೊಡಲು ಕುರುಕಿ ತಯ್ಯೋ. ಅದನ್ನೆಲ್ಲ ಹೇಳಿಬಿಟ್ನಲ್ಲ, ಇನ್ನು ವಿಲಾಸ ಮಂದಿರಕ್ಕೆ ಹೋಗಿ ಒಂಟಿಯಾಗಿ ನೋಡಿ ಆ ಸುಂದರಿಗೆ ಈ ಪದಕನ ಬಹುಮಾನ ಮಾಡು. ಇಷ್ಟು ಬೆಲೆಯುಳ್ಳ ಪದಕನೇ ಬಹುಮಾನ ಕೊಡ್ತಿದ್ರೆ? ರಾಜರ ಹಾಗೆ ತಾನೆ ಎಂದಿದ್ರು. ಏನು ಪ್ರಕರ ಎಲೆ ನೀನು ಹೇಳಿ ಬಂದ ಸಮ್ಮೋಹನ ಅಸ್ತ್ರ ಈಗ? ಓ ಇದೇನೆ. ನಮೋ ನಮಃ ರಾಜನ್. ನಮೋ ನಮಃ. ನೋಡು ಬಾಲಾಮಣಿ, ಹೇಳುವಾಗಲೇ ಮೋಹಿಸುವಂತೆ ಅಲ್ಲಿ ನಮ್ಮ ರಾಜರನ್ನ ತೀವ್ರವಾಗಿ ಹೊಗಳಬೇಕು. ಓ ಹೊಗಳೋದ್ರಲ್ಲಿ ಮತ್ತೆ ಹಾಗೀಗೆ ಅಂದ್ಕೊಂಡಿದ್ದೀರೇನು? ಅಂದ ಚಂದ ಗುಣ ಗಣ ವೀರ ಪರಾಕ್ರಮ ಒಂದು ಸಹ ಇಲ್ಲದಿದ್ರೆ ಎಲ್ಲ ಇರೋ ಹಾಗೆ ಪ್ರೇಮಿಸಿ ಬಯಸ್ತಕ್ಕದ್ದೇ ಅವ್ರು ಯಾರೇ ಆಗಲಿ. ಅದು ಹೊಗಳೋದು ಅಂದ್ರೆ ಆದರಾಯಣ, ಈ ಬಾಲೆಗೆ ಒಂದು ಪರಗಣ ತಾನು ಒಡನೆ ಕಳಿಸಿಬಿಡು, ನಾವು ಬರ್ತೇವೆ. ನೋಡಿದ್ಯಾ ನಿನ್ನ ಬಾಳು ಬೆಳಗಿತು ಬಾಲಾಮಣಿ, ಪರಗಣ ಬಂದ್ರೆ ಒಂದು ಚಿಕ್ಕ ರಾಣಿ ಆಗ್ಬಿಡುವೆ, ಇನ್ನು ನಮ್ಮ ಕೆಲಸ ಸಾಧಿಸ್ಕೊಂಡ್ ಬಾ. ಸರಿ ಹೇಳಿ, ನಿಮ್ಮ ಸಂಗತಿ ನನಗೆ ತಿಳಿದಿದೆ, ನನ್ನ ಸಂಗತಿ ನಿಮಗೆ ತಿಳಿದಿದೆ, ಇದು ನೋಡ್ತಿರೇಳಿ. ತಿಳಿಯುವಂದ್ರೆ ಹೀಗಿರುತ್ತೆ, ಆದ್ರೇನ್ ಹೊರಡು. ಕ್ರೀಡೆ ಬುದ್ಧಿಗಳು, ಏನ್ ರಾಜನು ಏನ್ ಮಂತ್ರಿ, ಇವರಿಗೆ ತಕ್ಕ ಶಾಸ್ತಿ ನಾನು ನಡೆಸ್ತೀನಿ. ಸರಿಯಾಗಿ ಕೇಳ್ಕೊಳ್ಳಿ, ನೋಡಿದ್ರು ಸೇವಕ ಹೆಚ್ಚಾದಷ್ಟು ಸೌಕರ್ಯಗಳು ತಗ್ತಿರ್ತವೆ, ಅದಕ್ಕೇನೆ ನೀವು ವರ್ಷ ವರ್ಷ ತಿರುಗಿ ನೋಡ್ಕೊಳ್ಳೋದು ಹೊರಟು ಹೋಗಿ ಬನ್ನಿ ಅಂದಾಗ ಬನ್ನಿ. ಮತ್ತೆ ಮತ್ತೆ ಇರ್ತೇನು. ನೀವು ಎಲ್ಲಿದ್ರು ಸರಿ ಬನ್ನಿ ಅಂದಾಗ ಬನ್ನಿ, ಅಲ್ಲಿಂದ ಹೇಳ್ಬಿಟ್ಟು ಕೆಲಸ ಜಪ್ಪಂತ ನಡೆಸಿ, ಮತ್ತೆ ಅಲ್ಲಿಂದ ಸಪ್ಪಳದ ಹೊರಟು ಹೋಗಿಬಿಡಿ, ಮತ್ತೆ ಇರ್ತೇನು. ಕೈ ಸನ್ನೆ ಕಣ್ಸನ್ನೆ ಸಾಕು, ಇಲ್ಲಿ ರಾಜ್ಯ ನಡೆಸೋದು ಸಲೀಸೆ. ಯಾರಿ ಮೋಹಿನಿ, ಕಣ್ಣು ಚದುರೋಗ್ತಾ ಇದೆ, ಗುಂಡಿಗೆ ಅದರೋಗ್ತಾ ಇದೆ,
ನಿಲ್ಲು. ಏನು ಅಂದ್ರಿ? ನನ್ನೇನೆ ನೀವನು ಕೇಳಿಂದೆ ನನ್ನ ಹೃದಯ ಕೂಡ ಮಾತಾಡ್ತಿರ್ವೇನು. ಆ ಏನಂತಿರವೆ? ನನ್ನ ಸ್ವಪ್ನ ಸುಂದರಿ, ನನ್ನ ಗುಣ ಸುಂದರಿ, ಇವಳೇನೆ ನಿನಗೆ ಹ್ಯಾಕ್ ಗೊತ್ತು? ಇವಾಗ ತಾನೇ ನೋಡಿದ್ದು. ಓಹೋ, ಹೃದಯ ಬೆಳೆ ತಾನೆ, ಇದಕ್ಕೆ ಮದ್ದು? ಆ ಓ, ಆರು ಜನ್ಮದ ಸಂಬಂಧವೇ, ಏಳನೇ ಜನ್ಮದೊಳಗೆ ಸೇರಿಕೊಂಡ್ವಿ. ನೀವು ಕೇಳ್ತಿದ್ರ? ನಿಮ್ಮ ಪಿತ್ತ ಪೂರ್ತಿ ಆಗಲಿ ಹೇಳಿವೆ. ನೀನಿಲ್ಲ ನಾನು ಬದುಕಾರೆ ಅಂತ ಹೇಳಿಬಿಡು ಅಂತೀಯ? ಅಮ್ಮಮ್ಮೋ, ಅಂತ ಮಾತು ಹಠಾತ್ ಆಗಿ ಅಂದ್ಬಿಟ್ರೆ ಈ ಬಾಲಾಮಣಿ ಬೆದರಿ ಹೋಗಳು. ಏನ್ರಿ ಓಯ್, ಈ ಬಾಲೆ ಮಾತಿಗೆ ಬೇರೆಯವಳೆಲ್ಲ ನಿಮ್ಮ ಮೇಲೆ ಸಾಟ ಸಾಕು. ನಿಲ್ಲಿಸಿ ನಿಲ್ಸಿದ್ದಾಯ್ತು. ಸರಿ, ಮೊಲಿ ಬರ ಆಯ್ತಾ? ಹಿಡ್ಕೊಳ್ಳಿ, ಹಿಡ್ಕೊಂಡಂತಾಯ್ತು. ಹೇಳ್ತೀನಿ, ಬನ್ನಿ ನೀವು. ಬರುತ್ತಿರುವೆನು. ಕುಮಾರಿ ಕುಮಾರಿ ಕುಮಾರಿ, ಏನೇನು ಜಾಣತನ? ನಾನಿಲ್ಲಿ ಸೇವಕ ಅನ್ಕೊಂಡ್ರಿವ್ಯ? ಮತ್ತೆ ನಿನ್ ಜಾಣತನವೇನು ಅಂತ ನಾನಲ್ಲಿ ದಾಸಿ ಅಂದ್ಕೊಂಡ್ರ? ಎಚ್ಚರ, ನಾನು ರಾಣಿ ಆಗ್ಬೇಕಂತ ಶಬ್ದ ಹೇಳಿಸಿರುವೆ. ನನ್ನ ಹೆಸರು ಏಕಾಶ. ಅದಕ್ಕೆ ಅಂತಾನೆ ಮತ್ತೆ ನಿನ್ ನೋಡ್ತಾನೆ ಹೃದಯದ ಗಂಟಿ ಮಲಗಿದೆ. ನೀನು ಎಚ್ಚರ, ನಿನ್ನೆ ಮದುವೆ ಆಗಿ ರಾಜನಾಗಬೇಕಂತ ಶಬ್ದ ನಡೆಸಿರುವೆ. ನನ್ನ ಹೆಸರು ಎರಡು ಚಿಂತೆ. ಅಲ್ಲ ಪ್ರಾಣೇಶ್ವರ, ಕೇಳಿದಿರ ಇವರ ಸಂವಾದ? ರಾಜನಾಗಬೇಕಂತ ರಾಣಿ ಆಗಬೇಕಂತ ಇವಳು ಅವರು. ಒಡನೆ ಇವರಿಗೆ ಪರಿಣಯ ನಡೆಸೋಣವೇ? ಮಾಲೆ ತರಿಸಿ ಬಿಡಲೆ? ಪ್ರಾಣೇಶ್ವರಿ, ಇವರ ಪರಿಣಯ ನಮ್ಮಷ್ಟು ಸುಲಭವೇನು? ಇವರು ಶಪಥ ಕೈಗೊಂಡವರು, ಅವು ನೆರವೇರುವವರೆಗೂ ಕಾಯದೇ ತಪ್ಪದು. ಹೌದೇನಮ್ಮ ನಾದಿನಿ? ಹೌದು ಹೌದು. ಇನ್ನೇನು, ನನ್ನ ತಮ್ಮನನ್ನು ರಾಜನಾಗಿಸಿ ನಿನ್ನ ರಾಣಿಯಾಗಿಸೋ ಭಾರ ನನ್ನದೇ. ಇನ್ನು ಮೇಲೆ ನೀವು ಸಖ್ಯದಿಂದ ಇದ್ದುಕೊಳ್ಳಿ. ಆದರೆ ಒಂದು ನೇಮ್ ಮಾತ್ರ, ಅವ್ರು ರಾಜರಾಗೋವರೆಗೂ ನನಗೆ ಕೂಡ ಇಷ್ಟೊಂದು ಸದರ ಕೊಡುವೆ. ಅಲ್ಲ ತಂಗಿ, ನಿನ್ನ ನಾಗರಿಕ ಭವ್ಯವಾದ್ಯ, ನಿನಗೆ ಬಹುಮಾನ ವೀಯಲೇಬೇಕು. ಮರ್ತಿದ್ದೀಯವರೇ, ನಮ್ಮ ಪ್ರಿಯ ನಿಮಗೆ ಬಹುಮಾನ ತಂದಿದ್ದಾಳೆ. ಮುದ್ದಾಗಿದೆ ತಂಗಿ, ಈ ಪದಕ ನಿನಗೆ ತಗ್ಗುದು. ಮೈದುನರೇ, ಈ ನಗವನ್ನು ನೀವೇ ಅವಳಗೆ ಅಲಂಕರಿಸಿರಿ. ಅತ್ತಿಯವರು, ಅಣ್ಣನವರು, ಆಶೀರ್ವದಿಸಿರಿ ಈ ಭಾವಿ ರಾಜರವರಿಗೆ, ಭಾವಿ ರಾಣಿಯವರಿಗೆ ಬಹುಮಾನ. ಶುಭಂ ಶುಭಂ, ತಥಾಸ್ತು. ಈ ಪದಕ ನನಗೆ ನನಗೆ ಬಹುಮಾನ ಕೊಟ್ಟಿದ್ದಾರೆ. ಅದಕ್ಕೆ ಭಯವೇತಕ್ಕೆ ಬಾಲಾಮಣಿ? ನನಗೆ ಬಂದ ನಗ ತಿರುಗಿ ನಿನಗಿತ್ತಳೆಂದ್ರೆ ಆ ಸುಂದರಿಗೆ ನಿನ್ನ ಮೇಲೆ ಎಷ್ಟೋ ಇಷ್ಟ ಅಂದ ಹಾಗಾಯ್ತು. ಒಳ್ಳೇದೇನು? ಹೌದು ಕಣ್ರಿ, ನೋಡದೆ ವೇಳೆ ವಿಶೇಷವಂತ ನನ್ನ ಎಷ್ಟು ಆದರವಾಗಿ ಕಂಡ್ರು. ನನಗೋಸ್ಕರ ಅವ್ರನ್ನ ಏನು ಕೇಳಿಬಿಟ್ರು ಕೊಡೋ ಹಾಕಂಡ್ರು. ಅದು ಮತ್ತು ಒಳ್ಳೇದೇನೆ, ಇಷ್ಟಕ್ಕೂ ಆ ಸುಂದರಿ ಮಣಿ. ಯಾವ ಮಾತಿನಲ್ಲಿ ಹೇಳಿ, ಅವಳಂತಹ ಸುಂದರಿ ನಮ್ಮ ಪ್ರಪಂಚದೊಳಗೆ ಹುಟ್ಟಲೇ ಇಲ್ಲವು. ಅವಳನ್ನ ವರ್ಣಿಸುವುದು ಅಸಾಧ್ಯವೇ. ಅಂದಕ್ಕೆ ಮೆರುಗು ಬಳಿಯುವ ಲಾವಣ್ಯವು, ಲಾವಣ್ಯಕ್ಕೆ ಮೆರುಗು ಬಳಿಯುವ ಟಿವಿ, ಟಿವಿಗೆ ಮೆರುಗು ಬಳಿಯುವ ಪ್ರಗಡ. ಆ ಮೆರುಗಿನಿಂದ ನಮ್ಮನೆಯಲ್ಲಿ ಬೇಯಿಸುತ್ತಿರುವಳೆ, ಆಗಲೇ ಬೆರಗನ್ನ ಕುದೀತಿದ್ರೆ. ಹೌದು ಬಾಲಾಮಣಿ, ಆ ಸುಂದರಿನೇ ಇಲ್ಲಿ ಹೊಗಳುವುದನ್ನು ಸಾಕು, ನಮ್ಮ ರಾಜರನ್ನ ಅಲ್ಲಿ ಹೊಗಳ್ಬೇಕಂದ್ರೆ ಹೇಗೆ ಹೊಗಳಿ ಬಾ ಅಂತೀರಿ ಹೇಳಿ? ಯಾವಾಗ ನೋಡಲಿ ಆ ವೀರನು ಆ ಸುಂದರಿ ಚಂದ್ರ ಬೆಳದಿಂಗಳಂತೆ ಜತೆ ಬಿಡದನೇ ಇರುವರು. ಸ್ಥಿತಿ ಹೀಗಿದ್ದು ಹೊಗಳಿ ಅಂತಂದರೆ? ಹೌದು ಹೌದು, ತಂಟೆ ಬರುತ್ತೆ. ಸರಿಯೇ, ನೋಡೋಣ, ನೀ ಹೊರಡು. ಏನು ಪ್ರಗಡ, ಏನಿಲ್ಲಂದ ಮಾತು? ನಮ್ಮ ವಿಲಾಸ ಮಂದಿರದೊಳಗೆ ನಮ್ಮ ಸೊತ್ತು ತಿಂದು ಅವನೆಲ್ಲ ಹಾಯ್ ಅಂತ ಸುಖವಾಗಿದ್ರೆ ಇನ್ನಿರಲ್ಲ ರಾಜನ್. ಹಿಡಿದೆ ಬೇರೆ ಹಿಡಿದೆ, ನನ್ನ ತಿಳಿವು ಮತ್ತೆ ಅರಳಿದೆ. ಆದ್ರಿಂದ ನೋಡಿ, ಅಲ್ಲಿಗೆ ಹೋದಂತವ ಹಿಂತಿರುಗಲಾರನೆ? ಇನ್ನೆಲ್ಲಿ ಹಿಂತಿರುಗುವುದು ರಾಜನ್, ಪಾತಾಳಾಂತರ ವಾಸಂ. ಬಾದರಾಯಣ, ಈವಾಗ ನಿಮ್ಮ ತಿಳಿವಿಗೆ ಮೆಚ್ಚಿದವು. ಇನ್ನೋಡು ಏನು, ಆ ವೀರನ ಬರಮಾಡು. ನೋಡು ನೋಡು ಅಮ್ಮು ಅಮ್ಮು, ನಮ್ಮ ಮೆದುಳು ಬಿರಿದು ಹೋಗ್ತಾ ಇದೆಯೇ ಅಮ್ಮು ಅಮ್ಮು. ರಾಜನ್ ಹಾಗೆ ನಟಿಸಿರಿ, ನಿಮ್ಮ ಗುಲ್ಲಿಗೆ ಕೋಟಿಯೆಲ್ಲ ಗದ್ದಲ ತುಂಬಲಿ, ಆ ನಿಮಿಷವೇ ಆ ವೀರನ ಪ್ರಯಾಣಗೈಯಲಿ. ಹೌದು ಅಮ್ಮು, ನೋವು ತಲೆ ಮೆದುಳು ತಲೆ. ರಾಜನ್ ರಾಜನ್ ಬರುತ್ತಿರುವನು ಬರುತ್ತಿರುವನು. ನೋವು ನೋವು ಎಲ್ಲಿ ಎಲ್ಲಿ? ಅಯ್ಯೋ ನಿಮಗೆ ತಲೆನೋವು. ಅಪ್ಪ ಅಯ್ಯೋ ಅಮ್ಮ. ಮಹಾರಾಜ, ಏನು ನಿಮ್ಮ ಬಾಧೆ? ನಿಮಗೀಗ ಬೇಕಾಗಿರುವಂತಹ ಸಹಾಯವೇನು? ಮಹಾವೀರ, ರಾಜರವರಿಗೆ ಬ್ರಹ್ಮಶಿರೋವೇಧ, ವಿಚಿತ್ರವಾದ ರೋಗ ಹಠಾತ್ ಆಗಿ ಬಂದು ಕೂತಿದೆ. ಉಕ್ಕಿ ಉಕ್ಕಿ ಪೋರ್ಟು, ತಲೆ ಭಿನ್ನವಾಗಿ ಹೋಗ್ತಿದೆ, ಕೊನೆಗೆ ತಲೆ ಬಿರಿದು ಹೋಗುತ್ತಂತೆ. ಇದಕ್ಕೆ ಮದ್ದೇ ಇಲ್ಲವೇ? ಅದಕ್ಕೆ ಒಂದೇ ಮದ್ದಂತೆ, ಕರ್ಕೋಟಕನ ಕೋರೆಯಿಂದ ಕಾರಿದ ಕಾಲುಕುಟುಂಬ ನಾಗಲೋಕದಲ್ಲಿ ದೊರಕುತ್ತಂತೆ.
ಅದನ್ನ ತರಿಸಬೇಕು ಅಂತ ವೈದ್ಯರು ಹೇಳಿಬಿಟ್ರು. ಮೂರು ದಿವಸದೊಳಗೆ ಆ ಮದ್ದು ಬೀಳದೆ ಹೋದ್ರೆ ನಿನ್ನ ಮಿತ್ರನು ಬದುಕನು ಪ್ರಾಣಾಪತ್ತು ಬಂದ ಹೊತ್ತು ಕಾಪಾಡ್ತೇನೆ ಭಯವಿಲ್ಲ ಅಂದಿದ್ದೆ. ನಿನ್ನ ಮಾತು ನಿಲ್ಲಿಸ್ಕೋ ಮಿತ್ರಮ್ಮ. ಅಪ್ಪ ನೋಡಿದ್ರ ಹೋಯ್ತು ಬಂತು ಅಂತಿದೆ. ಹೇಗೋ ನಿಮ್ಮ ಕೂಡ ಎರಡು ಮಾತು ಹಾಗೆ ಹೀಗೆ ಅಂದ್ರು. ನೀವಿನ್ನ ಆಲಸ್ಯ ಮಾಡಿದ್ರಾಗದು. ಮಹಾವೀರರು, ನಿಮಗೆ ಸಾಧ್ಯವಾಗುತ್ತೆ. ಆದ್ರೆ ನಾಗಲೋಕಕ್ಕೆ ಹೋಗಿ ಆ ಕಾಲಕೂಟ ತಂದು ಬಿಡ್ರಿ. ಮಿತ್ರಮ್ಮ ಇವು ಕೈಗಳಲ್ಲವು ಕಾಲು. ಮಹಾರಾಜ ನೀವಿನ್ನು ನಿಶ್ಚಿಂತರಾಗಲಿ, ನಾನು ಹೋಗಿ ಬರುವೆ. ಶರಣ. ಅಮ್ಮ ಅಮ್ಮ ತಲೆನೋವು ಬಂದಿದೆಯಂತೆ. ಅದಕ್ಕೆ ಮತ್ತು ನಾಗಲೋಕಕ್ಕೆ ಹೋಗಿ ಕಾಲಕೂಟ ವಿಷಯ ತರೋದೊಂದೇ ಅಂತೆ. ಆರೆ ತಿಕ್ಕಲು ರಾಜ ವಿವೇಕಿ ಮಂತ್ರಿ, ಎಲ್ಲ ಗಲಿಬಿಲಿಯಾಗಿದೆ. ನಮಗೆ ಹಾಕಿದು ಈ ರಾಜ್ಯ ಬಿಟ್ಟು ಬೇರೆ ಹೋಗೋಣ. ಹತೋಸ್ಮಿ ಅನ್ನೋ ರಾಜ್ಯ ಬಿಟ್ಟುಬಿಟ್ರೆ ನನಗೆ ರಾಜ್ಯ ಹೋದಂತಾಗುತ್ತೆ. ಬೇಡ ಅಂತ ಹೇಳಿಬಿಡತ್ತೀವರೇ. ಹಲ ಪ್ರಾಣೇಶ್ವರ, ನೀವು ನಾಗಲೋಕಕ್ಕೆ ಹೋಗ್ಲೇಬೇಕು. ಕಾರಣ ನನ್ನ ಸಖಿ ನಾಗಕುಮಾರಿನ ಕರ್ಕೊಂಡು ಬರಲೇಬೇಕು. ನಾಗಕುಮಾರಿನೇ? ಹೌದು ಪ್ರಾಣೇಶ್ವರ. ನಿನ್ನ ಕೋರಿಕೆ ನನ್ನ ಕೋರಿಕೆ. ನಾಗಲೋಕಕ್ಕೆ ಹೋಗುದು? ಈಗೋ ಈ ರತ್ನದುಂಗರ ಧರಿಸಿರಿ. ತರುವಾಯ? ತರುವಾಯ ನೈಮಿಷಾರಣ್ಯದೊಳಗೆ ನಾಗಗುಂಡ ಅಂತ ಸ್ಮರಿಸಿರಿ. ಇಲ್ಲಿ ಅದೃಶ್ಯರಾಗಿ ಅಲ್ಲಿ ಕಾಣಿಸುವಿರಿ. ಮತ್ತೆ? ಮತ್ತೆ ಈ ಉಂಗುರಾನ ಆ ಕೊಳದೊಳಗೆ ಬೀಳಬಿಡಿರಿ. ಅಮ್ಮಯ್ಯೋ ಬೀಳಿಸಿದ್ರೆ ಹೋಗಲ್ಲ. ಭಯಪಡಿದ್ರಿ ಮೈದಿನರೇ. ತರುವಾಯ ಮತ್ತೆ ಏನ್ ನಡೆಯಿತು ನೋಡಿರಿ. ಸರಿ ನಾನಿವಾಗ್ಲೇ ನೋಡುವನು. ಜೈ ಜಯಂತಿ. ಅಲ್ಲ ಅತಿಯೋರೇ, ಇಂದ್ರಜಾಲ ಮಹೇಂದ್ರ ಜಾಲ ನಡೆಸಿದ್ರೆ ಅಣ್ಣವರು ತಪ್ಪನೆ ಬರುವರು. ಭಯಪಡಿದಿರಿ ನಾನಿರುವಾಗ. ಅಲ ಮೈದನರೇ, ಆ ಛತ್ರದೊಳಗೆ ನಿಮ್ಮ ಪರಾಕ್ರಮ ನೋಡಿದ್ವೇನೆ. ನಮ್ಮೆಲ್ಲರಿಗೆ ನೀವೇ ದಿಕ್ಕು. ಒಳ್ಳೆಯವರು ಮೈದನರು. Thank you.
ಆಶಾರ ಮೇಕಾಶ ಧಗಧಗ ರೇಷ ಪಾಶ ನನಗೋ ಸುಖ ಆವೇಶ ನಮೋ ನಮೋ ಲೋಕೇಶ. ಎರಡು ಚಿಂತೆ ಯಾತ್ರೆಗಾರರು ದಂಡ ನಿಮ್ಮಿ ಸ್ತೋತ್ರವು. ತೆಗೀರಿ, ನಾನು ರಾಜಕಾರ್ಯದ ಮೇಲೆ ಬಂದಿರುವೆ. ನನಗೆ ತಿಳಿಯದ ರಾಜಕಾರ್ಯವೇ? ನಿಮ್ಗೆ ತಿಳಿಯದ್ದು ಇದೆಯೇ? ನೀವು ನಾನೂರೇ? ನನ್ನೂರೇ ಅಮ್ಮ, ನನ್ನೋರ್ ಕಾಣ್ರಿ. ಬುದ್ಧಿ ಬುದ್ಧಿ, ಹಾಗೇನು ಇವಾಗ ಹೇಳು. ಶಾನ ರಹಸ್ಯ ಮತ್ತೆ ನಿಮ್ಮ ಅತ್ತೆಯವರ ಮನಸ್ಸನ್ನು ನಮ್ಮ ರಾಜರ ಕಡೆ ಮರಳಿಸಬೇಕಂತೆ ಇಷ್ಟೇ. ಇಷ್ಟೇನೆ ಮರಳಿಸು. ಅದಕ್ಕೆ ಇದು ಪುರುಷರು ಹೇಳಬಹುದಾದ ಮಾತೆ? ನಿಲ್ಲು, ಸಮಾಧಾನಿಸು. ಏನು ಸಮಾಧಾನಿಸಕ್ಕೆ? ನಿಮ್ ನಿಜ ಕಾಣಬೇಕಂತ ಕೇಳಿದ್ರೆ. ನಾನು ನಿಜ ಕಾಣ್ಬೇಕಂತಲೇ ಅಂದದ್ದು. ತಿಳಿದುಕೊಳ್ಳದೆ ಹೋದ್ನು. ಹೋಗ್ಲಿ, ಈಗ ಪಾನಿಗ್ರಹಣ ಜರುಗಿದೆ. ಮನಸ್ಸು ಒಂದಾಗಿ ಹೋಗಿದೆ. ಆದರೆ ಮೊದಲಿ ಸಂಗತಿ ಹೇಳ್ಬಿಡಿ. ನಿಮ್ಮ ಅಣ್ಣನವರು ನಾಗಲೋಕಕ್ಕೆ ಹೋದ್ರೆ ತಿರುಗಿ ಬರುವರೇ? ತಪ್ಪದೇ ಬರುವರು. ನಿನಗೆ ಯಾಕೆ ಅನುಮಾನವು? ಏನಂತ ಹೇಳಿ ನಿಮಗೆ. ನಮ್ಮ ರಾಜ್ಯವರು ಮಂತ್ರಿಗಳು ಮಾರುವಷ್ಟೊಂದಿಗೆ ಇಲ್ಲಿಗೆ ಬರುವರಂತೆ. ಆಗ್ಲಿ, ಅವ್ರು ಹಿಡಿದು ಬಡಿವೆ. ಏನ್ ಮಾಡ್ತಿರೋ, ಅವರ ಮದ್ದಿಸಿ ಶಾಸ್ತ್ರ ನಡೆಸಿರಿ. ಹೊರ್ತಿರುವೆ. ಹೇಗೀಗ ಭಯವೇನು ಬಾಲಾಮಣಿ? ನಾವು ನಗದು ವರ್ತಕರಂತ ಒಪ್ಸಿ ಆ ಸುಂದರಿ ಹತ್ರ ಕರ್ಕೊಂಡು ಹೋಗು. ಯಾವ ವರ್ತಕ ಅಂತ ಹೇಳ್ಬೇಕ್ರಿ? ಪಾರ್ಸಿಕ ದೇಶದ ವರ್ತಕರಂದ್ರೆ ಪ್ರಸಿದ್ಧ. ಹೌದೌದು, ಒಡನೆ ಬರಮಾಡ್ತಾಳೆ. ಅಯ್ಯೋ, ಅತ್ಲಿಗೆ ಬಂದ್ರೆ ಹೇಗ್ರಿ? ಏನೇನು ಅಂತೀರಿ? ಹೇಳ್ಬಿಟ್ನೆ ಶಾನ ಅಸಾಧ್ಯ ಕಣ್ರಿ. ಮಚ್ಚವಲ್ಲ ಬನು, ಪುರುಷ ಹುಳು ಮನವಳ ಬರ್ಕೂಡ್ದು. ನಿಮ್ಮನ್ ನೋಡ್ದಂತಂದ್ರೆ ಪ್ರಮಾದ. ಅಯ್ಯೋ, ಬಂದನೇನೇನು ಇಲ್ಲೆಲ್ಲ ಔತ್ಕೊಳ್ಳಿ. ಎಲ್ಲಿ ಎಲ್ಲಿ ಎಲ್ಲ ಔತ್ಕೊಳ್ಳಿ ಹೇಗೆ ಸರಿಯಾಗಿ? ಯಾರಲ್ಲಿ ಮಾತಾಡಿ? ಓಹೋಹೋಹೋ, ಏಕಾಶ ನನಗೋ ಸುಖಿ ವೇಷ ನಮೋ ನಮೋ ಲೋಕೇಶ. ಅಡ್ಡ ತೆಗಿರಿ, ಅಮ್ಮನವರಿಗೆ ಜಡ ಹಾಕಕ್ ಬಂದೆ. ನೀನ ಠಕ್ಕೂ ನನ್ನ ಹತ್ರ ಸಾಗುದು. ಅಮ್ಮನವ್ರು ಅರ್ಧ ಗಂಟೆ ಇನ್ನೇ ಜಡೆ ಹಾಕೊಂಡಾಯ್ತು. ಆದ್ರೆ ದಂಡೆ ಇಡಬೇಕೆ? ಆ ದಂಡೆಗಳು ಇಲ್ತಾ, ನಂಗೆ ಕೊಡು. ಯಾವ್ದ್ರಿ ದಂಡೆಗಳು? ಅವೇ ಬೆನ್ನಿಂದಿರೋದೇ. ಯಾವ ಇಲ್ಲವೇ ನೋಡ್ಕೊಳ್ಳಿ. ನನ್ನ ಕಣ್ಣೊಳಗ್ ಖರ ಉದ್ದಿರು. ಇವೇನು ಅಂತ ನಿನ್ನ ಅಂಗೈಗಳು ಅರವಿಂದಗಳು, ನಿನ್ನ ಕೈಗಳು ತಾವರೆ ದಂಟು. ಈ ದಂಡೆಯೇ ನಂಗೆ ಮುತ್ತು ಮಾಲೆ. ಅಯ್ಯೋ ಬಿಟ್ಬಿಡಿ ಅಂದ್ರೆ ಯಾರಾದ್ರೂ ನೋಡ್ತಾರೆ. ಎಲ್ಲಾಣೆ ಯಾರಾದ್ರೂ ನೋಡ್ತಾರೆ ಅಂತ ನಾಚಿಕಲ್ವೇ? ನೋಡದೆ ಹೋದ್ರೆ ಇಷ್ಟವೇ ಅಂತ ಅನ್ನು. ಮತ್ತೆ ಇಲ್ಲಿ ಯಾರಿಲ್ವಲ್ಲ? ಅವ್ಕೊಂಡಿದ್ದಾರಿ, ಅವ್ಕೊಂಡು ಇದ್ದಾರ? ಎಲ್ಲೋ ತೋರ್ಸು. ಪುರುಷ ಹೊಳುವಾಗ್ಲಿರೋದಾದ್ರೆ ಹೊಟ್ಟೆ ಸೀಳ ಹಾಕ್ತೀನಿ. ತೋರ್ಸು ಈ ಚಿಕ್ಕೋಣೆಯಲ್ಲೇ. ಯಾರಿಲ್ಲ ಅಂದ್ರೆ ಸುಮ್ಮನೆ ಹಾಸಿ ಕಂದಿದ್ದು. ಅಲ್ಲ, ನಿಜವಾಗಿ ನೀನನ್ನ ಪ್ರೇಮಿಸಿದ್ದೇರಂದ್ರೆ? ಸಂದೇಹವೇ, ಏನ್ ಬೇಕು ಹೇಳು, ಕ್ಷಣದಲ್ಲಿ ತಂದು ಕೊಡ್ತೀನಿ. ಆದ್ರೆ ನಂಗೆ ಹಸಿವಾಗ್ತಾ ಇದೆ, ನಾಲ್ಕಾರು ಹಣ್ಣು ತನಿ ಮತ್ತೆ. ಇಷ್ಟೇನೆ, ಇವಾಗ ತಂದು ಬಿಡ್ತೀನಿ. ಇಲ್ಲ ಇಡು. ಇಲ್ಲೊಬ್ಬರೋದು ನಮ್ಮ ಅರ್ಥ ಹೋಗಿದ್ದೇನೆ. ನನಗಿಲ್ಲಿಂದ ಬಂದಿ ಸಿಕ್ಕು. ಹಾಗಲ್ಲದಿರು ಬಾಲಾಮಣಿ, ಇಲ್ಲ ಅವರೊಬ್ಬನೇ ನಮ್ಗೆ ಅಡ್ಡಿ. ಅವನ ಸ್ನೇಹ ಮಾಡಿಟ್ಕೋ. ಅಂದ್ರೆ ಆ ಕೊಡಗಿನ ಪೇಸ್ತೀರಾ? ನನಗೆ ಸಾಕು. ಅಮ್ಮೋ, ನಮಗೋಸ್ಕರ ಕಣ್ಣು ಮುಚ್ಚಿಕೊಂಡು ಕಷಾಯದ ಹಾಗೆ ನುಂಗು ಬಿಡು. ಅಷ್ಟೇ ಸರಿ, ರಾಜರವರ ಮುಖ ನೋಡಿ ಹಾಗೆ ನಟಿಸುವನು. ಆಶಾ, ಏಕಾಶ, ಇಗೋ ಪ್ರೇಮ ಫಲ. ನೀ ನಂಗು ನಾನ್ ನಿಂಗೋ ತಿಳಿಸ್ಕೊಳ್ಳೋಣ. ನೆರಳು ಮಹಲು ಕಟ್ಟಾಯ್ತೆ ಆಶಾ, ಈಗ ಆಶಾ ನಿನ್ನ ನೆರಳು ಮಹಲು ಕಟ್ಟಾಯ್ತೆ. ಚಿಂತೆಲೋ ಎರಡು ಚಿಂತೆಲೋ ನನ್ನಲ್ಲಿ ಸಾಕು ಈ ತಂತ್ರವು. ಓಯ್ ಚಿಂತೆಲೋ ಎರಡು ಚಿಂತೆಲೋ ನನ್ನಲ್ಲಿ ಸಾಕು ಈ ತಂತ್ರವು. ಓ
ಪ್ರೇಮ ಪರ್ಗಣ ಆಯ್ತಾಯ್ತೆ ಬೇಡೇಂದ್ರೆ ಹ್ಯಾಗೆ ಸುಂದರಿ ಬಾರಿ ಪ್ರೇಮ ಪರ್ಗಣ ಆಯ್ತಾಯ್ತೆ ಇನ್ನು ನಿಂದಾಣಿ ಇನ್ನು ನಿಂದಾಣಿ ಗೈಡಾಯ್ತೆ ಕೈಯನ್ನು ಜೋಡಿಸಿ ಮುಗಿದಾಯ್ತೆ ಆಶಾ ಆಶಾ ಏಕಾಶಾ ನಿನ್ನ ನೆರಳು ಮಾತಲ್ಲು ಕಟ್ಟಾಯ್ತೆ ರಾಜದವರ ಬುದ್ಧಿ ಹುಲಿ ಮಾಡ್ತ ಮಂತ್ರಿಗಳ ಚರ್ಮ ಸುಲಿದೇನೆ ರಾಜದವರ ಬುದ್ಧಿ ಹುಲಿ ಮಾಡ್ತ ಮಂತ್ರಿಗಳ ಚರ್ಮ ಸುಲಿದೇನೆ ಕೋಟೆ ಎಳ್ಬಾವುತ ಕೋಟೆ ಎಳ್ಬಾವುತ ಹೂಡೇನೆ ಕಟ್ಟಿದ್ದೆ ನಿಂ ತಾಳಿ ಬೆರೆದೇನೆ ಆಶಾ ಏನ್ ತಿಂದಿದ್ದೀರೋ ಅಣ್ಣಗಳ ಭಾರ ಭಾರ ಹಲ ಮೈದನ್ನರೇ ಏನ್ ವಿಷಯ ಏನಿಲ್ಲ ಅತ್ತಿಗೆಯವರೇ ಈ ಸೇವಕಾಧವರು ತಿಂದು ತೆಗಿ ಬಿದ್ದೋಗಿರುವರು ಎಲ್ಲಾಗ್ತಿದ್ದೀವಿ ಏನ್ ತಿಂದಿದ್ದೀರೋ ಅಣ್ಣಂದ್ರ ಹಲ ನಾಗಿನಿ ಹೇಗೆ ತಿಳಿದುಕೊಂಡಿದೆ ನಿನ್ನೆ ನೆನೆಸಿಕೊಳ್ಳುತ್ತಿದ್ದೇನೆ ಹಲ ಸಖಿ ಸ್ನೇಹ ಉಳಿಸಿಬಿಟ್ಟೆ ಹತ್ತಿರ ಬರಮಾಡಿರುವೆ ಸಂತೋಷ ಭರಿಸಲಾರದಿರುವೆನು ಅಹೋ ಬತ ಇದಕ್ಕೂ ಮೆಚ್ಚಬೇಕೆ ನಿನ್ನ ನೋಡಿದ ಆನಂದದೊಳಗೆ ನನ್ನ ನಾನು ಮರೆತೆನು ಹಲ ಸಖಿಮಣಿಯರೇ ನನ್ನನ್ನು ಮಾತ್ರ ಮರೆಯದಿರಿ ನಾನಿವಾಗ ರಾಜರವರ ದರ್ಶನ ಮಾಡಲೇಬೇಕು ಏಕೆಂದರೆ ಈ ವಿಷವನ್ನು ಇಯ್ಯಲೇಬೇಕು ಪ್ರಾಣೇಶ್ವರ ಏನು ಪ್ರಾಣೇಶ್ವರಿ ಏನು ಪ್ರಾಣೇಶ್ವರ ಬೇಗ ಬರಬೇಕು ಮನೋಹರ ಶೀಘ್ರವಾಗಿ ಬರಬೇಕು ಹಲಾಸಕಿಯರೇ ಬೇಗನೆ ಶೀಘ್ರವಾಗಿ ಬರುವೆನು ಹಲಾಸಖಿ ಮನೋಹರ್ನ ಅತ್ತ ಹೊರಟಂತೆ ಮನಸ್ಸಿನೊಳಗೆ ಏನೂ ಆಗಿ ಹೋಯಿತೆ ಏನದು ಹಲ ಅದೇ ಬಿಡ ಮೊದಲು ಹಾಗೆ ಇರುವುದು ಓಹೋ ಹಲ ಅವಾಗ್ಲೇ ನಿನಗೆ ಶಾನೆ ತಿಳಿದಿದೆ ಆದುದರನ್ ರಾಜನ್ ನೀವು ಧೀರರು ಅಷ್ಟ ಅವಮಾನ ಭರಿಸಿದಿರಿ ಭರಿಸಿದೆವೆಂದರೆ ಭರಿಸಿದವು ಆ ಸುಂದರಿ ಕಂಡು ಬರುವಳಲ್ಲ ಅಂತ ಆಸೆಯಿಂದ ಪ್ರಾಣಕ್ಕೆ ಕೂಡ ಹೆದರದೆ ಪ್ರಜ್ಜಡ ಇನ್ನೀ ನಿರ್ಜೀವ ತಿಳಿವೇದಕ್ಕೂ ಬಲವು ಬಲ ಪ್ರಯೋಗ ನಡೆಸೋಣ ಸೈನ್ಯ ದೊಣ್ಣೆ ಹೋಗಿ ಆ ಸುಂದರಿಯ ಸೆರೆಮನೆ ತರೋಣ ಪ್ರಭು ಅಪಶಕನುಗಳು ಹೇಳುವನೆಂತ ಆಗ್ರಹಿಸಿರಿ ಆ ಮಹಾವೀರನು ಬಂದಂತೆ ಈ ಸಂಗತಿ ತಿಳಿದ್ರೆ ಸರ್ವನಾಶನ ಜರುಗುತ್ತದೆ ವೃದ್ಧ ಮಂತ್ರಿಯವರೇ ನೀವು ಭಯಪಡದಿರಿ ಆ ವೀರನು ಹೋಗಿದ್ದು ನಾಗಲೋಕಕ್ಕೆ ಇನ್ನು ತಿರುಗಲಾರನು ಇನ್ನಾಯ್ತು ರಾಜನ್ ಆ ವೀರನು ವಿಜಯಗೈತೇನು ಎಲ್ಲೋ ನಿನ್ನ ಮಾತು ಸುಡ ಯಾವ ವೀರನು ತಡ್ಕೊಳಯ್ಯ ಮಂಚ ಶಾಲು ಬಾಧೆ ತೀವ್ರವಾದಂತಿದೆ ಒಪ್ಪೆ ಕೇಳಿ ಬರದೆ ಹೋದಾಗ ತಗ್ಗಿದೆಯೋನೋ ಅಂದ್ಕೊಂಡೆ ಪ್ರಭು ಇಲ್ಲವು ನೀನ್ ಯಾವಾಗ ಬರುವೆಯೋ ಅಂತ ನಿನಗೋಸ್ಕರ ನಾವು ಪಡುತ್ತಿದ್ದ ಬಾಧೆಯೊಳಗೆ ನಮ್ಮ ಬಾಧೆ ಕಂಡು ಬರದಾಯ್ತು ಮಿತ್ರಮ್ಮ ನಿನ್ನ ನೋಡಿದಾಗ್ರೆ ಮತ್ತೆ ನಮ್ಮ ಬಾಧೆ ಬಾಧೆ
ಮಹಾರಾಜ, ನಿಮ್ಮ ರೋಗವೆಷ್ಟು ಮುಂಡೋ ಈ ವಿಷವಷ್ಟೇ ಚಂಡ ಪ್ರಚಂಡ. ನಿಮ್ಮ ದ್ವಾರ ನಿಮ್ಮ ರಾಜ್ಯಕ್ಕೆ ಮೆಟ್ಟಿದ ಪೀಡೆ ಓಡಿ ಹೋಗುತ್ತೆ. ಪ್ರಯೋಗಿಸುವನು. ಹಾ ಹಾ, ನೀನು ಕುಡಿದು ಆ ವಿದ್ಯೆ ವೈದ್ಯನ ಕೈ ಕೆಲಸ. ಶಾನೆ ಶ್ರಮ ಪಟ್ಟು ಬಂದಿರುವೆ, ಹೋಗಿ ವಿಶ್ರಾಂತಿ ತೆಗೆದುಕೋ. ಪ್ರಗಡ ಇನ್ನೇನ್ ನೋಡ್ತಿರುವೆ, ಒಡನೆ ವೈದ್ಯರನ್ನು ಬರಮಾಡು. ಆದ್ರೆ ನೋಡಿದ್ರ ಇಷ್ಟು ಶ್ರಮ ಪಟ್ಟು ಬಂದಾರೆ ಅಂತ ನಿಮ್ಮ ಬಾಧ ಹೆಚ್ಚಾಗಿ ಹೋಗಿದೆ. ಆ ಮದ್ದು ಇಲ್ಲಿ ತನ್ನಿ, ತಾವು ಚಿತ್ತೈಸ್ರಿ. ಎಚ್ಚರವಾಗಿ ಪ್ರಯೋಗಿಸಿರಿ, ಹಿಂದೆ ಜಾಟ್ಯ ಸಮೂಲವಾಗಿ ನಶಿಸುತ್ತೆ. ಹೋಗಿ ಬರುವೆ. ಪ್ರಗಡ ನಮ್ಮ ಹೊಟ್ಟೆ ಬೆಂದು ಹೋಗ್ತೀರಿ, ಇವಾಗ ಏನ್ ಗತಿ? ಕೊಂಚಿರಿ, ಮೊದಲು ವಿಷ ಪ್ರಭಾವವೇನೋ ನೋಡೋಣ. ಇನ್ನೇನ್ ಹೋಗ್ತಾ ಇದೆಯಾ, ಅದನ್ನೆಲ್ಲಾದ್ರೂ ಪಾತಾಳದಲ್ಲಿ ಉಳಿಸ್ಬಿಡು. ಮಹಾಪ್ರಭು, ನಾನು ಮಾತು ಕೇಳಿದ್ರ ಸಾಕಾಯ್ತು, ಕೇಳು ಕೇಳೋಲ್ಲೆ, ಮೊದಲು ಹೊರಕ್ಕೆ ನಡೀರಿ. ಶಿವ, ಪ್ರಗಡ ಇನ್ನು ಬಲ ಪಾಲಿಸಲಾರದು, ಮತ್ತೆ ನಮ್ಮ ತಿಳಿವೇ ನಮ್ಮ ಗತಿ, ಇನ್ ಬೇರೇನು? ಆದರೆ ರಾಜನ್, ಇವಾಗ ಇನ್ನೊಂದ್ ತರಹ ತಿಳಿವನ್ನು ಉಪಯೋಗಿಸುವೆನು. ನೋಡಿದ್ರ ರಾಜನ್, ಆ ವೀರ ಏನ್ ಮಾಡಿದ್ರ ನೋಡಿದ್ರ? ನಿಮಗೆ ವಿಷ ತಂದು ಕೊಟ್ಟಿದ್ದೆ, ತನ್ನೊಂದು ದಿವ್ಯ ಸುಂದರಿ ಮನೆ ತಂದುಕೊಂಡಾಯ್ತು. ತಂದುಕೊಂಡ್ರೆ ಅನುಭವಿಸ್ಲೇಳು, ನಿಂಗು ನಂಗು ಕುಂದೇನು, ನಿನ್ನ ಬದುಕು ನೋಡ್ಕೋ ಹಾಕ್ ಚಿತ್ತ. ಪ್ರಗಡ ಪ್ರಗಡ ಆದ್ರೆ ಹಲ ಮನೋಹರ, ನೀವೀಗ ನನ್ನ ನಾಟ್ಯವನ್ನೇ ನೋಡಬೇಕು. ಓ ಹಲ ಪ್ರಾಣೇಶ್ವರ, ನೀವು ನನ್ನ ಕೂಡ ಗಾನವನ್ನೇ ಹಾಡಬೇಕು. ಕೂಡುದು ನನ್ನ ನಾಟ್ಯವನ್ನೇ ನೋಡಬೇಕು. ಆಗದು, ನನ್ನೊಡನೆ ಗಾನವನ್ನೇ ಹಾಡಬೇಕು. ಏನು ಪ್ರಾಣೇಶ್ವರ, ನನ್ನ ಬಯಕೆ ಸಲ್ಲಿಸಿರಾ? ಪ್ರಾಣೇಶ್ವರಿ. ಏನು ಮನೋಹರ, ಇಷ್ಟಕ್ಕಾಗಿ ನನ್ನನ್ನು ಪರಿಣಯ ಮಾಡಿದ್ರ? ಏನು ಸಖಿ, ಇಷ್ಟಕ್ಕಾಗಿ ನನ್ನನ್ನು ಬರಮಾಡಿದ್ರ? ನೋಡಿ ನಾನು ಸಿಟ್ಟಾದೆನು. ಅಹೋ ಬತ್ತ ಪ್ರಾಣೇಶ್ವರಿ, ನೋಡಿದೀಯಾ ನೀನು ನಿನ್ನ ಸಖಿ ನನಗೆಂತ ಸಿಕ್ಕು ತಂದುಟ್ಟಿರುವಿರೋ? ಇದಕ್ಕೂ ಚಿಂತೆ ಎತ್ತಕೋ ಪ್ರಾಣೇಶ್ವರ, ನಾನಿರುವೆನೆ. ಮಂತ್ರವನ್ನು ಉಪದೇಶಿಸಲೇ? ಮಂತ್ರವೇ ಏನು ಅಂತ? ಇಗೋ ಓಂ ಏಕೋ ನೇಕೋ ಹಮಸ್ಮಿ, ಈ ಮಂತ್ರವನ್ನು ಜಪಿಸಿರಿ, ತರುವಾಯ ಜರುಗಿಸಿಟ್ಟ ಚಿತ್ರ ನೋಡಿರಿ. ಓಂ ಏಕೋ ನೇಕೋ ಹಮಸ್ಮಿ. ನೋಡಿದ್ರ ಅಲ್ಲಿ ನನ್ನ ತಂಗಿಯನ್ನು ಚೆನ್ನಾಗಿ ನೆಲೆಸಬಹುದು, ಇಲ್ಲಿ ನನ್ನನ್ನು ಮೈಮರೆಸಬಹುದು. ಮಧುರ ಮಧುರಭೂತ ಮನಗಳು ಕಲಿತಿಹುದೇ, ಮಮತೆಯು ಬೆಳೆದಿಹುದೇ. ಮನೋಹರವುತ ಮಧುರ ಮಧುರಭೂತ ಮನಗಳು ಕಲಿತಿಹುದೇ, ಮಮತೆಯು ಬೆಳೆದಿಹುದೇ. ಇದು ಚಂದ್ರನ ಮಹಿಮೇನೆ ಅದಷ್ಟೇನೆ ಸರಿನೇ,
ನಮಗಿದು ಒಳ್ಳೆಯದೇ ಇದು ಚಂದ್ರನ ಮಹಿಮೇನೆ ಅದಸ್ತೇನೆ ಸರಿನೆ ನಮಗಿದು ಒಳ್ಳೆಯದೇ ಮನೋಹರವುತ ಮಧುರ ಮಧುರವುತ ಮನಗಳು ಕಲೆದಿಹುದೇ ಮಮತೆಯು ಬೆಳೆದಿಹುದೇ ಮೋಹನ ಮಂತ್ರವೇನೆ ಅದಸ್ತೇನೆ ಸರಿನೆ ನಮಗಿದೆ ಮೇಲೇನೆ ಇದು ಮೋಹನ ಮಂತ್ರವೇನೆ ಅದಸ್ತೇನೆ ಸರಿನೆ ನಮಗಿದೆ ಮೇಲೇನೆ ಮಧುರ ಮಧುರವುತ ಮನಗಳು ಕಲೆದಿಹುದೇ ಮಮತೆಯು ಬೆಳೆದಿಹುದೇ ಅಮ್ಮ ನೋವು ಅಯ್ಯಯ್ಯೋ ಏನ್ ಪ್ರಗಡ ಎಲ್ಲಿ ಆವಿರ್ನು ಯಾಕೆ ಬರಲೇ ಇಲ್ಲ ಬರುತ್ತಿರುವನು ಬರುತ್ತಿರುವನು ನೀವು ಮುಲುಗ್ತೀರಿ ಅಯ್ಯೋ ಗುಂಡಿಗೆ ನೋವು ಹಿಡ್ದೊಂತ ಇದೆ ಅಯ್ಯಯ್ಯೋ 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 ಅಯ್ಯೋ 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 ಬಂದ್ರಾ ಆದ್ರೆ ಈಗ ನೋಡಿ ಪೀಡೆ ತೊಲಗೋಯ್ ತಂದ್ಕೊಂಡ್ರೆ ಮತ್ತೆ ಬಂತು ನೋಡಿ ಈ ಜಾಡ್ಯ ಹೇಗೆ ಬಂದಿದೆ ಅದೇ ಕಾಣ್ರಿ ನೀವು ತಂದ ಕಾಲ ಕೂಟದಿಂದ ತಲೆನೋವು ಹೋಗಿ ಕರುಳು ನೋವು ಬಂತು ನೋಡಿ ಅದು ಏನ್ ಮದ್ದು ಅದೇನಿದೋ ಮತ್ತೆ ವೈದ್ಯರು ಈ ಬಾರಿ ಯಾವ ಮದ್ದು ಅವಶ್ಯಕ ಅಂದ್ರು ಯಾವುದೋ ವಾರಣಿ ಮುಗ್ತಂತೆ ಅದು ವರುಣ ಲೋಕದೊಳಗೇನೆ ದೊರಕತ್ತಂತೆ ಅಯ್ಯೋ ವರುಣ ಲೋಕಕ್ಕೆ ಹೋಗುದೇ ಕಷ್ಟ ಹೋದ್ರೆ ಹಿಂದಿರುಗುದು ಅದಕ್ಕಿಂತ ಕಷ್ಟವು ಎಷ್ಟು ಕಷ್ಟನೇ ಆಗ್ಲಿ ಅಣ್ಣವ್ರೆ ನಮ್ಮ ಮಹಾರಾಜರಿಗೋಸ್ಕರ ನೀವಿ ಸಾಹಸ ಮಾಡ್ತಕ್ಕದೆ ಮಿತ್ರಮ್ಮ ನಮ್ ಪ್ರಾಣ ಉಡುತ್ತೇನೆ ಅಂತ ಮಾತಿರುವುದು ಮಹಾರಾಜ ನಿನ್ನ ನಾ ನೋಡ್ಲಾರ ನೀವು ನಿಶ್ಚಿಂತರಾಗಿರಿ ಇವಾಗ್ಲೇ ಪ್ರಯಾಣ ಮಾಡಿ ಹೊರಡುವೆ ಮಹಾರಾಜ ಅಣ್ಣವ್ರು ಸಾಗಿಸಿ ಬೇಗ ಬರು ಬಾದರಾಯಣ ನಮ್ಮ ಬಯಕೆ ಫಲಿಸಿದೆ ಇನ್ನವರ ಗತಿ ಹೋಗುವನು ಹೋಗುವನು ಅವನು ಹೋದವನು ಹಿಂದಿರುಗ ನೀನು ಆದರೆ ಇದೇನು ಪ್ರಗಡ ಆ ವೀರನ ತಮ್ಮನು ಕೂಡ ನಮಗ್ ಒಲದಂತೆ ಮಾತನಾಡಿದನು ರಾಜನ್ ಅದೆಲ್ಲ ನಾನ್ ನಡೆಸಿದ್ದೆ ನೀವು ಪ್ರೇಮಿಸು ಅಂದ್ರೆ ನಾನು ಪ್ರೇಮಿಸಿದನು ಅವನ ಅದನ್ನ ನಂಬಿ ನನ್ನ ದಾಸನಾದನು ಅಂದ್ರೆ ನಿಮ್ಮ ಸೇವಕನಾದನು ಆವಾಗಲೇ ಏನು ಮಹಾ ಆಯ್ತು ಇನ್ನೂ ಪ್ರೇಮಿಸು ಅವನು ಕೂಡ ನಮಗೆ ಸಾನೆ ವಿಷಯವಿದೆ ಈಗ ನಿನ್ನ ಪರಗಣ ಸಿದ್ಧ ಪ್ರಗಣ ಈ ಬಾರಿ ನಾವೇನ್ ಮಾಡ್ತೀವೋ ಗೊತ್ತೇ ಇವಾಗ ಹೇಳೋಲ್ಲ ಹೆಣ್ಣೇ ಎಲ್ಲಾರು ಬುದ್ಧಿ ಹಾಳಾಗ ನಾವಿರುವಾಗ್ಲೇ ಬಂದವಳು ಹೋಗಿ ಹೋದ್ಕು Thank you.
ಆದ್ರೆ ಅವ್ರು ಬರ ಮಾಡಿದ ಹೊಸದಾಶ್ರಿ ಏನೇ ಎತ್ತಿ ನಿಂತ್ಕೊಳ್ಳಿ. ರಾಣಿ ವಾಸದ ಸ್ತ್ರೀ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತೇ? ಅಯ್ಯೋ ಅಷ್ಟು ಗೊತ್ತಿಲ್ವ ಮತ್ತೆ ಹ್ಯಾಂಗ ನಿಲ್ಬೇಕು ಗೊತ್ತೇ? ಅದೇನಾಗಿ ಬರಂತ ಹಿಡ್ಕೊಳ್ಳೋದು ವಿಧಾನ ಅದೇ ಕೂತ್ಕೊಳ್ಳೋದು ಗೊತ್ತೇ? ಕೂತ್ಕೊಳ್ಳಿ ಅದೇ ಕುಗ್ಗುರ್ಗ ಹೇಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಹಾಗೆ ನೋಡ್ತೀರಿ? ಏನು ಇಲ್ಲ. ಏನ್ ಹಾಗೆ ನೋಡ್ತೀರಿ? ಏನಿದು ನಿಮ್ಮ ಲೋಕದೊಳಗೆ ಪುರುಷರು ಸ್ತ್ರೀಯರನ್ನ ದಂಡಿಸ್ತಾರೆಯೇ? ಅಲ್ಲವತಿಯವರೇ, ಈ ದಾಸಿಯರು ಬರೀ ಬದುಕಿಗೆ ಬಾರದವ್ರ ಹಾಕೊಂಡ್ರು ಇವ್ರ ಕೈಲಾಗದವ್ರನ್ನ ಹಚ್ಚಿ ಬಿಡುವೆ. ಸರಿಯೇ, ನಾನು ಮಾಡುವೇನು ಅದನ್ನ. ಆ ದಂಡ ನಿಂತು ಕೊಡಿ ದಾಸಿಯರೇ, ಬನ್ನಿ ಹೀಗೆ ಬನ್ನಿ. ಬರೀ ಹುಡುಗ ಮಾತೆ ತಾಯಿ, ನಾವ್ ಯಾರು ಅಂತ ಆರ್ತನಿಗಿನ್ನೂ ತಿಳಿದಾಗಿಲ್ಲ. ಸರಿ ಸರಿ ದಾಸಿಯರೇ, ನಿಮ್ಗೇನು ಗೊತ್ತು ಹೇಳಿಬಿಡಿ. ನಾನ್ ಚೆನ್ನಾಗಿ ಜಡಗಳು ಹಾಕ್ತೀನಮ್ಮ, ಮತ್ತೆ ಕೂದಲು ಸಹ ಬಿಟ್ಕೊಂಡಿದ್ದೀರೇನೋ. ಹಾಗೆ ಹೀಗ್ ಬಾ, ನನಗ್ ಜಡೆ ಹಾಕುವೆ. ಈ ಮೋಸ ನಾಗಿನಿಗೆ ಹೇಳ್ಬಿಟ್ರ ಮತ್ತೆ? ಅವರೇ ಹೇಳೋದು, ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟಿತ್ತು. ಆದರೆ ಮೈದನರೇ, ಇವರ ನಾಗರಿಕರ ಶಾನೇ ಕೇಳು, ಇವರ ನೀರುವತ್ತೆ ಕಲ್ಲಾರಿಸ್ಬಿಡ್ಲೆ. ಅಮ್ಮಮ್ಮೋ, ಅಣ್ಣೆ ನಾಡಿದ್ಲದೆ ಇವ್ರು ಏನ್ ಹಾಕ್ಬಿಡ್ದು, ಬೇಕಾದ ಹಾಕಿ ಕಾಡಿಸಿ ಅವಳು ಬರಿಸ್ಬಿಟ್ರೆ ಸಾಕು. ನೋಡಿ ಮಾತ್ ಮಾತಿಗೆ ಒಲೆ ಅಮ್ಮಿ ಆಮೇಲೆ ಅಂತ ಕೂಗ್ರಿ. ಒಲೆ ಅಮ್ಮಿ ಅಮ್ಮಿಲೆ ಅಂದ್ರೆ ಸಾಕು. ಒಲೆ ಅಮ್ಮಿ ಅಮ್ಮಿಲೆ. ಹಾ ಅವ್ರೆ ರಾಜದಾಸಿ. ಅಮ್ಮ ಅವ್ರೆ, ಅಮ್ಮ ಅವ್ರೆ. ಒಲೆ ಅಮ್ಮಿ ಅಮ್ಮಿಲೆ. ಅಮ್ಮ ಅವ್ರೆ, ಒಲೆ ಅನ್ನದಿರಿ, ಎಷ್ಟೇ ಆಗ್ರಿ ರಾಜದಾಸಿ ಅಲ್ವಿ ತಾಯಿ. ನಾನು ಹೀಗೇನೆ ಅನ್ನೋದು, ಒಲೆ ಅಮ್ಮಿ ಅಮ್ಮಿಲೆ. ಹೋಗ್ರಿ ಅಂದ್ರಮ್ಮ ಅನ್ರಿ, ಅದು ಮುತ್ತಾಗಿ ಇರುತ್ತೆ. ಓಹೋ, ಒಲೆ ಅಮ್ಮಿ ಎಮ್ಮಿಲೆ, ಹೋಗಿ ಪರಾತದೊಳಗೆ ಮೆಣಸಿನಕಾಯಿ ತಗೊಂಡ್ ಬಾ. ಬೇಗ ಶೀಘ್ರ ಆಗಿ ಹೊಂದಿದೀನ್ ತಾಯಿ. ಪೂರಾ ಕಾಣ, ನಿಂಗೊಂದ್ ಹುಡುಗಿ ನಂಗೊಂದ್ ಹುಡುಗಿ ದೊರಕದ್ರೆ ನನ್ ಸಾಮ ರಂಗ. ಇವಾಗ ಇಲ್ಲಿ ಇಬ್ರು ಹೊಸದಾಶೀರ್ ಬಂದಾರೆ. ಬಂದ್ರು ಬಂದ್ರು ನೋಡಿದ್ರಲ್ಲ, ನೋಡಿದ್ರು ನೋಡುವಾಗ ಅವರಿಬ್ಬರು ನೀವೇ ಹಚ್ಕೊಳ್ಳಿ. ನಮಸ್ಕಾರ. ಆಗ್ಲಿ ಆಗ್ಲಿ. ಒಲೆ ಅಮ್ಮಿ ಎಮ್ಮಿಲೆ, ತಂದಿದ್ಯಾ ಈಗ ನಮ್ಮ ಮೆಣಸಿನಕಾಯಿಗಳು, ನೀವು ತಿಂತೀರಾ? ವೃದ್ಧ ಮಂತ್ರಿ ಅಲ್ಲ ತಾಯಿ, ಹೊಸ ಮಂತ್ರಿ ಬಾದ್ರಾಯಣ್ರವ್ರ ಹಸ್ತಕೋಶಲ. ಆತ ಜಡೆ ಹೆಣಿತಿದ್ರೆ ಹೆಂಗಸರು ಹಾಗೆ ಹಾಗೆ ಮೂರ್ಛೆ ಹೋಗ್ತಾರ ತಾಯಿ. ಹಾ ಅಯ್ಯೋ, ಹಾವು ಹಾವು ಹಾವೆ ಬಂತೆ ಹಾವು. ನಿಮ್ ಮಂತ್ರಿ ಮತ್ ಯಾಕೆ ಬೊಗಳ್ದೆ ಹೇಳು ಹೇಳು. ಹಲ ಸಖಿ, ನೋಡಿದೀಯಾ ಆ ರಾಜನಿಗೆ ಬುದ್ಧಿಯೇ ಸಾಲದು, ದುಷ್ಟ ದಾಸಿಯರನ್ನ ಕರೆತಿರುವನು, ಇವರನ್ನು ದಂಡಿಸಲು. ಹಲ ಸಖಿ, ಈ ದಾಸಿ ನೋಡು, ಈ ರಾಜ ಬರೀ ಮೃಗವೇ. ಇರು, ಇವರನ್ನು ದಂಡಿಸಲೇನು. ಅಮ್ಮ ಅಮ್ಮ, ಒಳ್ಳೆದಾಸ್ತಿನ ಬರಮಾಡಿ ಅಂತ ರಾಜರು ಕೂಡ ಹೇಳುವೆನು, ಇವ್ರನ್ನ ಬಿಟ್ಬಿಡಿ ಅಮ್ಮ. ಇರು ಇರು, ನನ್ಗೆ ಪುರುಷ ವಾಸನೆ ಹೊಡಿತಾ ಇದೆ. ಸಖಿ, ಇವರು ಹೆಂಗಸರೇ ಅಲ್ಲವು. ಅಯ್ಯೋ ಅಯ್ಯೋ, ನಾವು ಹೆಂಗಸರೇನಮ್ಮ? ಹೌದಮ್ಮ, ಕೊಂಚಿರಿ ಅಟ್ಟಿಯವರೇ ಕೊಂಚಿರಿ, ಇವರು ಹೆಂಗಸರಲ್ಲವು ಗಂಡಸರಲ್ಲವು. ನಮ್ ಲೋಕದಲ್ಲಿ ಸಿಖಂಡಿ ಸಿಖಂಡಿ ಅಂತ ಒಂದು ಜಾತಿ ಇದೆ, ಅವರೇ ಇವರು. ಸರಿಯೇ, ಕೊಂಚವು ದಂಡಿಸೇ ಬಿಡೆನು, ನಾನು ದಂಡಿಸುವೆ. ಒಲೆ ಅಮ್ಮಿ ಎಮ್ಮಿಲೆ, ಅವನ್ ತಿನ್ರಿ. ಇಲ್ಲ ತಿನ್ನಿ. ತಿನ್ನಿ ತಿನ್ನಿ. ಸಖಿ, ಆ ಬಾಜಿಗೆ ಖಾರ ಖಾರ ಅನ್ನೋದು. ಮಹಾರಾಜ ಮಹಾರಾಜ ಮಹಾರಾಜ,
ಏನ್ ಮಹಾರಾಜ, ಅಟ್ಲನ್ ಕಿವಿಗೆ ಹಾಕಿದ್ರೆ ಯಾವ ಪ್ರಮಾದ ಇಲ್ಲದಂತ ಆಗ್ತಿತ್ತು. ಏಕಾಶ ಹೇಳ್ಬಿಟ್ಟಿದ್ರಿಂದ ಸಮಯ ಕೂಡ ಅಡ್ ಬಂದನು. ನೀವು ಸಣ್ಣ ಇದ್ದಾಡ್ಕೊಳ್ಳಿ. ಮುಲೆ ವೀರ ಅಗೊಳ್ಳ ಹುಡುಗೀರ ಇಲ್ಲಿ ನಿಮಗ್ ಏನ್ ಮಾಡಿಸ್ತೀನಿ ನೋಡ್ತಾ ಇರಿ ಮಹಾರಾಜ. ಮನ್ಸಿ ಮಹಾರಾಜ, ನಿಮ್ ತಲೆ ತೆಗಿಸ್ತೀವಿ. ಮನ್ಸಿ ಮಹಾರಾಜ, ಹೌದಾ? ನಾವೇ ನಿಮ್ಮನ್ನ ಪರಿಶೋಣ ಅಂತ ಹೀಗೆ ಮಾಡಬೇಕು. ಬಲಾತ್ಕರಿಸ್ತೀರಾ? ಪ್ರಜ್ಞಾ ಬನ್ನಿ. ಏನ್ ಮಾಡಿದ್ರು ಪಾಪ ಬರೋದಿಲ್ಲ. ಪ್ರಜ್ಞಾ ತಿಳಿದು ಹೋಯ್ತಲ್ಲ, ಇನ್ನ ಹಾಡು ಸರಸೆಗಳು ಸಾಕು. ಹೆಂಗಸರನ್ನ ವಶಪಡಿಸಿಕೊಳ್ಳುವ ಭಟ್ಟು ತಿಳಿದು ಹೋಯ್ತು. ಅದ್ಯಾವಾಗ ತಿಳಿತು ರಾಜನ್? ಅದೇ, ಆ ಭಟ್ರು ನಮ್ಮ ಭುಜ ಹಿಡ್ಕೊಡುವಾಗ ನಾವು ಪುರುಷರಾಗಿದ್ದರಿಂದ ತರೋ ಹೋಯ್ತಲ್ಲ, ಅದೇ ಹೆಂಗಸರಾಗಿದ್ದು ಅಂದ್ರೆ ಆ ಬಿಗಿದಕ್ಕೆ ಹಾಗೆ ಸುಡುಗು ಹೋಗುತ್ತಾನೆ. ಭಟ್ಟು ಅಂದ್ರೆ ಅದೇ, ನಿನಗೆ ತಿಳಿದೇಳು. ನನಗೆ ತಿಳಿಯದಂದ್ರೆ ನನ್ನ ಬಿಗಿದ ಭಟ್ನ ಬರೀ ತವಡೆ ಹೇಳಿ. ಬಾದರಾಯಣ ಬಾಜಿವತ್ತೆ ಭಟ್ರು ಕೂಡ ಹೋಗಿ ಆ ಸುಂದರಿ ಮನೆಯರ ಪೂಜೆಗೆ ಪಟ್ಟಾಗಿ ಇಟ್ಕೊಂಡ್ಬರೋಣ. ರಾಜರು ಹೇಳಿದಾಗಲೇ ಪ್ರಯಾಣ ಬನ್ನಿ. ಜಯ ಜಯ ಧ್ವನಿಗೆ ನಿಲ್ಲು ಅಂತ. ನಮ್ಮ ವೀರನೇ ರಾಜನ್ ತಿರುಗಿ ಬಂದ ಆಯ್ತು, ಜೊತೆಯಲ್ಲಿ ಅಂದ್ರದ ಸುಂದರಿ ಕೂಡ. ಬನ್ನಿ ನೋಡೋಣ. ಹಾ ಪಾದರಾಯಣ, ವೇಷಗಳು ಹುಟ್ಟಿರುವಂತಿದೆ. ಮಹಾಜನಗಳೇ, ಇನ್ನು ನಿಮಗೆ ಭಯವಿಲ್ಲವು. ಈ ವಾರಣಿ ಮುತ್ತಿನ ಮಹಿಮೆಯಿಂದ ನಿಮ್ಮ ಸರ್ವ ವ್ಯಾಧಿಗಳ ನಿವಾರಣೆಯಾಗು. ಜಯವು ನಿಮಗೆ ಮಹಾವೀರ. ಮಹಾದುಕಾರವಾಯ್ತು. ಮಿತ್ರಮ್ಮ, ತಾವೇ ಮಹಾರಾಜ? ಹೌದು, ನಿಮ್ಮ ಗಾಳಿ ಮಹಡಿ ಮೇಲೆ ಸೋಗದ ಹಾಗೆ ನಮ್ಮ ಜಾತಿಯ ಹೋಯ್ತೇಳಿ ಸಂತೋಷ ಮೀರಿ ಆಚೆಗೆ ಬಂದೆವು. ವಾರುಣಿ, ಇವರು ನಮ್ಮ ಮಹಾರಾಜರು. ನಮೋ ನಮಃ. ನಮೋ ನಮಃ. ಈ ಸುಂದರಿ ಮಣಿನ ನೀವು ವಿವಾಹವಾಗಿ ಕರ್ಕೊಂಡು ಬಂದ್ರೇನು? ತರ್ಪಲಿಲ್ಲ ಪ್ರಕಟ ನಾನು. ಏನು ಅಂದ, ಏನು ವಯ್ಯಾರ, ಏನು ಲಾವಣ್ಯ? ಹೃದಯೇಶ್ವರ, ಇಲ್ಲಿ ನಾನು ಸಹಿಸಲಾರದಿರುವೆನು. ನಿಮ್ಮ ನಿವಾಸದಲ್ಲಿ ಮಹಾವೀರ ಶಾನೇ ಶ್ರಮಪಟ್ಟು ಬಂದಿರುವುದು ನಾವು ನೋಡಲಾರದೆ ಇರುವುದು. ಒಡನೆ ಬಿಡದಿಗೆ ಚಿತ್ತೈಸಿರಿ, ತರವಾಗಿ ತೆರೋಣ. ನೀವೆಲ್ಲಿಗೆ? ಅವರಿಗೆ ವಿಶ್ರಾಂತಿ ಅವಶ್ಯ. ಆದರೆ ನೋಡಿ, ಅವಂಗೋಸ್ಕರ ತಿರ್ಗಾಗಲೇ ಸತ್ತು ಅಂದ್ರೆ ಅವನ್ ಜಗಜಿತ್ತಲ್ಲ ಕಾಣಲ್ಲ, ನರಿಜಿತ್ತು. ಅವನು ಬದುಕಿದ್ರು ಸತ್ತಂಗೆ ನಾಯಿ. ಅವನಿಗೋಸ್ಕರ ಹುಡ್ಕೋದೇನ? ಹೋಗಿ ಕೆರೆ ಒಳಗೆ ಧುಮ್ಕ್ ಸತ್ತ ಅಂತ ಹೇಳುವ. ಅಷ್ಟೇ ಹೇಳಿ ಹೇಳಿ ಹರಿ ಹರಿ. ಅಡಿಯರು ಏನು ಅಂತಂದ್ರು?
ಹೋಗೇನು ನಡೀನೇ ಹೋಗ್ಲೇ ಬಂದು ಸಾರದೆ ಹೋದ್ರೆ ಬಂದು ಸಾರದೆ ಹೋದ್ರೆ ಬಂದು ಸಾರದೆ ಹೋದ್ರೆ ಆಯ್ತು ಹೇಳಿ ಬುದ್ಧಿ ಚಾತುರ್ಯದೊಳು ಬೃಹಸ್ಪತಿ ವಾಕ್ಚಾತುರ್ಯದೊಳು ವಾಚಸ್ಪತಿ ಸಾಧಕ ಬಾಧಕದೊಳು ಚಚೀಪತಿ ಸಮಾನರಾದ ಶ್ರೀ ಶ್ರೀ ಸೇನಾಪತಿ ಎರಡು ಸ್ತ್ರೀ ಅಲ್ವರು ಮೂರು ಶ್ರೀ 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 ಸೇನಾಪತಿ ಮಹಾರಾಜರಿಗೆ ಜಯೋಸ್ತು ವಿಜಯೋಸ್ತು ಜೈವು ಜೈವು ಸೇನಾಪತಿ ಮಹಾರಾಜ ಸಿಕ್ಕಿದ್ನ ಜಗಸಿತ್ತು ನಾನು ಬೇಟೆ ಆಟ ಇಂಡ್ರಿ ಬಿದ್ರೆ ಕೆರೆ ನಮ್ಗೆ ಸತ್ತೋತಂತ ಜೈವು ಜೈವು ಸೇನಾಪತಿ ಮಹಾರಾಜ ಏನಾದ್ರು ರಾಜನು ರಾಣಿನೂ ಕೂಡ ತಪ್ಪಿಸ್ಕೊಂಡ್ರು ತೊರೆ ಹಾಳಾದ್ರು ಏನ್ ತಪ್ಪಿಸ್ಕೊಂಡು ಹೋಗ್ತಾರ ಪೂರ್ವ ಪಶ್ಚಿಮ ಉತ್ತಮ ದಕ್ಷಿಣ ಜೋಡಿಗಳಲ್ಲಿ ತಡಕಾಡ್ಸೋದಕ್ಕೆ ಹೊಗಳ್ರಗಳೇ ಶ್ರೀ 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 ಸೇನಾಪತಿ ಮಹಾರಾಜರಿಗೆ ಜಯೋಸ್ತು ವಿಜಯೋಸ್ತು ಯಾವ ಲೋಕಕ್ಕೆ ಹೋಗಿ ಬಾನಲಿ ಆ ವೀರನು ಕುಡಿದ ನೀರು ಕುಲುಕದೆ ಬರ್ತಿದ್ದಾನೆ ಬಂದ್ರೆ ಬಂದ್ರೆ ಹೇಳು ಆ ವ್ಯಕ್ತಿ ನಮ್ಮ ಹತ್ತಿರ ಬಿದ್ರೆ ಏನಾಗುತ್ತಿತ್ತು ಗೊತ್ತೇ ಆ ತುಂದ್ರೆ ಮಡಿಯರ ಮೂವರು ಅವರ ಆಗವರು ಒಂದು ತಿಳಿದೆ ಹೋಗಿ ನಮ್ಮನ್ನು ಬರೆಸಿ ಕೂಡ ಬರುವಂತೆ ಕಟ್ಟಿ ಹಾಕುತ್ತಿದ್ವೆಳು ಆ ನಿಮಿಷವೇ ಮುಖ ತೋರದೆ ಆ ವೀರನು ಆತ್ಮಹತ್ಯೆ ಮಾಡಿಕೊಳ್ಳುವರು ಆ ಮಹಾವಿದ್ಯೆ ಏನು ಹೇಳಿಬಿಡಿರಿ ರಾಜನ್ ಅದನ್ನಾದರೂ ತರಿಸ್ಬಿಡುವ ಅದೇ ಶ್ರೀವಶವು ನಮ್ಮ ತಂದೆಯವರು ಗೊತ್ತಿದ್ದದೆ ಈಗೋ ತಗೋ ಅಂತಾನೆ ನಾವು ಹತ್ತಿರ ಬೆಳೆದು ಹೊತ್ತು ಸರ್ತೋದ್ರು ಯಾಕೆ ಬರುತ್ತೆ ಅವರು ಪರಲೋಕದೊಳಗಿರೋದು ಎಲ್ಲಿ ಹೋದ್ರೇನು ಅಂತ ಇವಾಗ ನೀವು ಅವಶ್ಯಕ ಅಂದ್ರೆ ನಿಮ್ಮ ತಂದೆಯವರು ಆ ವಿದ್ಯೆಯನ್ನು ಕಳಿಸ್ತಾರೆ ನಾನು ತರಿಸ್ಬಿಡುವೆ ಏನು ಪರಲೋಕದಿಂದಲೇ ತರಿಸ್ಬಿಡು ನೀನ್ ತಿಳಿವಂತ ನೋಡೋಣ ಗೆಲುವು ಗೆಲುವಲ್ಲ ಕಣ್ರಿ ನಮ್ದು ಗೆಲುವೆ ನಿಮಗೆ ಅರ್ಥ ಆಗ್ ಹೇಳಿ ರಾಜನ್ ನನ್ನ ಗೆಲುವಿನಿಂದ ನಿಮಗೆ ಸ್ತ್ರೀ ವಶ ತರಿಸ್ಬಿಡುವೆ ನನ್ನ ಕೋರಿಕೆ ನೆರವೇರಿಸ್ತೀರಾ ಏನ್ ಕೂಡ ಕೋರಿಸಿದ್ದ ಕೇಳ್ಬಿಡಿ ಮತ್ತೇನು ನಮ್ ಏಕಾಶಂಗೆ ಪರಗಣ ಇತ್ತು ರಾಣಿ ಆಗಿ ಮಾಡ್ತೀನಿದ್ರಂತೆ ನಾನ್ ರಾಣಿ ಪತಿ ಅಂತ ಅನಿಸ್ಕೊಳ್ಳೋದು ನನಗಿಷ್ಟವಿಲ್ಲವು ಮೊದಲು ನಾನೇ ರಾಜನ ಆಗೋದಕ್ಕೆ ನೋಡಿ ಅದಕ್ಕೇನು ನಿಮಗೊಂದು ಮಂಡಳ ಕೊಡ್ತೇವೆ ಸಾಮಂತ ರಾಜ ಆಗಬಹುದು ಇನ್ನೇನು ಇವಾಗ ಹೇಳು ನಿನ್ನ ಗೆಲುವೆಂತಹದ್ದು ಶ್ರೀವಶ ಹೇಗ್ ತರಿಸ್ಬಿಡ್ತೀಯೋ ರಾಜನ್ ಅದು ಶಾನೆ ರಹಸ್ಯ ಮೊದಲೇ ಮಂತ್ರಿನ ಹೊರಗೆ ಕಳಿಸ್ಬಿಡಿ ನನ್ನ ಗೆಲುವಿಗೆ ಅಸೂಯೆ ಪಡ್ತಾನೆ ಇವನು ಪ್ರಗ್ಗರ ನೀರು ಹೊರಕ್ಕೆ ಹೋಗು ಇವಾಗ ಹೇಳ್ಬಿಡಿ ನನಗೆಲ್ಲವೇನೋ ಚಿತ್ತೈಸಿದೇವ್ರು ನಿಮ್ಮ ಬಾಧೆ ಈ ವೀರನು ಈ ಲೋಕದ ಹೆಸರು ಸಹ ಇಲ್ಲದೆ ಹೋಗ್ಬಿಡಿ ಇಲ್ಲ ನಿಮಗೆ ಸ್ತ್ರೀ ವಶವಾದ್ರೂ ಕೈ ಬರಲಿ ನಮ್ಮ ವೀರನೇ ಪರಲೋಕ ತಪ್ಪೋಣ ಹಿಂದಿರುಗಿದ್ರೆ ಅಂತ ಅನುಮಾನವೇ ಏನು ನಾಗಲೋಕದಿಂದ ವರ್ಣಲೋಕದಿಂದ ಕೂಡ ಹಿಂತಿರುಗಿದನು ಬಂದ ಅಂತಂದ್ರೆ ಅಲ್ಲಿ ಅವನು ಆ ಲೋಕಕ್ಕೆ ಹೋದೋ ಯಾರು ನೋಡಿದ್ರು ಆತನ ಪರಲೋಕಕ್ಕೆ ಹೋಗೋದು ಅಂದ್ರೆ ಅರ್ಜುನಳಿಗೆ ಭಸ್ಮಾಗಿ ಹೋಗ್ಲಿ ಅದನ್ನ ಅವನು ಕಣ್ಣಾರು ನೋಡೋಣ ನಿಜವೇ ಆದರೆ ಆ ವೀರನ ಹಾಗೆ ದಬ್ಬೋಕೆ ನಮ್ ಕೈಲಾಗುವುದೇ ಅಂತ ನಮ್ ಕೈಲಾಗುತ್ತೇನು ರಾಜಭಕ್ತಿಯಿಂದ ಆತನೇ ಹೋಗುವನು ಹೋದ್ರೆ ತಿರುಗಿ ಬರ್ತಾನ ಅಂತೀರಾ ಸ್ತ್ರೀ ವಶತ್ತರವನು ಗೆಲುವು ಅಂದ್ರೆ ಇವಾಗ ತಿಳಿಯಿತು ಏನ್ ನಮ್ ತಂದೆಗೆ ಕಾಗದ ಬರೆದಿರ್ತೇವೆ ನೀವು ಹೋಗಿ ಆ ವೀರನ ಪ್ರಯಾಣಕ್ಕೆ ಸಿದ್ಧಪಡಿಸಿ ವಿಷಯ ಮಾತ್ರ ಹೇಳ್ಬೇಡಿ ಅತ್ಯಂತ ತುರ್ತಿನ ರಾಜಕೀಯ ರಹಸ್ಯ ಅಂತ ಮಾತ್ರ ಅಂದ್ಬಿಟ್ರಾಯ್ತು ನಮಸ್ಕಾರ ನಮಸ್ಕಾರ ಪಾದರಾಯಣ ರಾಜನ್ ಅವತ್ಕೊಂಡೇ ಎಲ್ಲ ಕೇಳ್ಕೊಂಡ್ಯಾ ಅದೇ ತಾನೇ ನಮ್ಮ ತಿಳಿವು ರಾಜನ್ ಈಗ ನೋಡಿ ನಮ್ಮ ತಂದೆ ಕೂಡ ನಾನು ಕಾಗದ ಕಳಿಸಿದನು ಜವಾಬ್ ತರಿಸ್ಬೇಡಿ ಅದಕ್ಕೇನ್ ಬರಿ ಆದ್ರೆ ಏನು ಅಂತ ಈಗ ನೋಡಿದ್ರ ಇದು ನಮ್ಮ ಮನೆ ಒಳಗಿನ ಭೂಗರ್ಭ ಗ್ರಹದ ಬೀಗದ ಕೈ ಸತ್ತೋಗುವಾಗ ನಮ್ಮ ತಂದೆಯವರು ನನ್ನ ಕೈ ಕೊಟ್ರು ಅದ್ ನಾನು ಕೊಟ್ಟು ಹೋಗದೆ ಎಲ್ಲಿ ಬಿಸಾಡ್ರೋ ತಿಳಿಸಿ ಅಂತ ಬರಿತೀನಿ ನಾನು ಜವಾಬು ಮುದ್ದ ಕೃಷ್ಣ ನಿನ್ ಕೈಲಿಟ್ ಸತ್ನಲ್ಲ ಅಂತ ಬರೆಯೋರು ಬಾದರಾಯಣ ನಿಂದು ಗೆಲುವೆ ಆ ವೀರನು ಪರಲೋಕಕ್ಕೆ ಹೋಗಿ ಬಂದರೆ ಇಲ್ಲವೇ ತಿಳಿದು ಹೋಗುತ್ತೆ ಆದ್ರೆ ಆ ವೀರನು ಹೊರಳಿಕ್ಕೆ ಅಗ್ನಿಕುಂಡದ ಏರ್ಪಾಡು ಮಾಡಿಸ್ ಓ ಬ್ರಹ್ಮಾಂಡವಾಗಿ ಏರ್ಪಾಡು ಮಾಡಿಸ್ತೇನೆ ಮಿತ್ರಮ್ಮ ಈ ಕಾಗದ ನಮ್ಮ ಪಿತೃದೇವರಿಗೆ ಭದ್ರ ನಮ್ಮ ಕ್ಷೇಮ ರಾಜಕ್ಷೇಮ ಕೂಡ ನೀನು ತರುವ ಪ್ರತ್ಯುತ್ತರದ ಮೇಲೆ ಆಧಾರವಾಗಿರುತ್ತೆ ಇದೆಲ್ಲ ತುರ್ತಿನ ರಾಜಕೀಯ ತತ್ಕ್ಷಣ ಸಮಸ್ಯೆ
ರಾಜನ್, ನನಗಿಷ್ಟು ಒತ್ತಿ ಹೇಳಬೇಕಾದಿಲ್ಲವು. ಮಹಾವೀರ, ಈ ತಕ್ಷಣ ಸಮಸ್ಯೆಯ ಸಂದರ್ಭದೊಳಗೆ ಈ ಲೇಖ ನನ್ನ ಪಿತೃದೇವರಿಗೆ ಆದುದರಿಂದ ಭದ್ರ. ಅಷ್ಟು ಮಾತ್ರ ನನಗೆ ತಿಳಿದಿ ಶ್ರೀ ಪ್ರಕಟರವರೇ. ಮಿತ್ರಮ್ಮ, ನಿಮ್ಮ ಋಣ ಹೇಗೆ ತೀರಿಸುವೆವೋ, ನೀವಾದರೂ ಇಂಥ ದಿವ್ಯ ಕಾರ್ಯ ನಡೆಸುತ್ತಿರುವಿರಿ. ಆದುದರೇನ್ ಪತಿಯಾಗಿ ಪ್ರಶಂಸಿಸಿದಿರಿ, ಆಮೇಲೆ ಮುಹೂರ್ತ ಮಿಂಚಿತು. ಹಾ ಹೌದೌದು. ಅಯ್ಯಯ್ಯೋ, ಪಿತೃದೇವತೆಗಳ ಪತ್ರಗಳೇ ನೀವು? ಪರಲೋಕಕ್ಕೋದವ್ರು ತಿರುಗಿ ಬರ್ತಾರೆ ಶಂಭು. ದಾರುಣ ದಾರುಣ. ಆ ಮಹಾವೀರನು ಕಪಟದಲ್ಲಿ ಇದವನೇನು? ನೀವು ಕೊಂಚ ಹೇಳ್ಬಾರ್ದೆ. ಶಿವ ಶಿವ, ಅವರಿಗೆ ಉಪದೇಶಿಸಲು ನಾನೆಷ್ಟಿರುವನಿಂತ ಆ ಭಗವಂತನ ಚಿತ್ತ. ಜೈ ಭವ ಜೈ ಭವ, ಎಲ್ಲ ಶುಭ ಆಗುತ್ತೇಳಿ, ಜೈಕಾರ ಹೊಡೀರಿ. ಜಗಬೇಕ ವೀರನಿಗೆ, ಜಗಬೇಕ ವೀರನಿಗೆ, ಜಗಬೇಕ ವೀರನಿಗೆ, ಜಗಬೇಕ ವೀರನಿಗೆ, ಜಗಬೇಕ ವೀರನಿಗೆ, ಜೈ ಅಗ್ನಿದೇವ. ಜಗಬೇಕ ವೀರನಿಗೆ, ಜಗಬೇಕ ವೀರನಿಗೆ, ಮಹಾವೀರ ಮಾರ್ತಾಂಡರಿಗೆ. ಬಾದರಾಯಣ, ಪತಿ ಹೋದ ಅಂತ ತಿಳಿದ್ರೆ ಪಾಪ ಸುಂದರಿ ಮಡಿಯರು ಎಷ್ಟು ವಿಲಪಿಸುವರೋ, ಎಷ್ಟು ನೊಂದು ಹೋಗ್ತಾರೋ. ಅನಾಥರಾಗಿ ಹೋಗುವರು. ನಮಗೇನು ಧಿಕ್ಕಾರೋ ಅಂತ ವಿಲಪಿಸುತ್ತಿದ್ರೆ ನಾವು ಹಾಗೆ ಅವರು ಕೂಡ ಬೆರೆತು ರೋದನ ಮಾಡಿ ಸುಧಾರಿಸಿ ಆಧರಿಸಿ ನಮ್ಮ ಅಂತಃಪುರಕ್ಕೆ ಕರೆತಂದು. ಬರೆ ಬರೆ ಬಾದರಾಯಣ, ನಮ್ಮ ರೋದನ ನೋಡಿ ಅವರು ಕರೆಯು ಹೋಗ್ತಾರೆ. ಎಲ್ಲಿ ಅಲ್ಲಿಗೆ ಹೋಗಿ ನಾವು ನಡೆಸುವಂತಹ ರೋದನದ ಸಣ್ಣ ಮಾದರಿ ತೋರಿಸು. ಅಯ್ಯಯ್ಯೋ, ಇನ್ನೆಲ್ಲಿಯ ವೀರನು ರಾಜನ್? ಬೇಡ ಅಂದ್ರು ಹೊರಟೋದಲ್ಲ ರಾಜನ್, ಅಗ್ನಿಯೊಳಗೆ ಕಾಹುತಿಯಾಗಿ ಹೋದ್ರೆ ರಾಜನ್. ನಮಗೆ ದುಃಖ ಸಹಿಸಲಾಗದು ಪ್ರಜಡ, ನಮ್ಮ ಭಾಗಕ್ಕಿನ್ನಾರು ಪ್ರಜಡ, ಅತಿ ನಿರ್ಭಾಗ್ಯರಾದವೇ ಪ್ರಜಡ. ಅಯ್ಯೋ ಅಯ್ಯೋ ಅಯ್ಯೋ, ಇಬ್ಬರು ರೋಧಿಸ್ತಿದ್ದೀರಿ ಮಹಾರಾಜ. ನಮ್ಮ ಮಿತ್ರನು ನಮಗ ಅನ್ಯಾಯ ಮಾಡಿ ಹೋದನೋ. ಅದೇ ಹೋಗ್ಲಿಲ್ಲ ಮಹಾರಾಜ, ಕುಡಿದ್ರೆ ಕುಲಕರ ಹಾಗೆ ಬಂದಾಯ್ತು. ನಿಮ್ ಪಿತೃದೇವತೆಗಳ ಹತ್ರದಿಂದ ಜವಾಬ್ ಬಂದಾಯ್ತು. ಎಲ್ಲಿ ಎಲ್ಲೆಲ್ಲಿ ಪ್ರಕರ ತ್ರಿವರ್ಷ ಬಂದಿರುತ್ತೆ. ಹಲೋ ಮುದ್ದು ಕೃಷ್ಣ, ಅದು ನನ್ನ ಪಿತೃದೇವತೆಗಳದ್ದು ಕಣ್ರಿ. ಸುಪುತ್ರ, ನೀನು ಕೇಳಿದ ಸ್ತ್ರೀವಶ್ಯ ಬರೆಸಿ ಕಳಿಸಿಕೊಡುವುದೇನು? ಅದು ಮಹಾಮಂತ್ರ, ಸ್ವಯಂ ಕಿವಿಯೊಳಗೆ ಉಪದೇಶಿಸ್ತಕ್ಕದ್ದು. ನೀನೇ ಇಲ್ಲಿಗೆ ಬಾ, ನಿನ್ನ ನೋಡೋಣ ಅಂತ ಕೂಡ ಆಸೆ. ಆ ವೀರನನ್ನು ನಾನೇ ಮತ್ತೆ ಬೇಡಿರುವೆ, ನಿನ್ನ ಕರ್ಕೊಂಡು ಬರುವನು. ಎಲೋ ಮುದ್ದು ಕೃಷ್ಣ, ಆ ಬೀಗದ ಕೈ ನಿನ್ನ ಕೈಲಿ ಇಟ್ಸತ್ನಲ್ಲೋ, ಹೀಗೆ ಯಾಕೆ ಬರೆದಿಯೋ? ಆದ್ರೆ ಅರದೋಳ್ ಮರ ಮರದೋಳರ ಅಂತ ಒಂದು ರಹಸ್ಯ ನಿನಗೆ ಹೇಳಿ ಬರೋದು ಮರೆತೋಯ್ತು. ಈ ವೀರನೊಡನೆ ರಾಜರವ್ರ ಸಮೇತ ನೀನು ಕೂಡ ಬಾ ಹೇಳುವೆನು. ಆದುದರಿಂದ ರಾಜನ್ ಸಂದೇಹವೇನು, ಇದು ನನ್ನ ಪಿತೃದೇವರ ಸ್ವಹಸ್ತ ಲಿಖಿತವು. ಇದು ನಮ್ಮ ಪಿತೃದೇವತೆಗಳ ಸ್ವಹಸ್ತ ಲಿಖಿತವೇ? ಇನ್ನು ಆಲಸ್ಯ ಬೇಕು, ನಮ್ಮ ಪಿತೃದೇವತೆಗಳ ದರ್ಶನಕ್ಕೆ ಹೋಗೋಣ. ಅವಶ್ಯ ಏರ್ಪಾಡೆಲ್ಲ ನಡೆಸಿರಿ. ಓ ಬ್ರಹ್ಮಾಂಡವಾಗಿ ಏರ್ಪಡಿಸ್ತೇನೆ. ಅಣ್ಣವರೇ ಅಣ್ಣವರೇ ಅಣ್ಣವರೇ, ಅತಿಯವರ ಮಹಿಮೆಯಿಂದ ಸೃಷ್ಟಿಸಿದ ಲೇಖನಗಳು ಅವರ ಪಿತೃದೇವತೆಗಳ ಸ್ವಹಸ್ತ ಲಿಖಿತ ಅಂತ ನಂಬಿ ರಾಜರು ಪ್ರಗಡನು ಪರಲೋಕದ ಪ್ರಯಾಣಕ್ಕೆ ಸಿದ್ಧರಾದರು. ನಾಳೆ ಅಗ್ನಿಪ್ರವೇಶ ಮುಹೂರ್ತವು. ಅಲ ಮೈದುನರೇ, ಆ ಮುಹೂರ್ತದಲ್ಲೇ ನಿಮಗೂ ಏಕಾಚಿಗೂ ವಿವಾಹ ನಡೆಸಿಬಿಡುವೆನು. ಏನು ಪ್ರಾಣೇಶ್ವರ? ಹೌದು ಪ್ರಾಣೇಶ್ವರಿ, ಎಲ್ಲ ನಿನ್ನ ದಯ, ನಾನು ನಿನ್ನನ್ನು ಮೆಚ್ಚಿರುವೆನು. ಅಲ್ಲವೂ ಪ್ರಾಣೇಶ್ವರ, ನಾನು ತಮ್ಮನ್ನು ಮೆಚ್ಚಿರುವೆನು. ನಾನು ಮೆಚ್ಚಿರುವೆನು, ನಾನು ಮೆಚ್ಚಿರುವೆನು, ನಾನು ಮೆಚ್ಚಿರುವೆನು, ನಾನು ಮೆಚ್ಚಿರುವೆನು. ಮಹಾರಾಜ, ನಿಮ್ಮ ಮಂಗಳ ಕೋರುವನು. ನನ್ನ ಕಡೆಯ ಮನೆಯಲ್ಲಿ ಕಿವಿ ಕೊಡಿ. ಏನು ಈ ಅವಶ್ಯಕನ ಭಟ್ರೆ, ಈ ಮುದುಕ ಮಂತ್ರಿಯನ್ನು ಹೊರಗೆ ತಳ್ಳ್ರಿ. ರಾಜ, ಇವು ಕೈಗಳೆಲ್ಲ ನನ್ನ ಮಾತು ಕೇಳು, ಈ ಪ್ರಯತ್ನ ಮಾಡ್ತೀನಿ. ಮಹಾರಾಜ ಮಹಾರಾಜ ಮಹಾರಾಜ, ಶಿವಶಿವ ಶಿವಶಿವ, ಪಾಪ ಫಲಿಸಿದೆ ಯಾರ ಯತ್ನ, ಒಂದೇ ಕರ್ಮಾನುಸಾರಿಣಿ. ಕಣ್ಣು ಮುಚ್ಚಿಕೊಳ್ಳಿ,
ಪಿತೃದೇವತೆಗಳನ್ನು ಸ್ಮರಿಸಿಕೊಳ್ಳಿ, ನನ್ನೊಡನೆ ಅಗ್ನಿಯೊಳಕ್ಕೆ ಧುಮುಕಿರಿ. ತಮ್ಮ ಎಚ್ಚರ. ಇವರ ಸಂಗತಿ ನಾನು ನೋಡಿಕೊಳ್ಳೋನು, ಬರಲಿ ನೀವು ಧುಮುಕ್ರಿ. ಜೈ ಅಗ್ನಿದೇವ. ಹಾಗನ್ ಇನ್ನೇನ್ ನೋಡ್ತಿರೋದು ಏನೊಳಕ್ಕೆ? ಪ್ರಗರ ಮೊದಲು ನೀನ್ ಧುಮುಕು. ಅಮ್ಮೋ ಸೇವಕನು, ನಿಮ್ಮ ಹಿಂದೆಯೇ ನಾನು ಇಳಿಯುವೆ. ತಾ ಕೇಳಿ ಮಂತ್ರಿಯಲ್ಲ, ಮೊದಲನ್ನು ಹೋಗಲಾಡಿ. ಅಲ್ಲ ರಾಜನ್, ಕ್ಷಾತ್ರವು ಈಗಿರುವ ಸಮಯದೊಳಗೆ ನೀವೇ ಪೂಜ್ಯರು. ಅಲ್ಲವಲ್ಲವೂ, ಯಾವತ್ತೂ ಮಂತ್ರಿಯೇ ಪೂಜ್ಯನು. ನೀವು ಪೂಜ್ಯರಂದ್ರೆ ನೀವು ಪೂಜ್ಯರು ಅಂತ ಹೀಗೆ ಪೋಟಿ ಕೂತ್ರೆ ಅಣ್ಣನವರು ನಿಮಗೆ ದೂರವಾಗುವುದು. ದಾರಿ ತಪ್ಪಿತು, ಸರಿ ಹೊರಡಿ. ಹೌದು ಪ್ರಗರ, ಧುಮುಕೀಗ ಭಯವಿಲ್ಲ. ಆಗಲ್ಲ ರಾಜನ್, ಮೊದಲು ತಾವ್ ಹೇಳಿದ್ರೆ ಸರಿ. ಅಯ್ಯೋ ಅಯ್ಯೋ ಬಿಕ್ಕಿ. ಅಲ್ಲವ ರಾಜನ್ ಉರಿ. ಅಯ್ಯೋ ನೀವು ದಾರಿ ತಪ್ಪಿರು ರಾಜನ್. ಅದೇ ಧುಮುಕೋದು ಅಂದ್ರೆ ಹೇಗೋ ಅಂತ. ಪಾಪ ಅಭ್ಯಾಸವಿಲ್ಲವಲ್ಲ, ಸಹಾಯ ಮಾಡ್ರಿ. ಅಯ್ಯೋ ನಾವೇ ತುಂಬ. ಅಯ್ಯೋ ರಾಮೋಹರಿ ರಾಮೋಹರಿ. ನಾರಾಯಣ ನಾರಾಯಣ. ಏನಾಗುತ್ತೋ ಏನ್ ನೋಡ್ತೇವೋ, ರಾಜರು ಪ್ರಗಡ್ರು ಮತ್ತೆ ಬರ್ತಾರೆ ಶಂಭು. ಸೋದರ ಸೋದರಿ ಮಣಿಗಳೇ, ನೀವು ಬರೀ ಕಪಟರಹಿತರು, ನಿಮಗೆ ಪಾಪ ಪುಣ್ಯಗಳು ತಿಳಿಯವು. ಆ ಸತ್ಯಾನ ನಿರೂಪಿಸಲಿಕ್ಕೆ ಭಗವಂತನ ನಡೆಸಿದ ಪರೀಕ್ಷೆ ಇದೇನೆ? ಪುಣ್ಯಾತ್ಮರಾದ ತಪ್ಪದೇನೆ ಮೇಲೆ ಬರುವರು. ಮಹಾಜನಗಳೇ, ಶಿವಕಟಾಕ್ಷ ಹೀಗಿತ್ತು. ನಿಮಗೆ ತಿಳಿಯದ ವಿಷಯವೇನು? ನಮ್ಮ ರಾಜರು ಆ ಬಾದರಾಯಣನು ಬರೀ ಕಾಮಾಂಧರು ಮದಾಂಧರು ಆಗಿ ಹೋದರು. ಅವರ ಪಾಪವೇ ಅವರನ್ನು ದಹಿಸಿರುವುದು. ಅವರಿನ್ನು ಹಿಂತಿರುಗರು. ಇಗು ಪುಣ್ಯಾತ್ಮರಾದ ಕಾರಣ ಇವರು ಹೀಗೆ ಹಿಂತಿರುಗಿದ್ರು. ಅರಿವುಳ್ಳವರೇ, ಈ ಮಹಾವೀರನು ಸಾಮಾನ್ಯನಲ್ಲವು. ಇವರು ಉದಯಗಿರಿ ಯುವರಾಜರು, ದೇವಾಂಶ ಸಂಭೂತರು, ಅದ್ಭುತ ಶಕ್ತಿಯುಳ್ಳವರು, ದೇವಕನ್ಯೆಯರನ್ನು ವಿವಾಹವಾಗಿರುವರು. ಮಹಾವೀರ, ಇನ್ಮೇಲೆ ನೀವೇ ನಮಗೆ ರಾಜರು, ನಿಮ್ಮನ್ನೇ ಕೋರುವೆವು. ಮಹಾಜನಗಳೇ, ನಿಮ್ಮ ಭಕ್ತಿಗೆ ನನ್ನ ಧನ್ಯವಾದಗಳು. ಆದರೆ ನನಗೆ ರಾಜ್ಯಾಕಾಂಕ್ಷೆ ಇಲ್ಲವು. ನನ್ನ ತಂದೆ ತಾಯಿಗಳು ವೃದ್ಧರು, ಅವರನ್ನು ಸೇವಿಸಿಕೊಂಡಿರಲೆಂದೇ ನಾನು ಒಡನೆ ನನ್ನ ರಾಜ್ಯಕ್ಕೆ ಹೊರಟು ಹೋಗುವೆನು. ಆಶೀರ್ವಾದ ಬೇಡಿ ಕೋರುತ್ತಿರುವೆನು. ಆದರೆ ನಿಮ್ಮ ತಮ್ಮನವರನ್ನೇ ನಮಗಾಗಿ ರಾಜರಾಗಿ ನಿರ್ಣಯಿಸಿ ನೀವೇ ಅಂದುಕೊಂಡು ಅವರನ್ನು ಸೇವಿಸಿಕೊಳ್ಳುವೆವು. ಏನು ತರ ತಮ್ಮ? ನಾನೇನು ಮಾಡ್ಲಿನ್ನು, ಪ್ರಜೆಗಳ ಕೋರಿಕೆ ನಿಮ್ಮ ಕೋರಿಕೆ, ನನ್ನ ಕೋರಿಕೆ ಕೂಡ ಅದೇ ಆಗಿರ್ಲು. ತಪ್ಪುದಂದ್ರೇನು, ಆಗಿ ಹೋಗಿ. ಸರಿ, ನನ್ನ ತಮ್ಮ ಎರಡು ಚಿಂತೆ ರಾಜರಿಗೆ ಒಡನೆ ಪಟ್ಟಾಭಿಷೇಕ ನಡೆಸಿಬಿಟ್ಟು ಹೊರಡುವನು. ಶುಭಂ ಶುಭಂ. ಜೈ ಜಗದೇಕ ವೀರರಿಗೆ, ಜೈ ಎರಡು ಚಿಂತೆ ಮಹಾರಾಜರಿಗೆ, ಜೈ ಜಗದೇಕ ವೀರರಿಗೆ. ನನ್ನ ಮಾತು ಕೇಳಿ, ಈ ಫಲನಾದ್ರೂ ತಿನ್ನಿ. ಹೀಗೆಷ್ಟು ದಿನ ಅಂತ ನಿದ್ರಾಹಾರ ಬಿಟ್ಕೊಡೋದು? ಏನು ಸೇರುದು ರಾಣಿ, ಆ ಭಗವಂತನಿಗೆ ನನ್ನ ಮೇಲೆ ದಯ ಇರುವಂತೆ ಕಾಣದು. ಕಣ್ಣು ಹೋದ ಸಂಬಂಧನಾಗಿ ನಿನ್ನ ಬಾಧೆ ಪಡಿಸ್ತಾ ಇಲ್ಲಿ ಆತುಕೋ ನಾನು ಜೀವಿಸೋದು. ಅಯ್ಯೋ ಹಾಗನ್ನದಿರಿ. ಅಮ್ಮ ಅಮ್ಮ, ಕುಮಾರರು ಯುವರಾಜರು ಇವರವ್ರಿಗೆ ಇದ್ದಾರಂತಮ್ಮ. ನಮ್ಮ ಕುಮಾರ ನಮ್ ಪ್ರತಾಪನೇ. ಹೌದಮ್ಮ, ದೇವಕನ್ಯರು ಮದುವೆಯಾಗಿ ಬಂದ್ರಂತೆ, ಈ ರಾಜ್ಯವನ್ನೇ ಗೆದ್ದುಕೊಂಡ್ರಂತೆ. ಇವತ್ತು ಉತ್ಸವ ಜರುಗ್ತಿದೆ ಅಂತಮ್ಮ. ನಿಜವೇ? ನಿಜವೇನಮ್ಮ ಸ್ವಾಮಿ. ಅಂತ ಅದೃಷ್ಟವಿ, ಕುಮಾರನ ಮತ್ತೆ ಈ ಜನ್ಮದೊಳಗೆ ನೋಡ್ತೇನೆ ಅಂದುಕೊಳ್ಳಲಿಲ್ಲ. ರಾಣಿ ಬಾ, ಎಲ್ಲೇ ಅವನಿರಲಿ ಪ್ರತಾಪ ನೋಡದಿರಲಾರೆ. ದೇವಕ ಕರೆದುಕೊಂಡು ಹೋಗಯ್ಯ. ಪೌರಜನರೇ, ಶ್ರೀ ಜಗದೇಕ ಪ್ರತಾಪ ಮಹಾವೀರ ಚೂಡಾಮಣಿ ಶ್ರೀ ಉದಯಗಿರಿ ಯುವರಾಜರವರು ಆದೇಶಿಸಿರುವಂತೆ ಈ ರಾಜ ದಂಪತಿಗಳಿಗೆ ಪಟ್ಟಾಭಿಷೇಕ ನಡೆಸಿಬಿಟ್ಟವು. ಶ್ರೀ ಎರಡು ಚಿಂತೆ ಮಹಾರಾಜರವರಿಗೆ, ಶ್ರೀ ಏಕಾಶ ಮಹಾರಾಣಿಯವರಿಗೆ. ಕೋಟೆ ಹತ್ತಿರಕ್ಕೆ ಬಂದಿದ್ದಾರೆ ಸ್ವಾಮಿ. ನೆಮ್ಮದಿಯಾಗಿರಿ. ಅರೆ ತಡೀರಿ ತಡೀರಿ, ಭಿಕ್ಷಕರೇ ಹೊರಡಿ ಆಚೆ.
ದೀಕ್ಷಿತವರಲ್ಲ ಕಣಯ್ಯ, ಇವರು ಉದಯಗಿರಿ ಮಹಾರಾಜರವರು, ಇವರು ಮಹಾರಾಣಿಯವರು, ಪ್ರತಾಪ್ರವರು ತಂದೆ ತಾಯಿಗಳು, ಅವ್ರನ್ನ ನೋಡಕ್ ಬಂದ್ರು. ಹೋಗ್ಬೋದ್ರಯ್ಯ. ಮಂಕೆ ನಿನಗೂ ಚಾರ್ಜ್ ನಮಗೂ ಹುಚ್ಚು ಅನ್ಕೊಂಡ್ಯಾ? ರಾಜಾರಾಣಿ ಆದ್ರೆ ಇದೇ ರೀತಿ ಬರ್ತಾರಿಯೇ, ಕುದುರೆಗಳಲ್ಲೋ ಆನೆಗಳಲ್ಲೋ ಸೆರೆಗಳಲ್ಲೋ. ಅವನ ಹತ್ರ ಎಲ್ಲ ತಳ್ಕಳಿಸ್ತೇನೆ. ಲೋಳಿದ್ಯಾ ರಾಣಿ, ವಿಧಿ ವೈಪರೀತ್ಯ ಎಂಥ ಗತಿಗೆ ತಳ್ಳಿಕೊಂಡು ಬಂದಿದೆಯೋ. ವಂಶವರ್ಧಕನಾದ ನನ್ನ ಪ್ರತಾಪನ್ನ ಗರ್ವಾಂಧನಾಗಿ ಯಾವತ್ತೂ ಹೊರ ಹೊರಡಿಸಿದನು. ಅಂದೇನೆ ಭಗವಂತನು ನನಗೆ ನೋಟು ಕೂಡ ಅಳಿವಂತೆ ಹರಿಸಿದನು. ನಾನು ಎಸಗಿದ ಪಾಪ ಕ್ಷಮಿಸಲಾಗದ್ದೆ. ನನಗೆ ಈ ಶಿಕ್ಷೆ, ಈ ಅವಮಾನ ಜರುಗಬೇಕಾದ್ದೇ ಸರಿ, ಜರುಗಬೇಕಾದ್ದೇ. ಹೊರಗದಿರಿ ಸ್ವಾಮಿ. ಅಣ್ಣಂದಿರ, ನಿಜವಾಗಿ ಪ್ರತಾಪ್ ನಮ್ಮ ಕುಮಾರನೇ. ನಮ್ಮನ್ನು ಒಳಕ್ಕೆ ಹೋಗಬಿಡದೆ ಹೋದರೆ ಹೋಗಲೇಳಿ. ನಿಮ್ಮಮ್ಮ ತಂದೆ ನಿನ್ನನ್ನು ನೋಡಲಿಕ್ಕೆ ಬಂದು ಹೀಗೆ ಬಾಗಿಲು ಹೊರಗೆ ಕಾದು ಕುಟಿಯರಿಂದ ನಮ್ಮ ಕುಮಾರನಿಗೆ ಒಪ್ಪಿಸರಣ್ಣ, ನಿಮಗೆ ಪುಣ್ಯ ಬರುತ್ತೆ. ಏನೋ ತಾಯಿ, ನಿಮ್ ಮಾತನ್ನು ನೋಡಿದ್ರೆ ನಿಜವೇನ್ ತೋರುತ್ತೆ, ನಿಮ್ ವೇಷಗಳು ನೋಡಿದ್ರೆ ಅಲ್ಲ ಅಂತ ತೋರುತ್ತೆ. ಏನು ಗ್ರಹಚಾರವೋ ಏನೋ, ಇಲ್ಲೇ ಕೊಂಚ ಇರಮ್ಮ, ಅವ್ರ ಕೂಡ ಹೇಳ್ಬರೋಣ. ಮಹಾರಾಜ, ಯಾರೋ ಬಂದು ತಮ್ಮ ತಾಯಿ ತಂದೆಗಳಂತ ಹೇಳ್ತಿರುವರು. ಎಲ್ಲಿರುವರು? ಸಿಂಹದ್ವಾರದ ಹತ್ರ ಕಾಯುತ್ತಿರುವರು. ತಂದೆ ಪ್ರತಾಪ್, ತಂದೆ ತಂದೆ ಪ್ರತಾಪ್, ತಂದೆ ತಂದೆ ಪ್ರತಾಪ್, ತಂದೆ ಪ್ರತಾಪ್, ತಂದೆ ಪ್ರತಾಪ್. ಅಣ್ಣನವರು ತಾಯಿ ತಂದೆಗಳೇ, ಭಟ್ರೆ ಎಲ್ಲಿ? ಆನೆ, ಕುದುರೆ, ರಥ, ಪಲ್ಲಕ್ಕಿ. ನಮಸ್ಕಾರ ಅಮ್ಮ. ಏನು ಈ ಆಶ್ಚರ್ಯ, ಏನು ಈ ಆಶ್ಚರ್ಯ! ಗಾಢ ಅಂಧಕಾರದೊಳಗಿಂದ ಹಠಾತ್ತಾಗಿ ಬೆಳೆದಂಗಳ ನಡುವೆ ಬಂದಂತಿರುವುದೇ ನಿಮ್ಮ ಸೊಸೆಯರು ತಂದೆಯವರೇ. ಇಂದ್ರಕುಮಾರಿ, ನಾಗಕುಮಾರಿ, ವರುಣಕುಮಾರಿ, ಅಗ್ನಿಕುಮಾರಿ. ದೀರ್ಘ ಸುಮಂಗಲಿ ಭವ. ಕುಮಾರಿಯರೇ, ನಿಮ್ಮ ಈ ಮಹಿಮೆಯಿಂದ ಮತ್ತೆ ನನಗೆ ನೋಟು ಪ್ರಸಾದವಾಯಿತು. ನನ್ನ ಆನಂದನ ಹೇಗೆ ಪ್ರಕಟಿಸುವುದು ತಿಳಿಯದಾಗಿರುವುದು. ಮಹಾರಾಣಿ, ಹೋದ ನೋಟು ಮತ್ತೆ ಬಂದರೆ ಹೇಗಿರುತ್ತದೆ? ಸತ್ತು ಬದುಕಿರುತ್ತೆ ತಂದೆಯವರೇ. ಸತ್ಯವಾಡಿದ್ರಿ. ನೀವು ಯಾರು? ನಾನು ನಿಮಗೆ ಇನ್ನೊಬ್ಬ ಕುಮಾರ್ ಅನ್ಕೊಳ್ಳಿ. ನಾನು ನನ್ನ ರಾಣಿ ನಿಮ್ ದಾಸರು. ಓ, ಕುಮಾರನ ಮಿತ್ರರಾದರೆ 100 ವರ್ಷ ಜೀವಿಸಿ ಸುಖವಾಗಿ ರಾಜ್ಯವಾಡಿಕೊಳ್ಳಿ. ತಂದೆಯವರೇ, ನನಗೆ ಆಜ್ಞೆ ಕೊಡಿರಿ. ನಮ್ಮ ರಾಜ್ಯವನ್ನು ಅಪಹರಿಸಿದ ಆ ದುಷ್ಟ ಸೇನಾನಿಯನ್ನು ಸಂಹರಿಸಿ ಮತ್ತೆ ನಿಮ್ಮನ್ನು ಪಟ್ಟಭದ್ರರಾಗಿಸುವವರೆಗೂ ನನಗೆ ಮನಃಶಾಂತಿ ಸಿಗುದು. ಎತ್ತಿರುವು ಕಂದ. ಅಮ್ಮ, ನೀವು ಭಯಪಡಿದ್ರಿ. ನನ್ನ ಸೈನ್ಯ ಜೊತೆಯಲ್ಲಿ ಕಳಿಸ್ಕೊಡೋದು. ಅಣ್ಣನವರು ದಿಗ್ವಿಜಯ ನಡೆಸಿಕೊಂಡು ಬರುವರು. ಹೌದು ವತ್ಸ, ಈ ಸೀರೆ ನಿನ್ನ ಹತ್ತಿರ ಇರುವವರೆಗೆ ಇಂದ್ರಕುಮಾರ ನಿನ್ನ ವಶ್ಯವಾಗಿರುವ. ಆದರೆ ಬೇಟೆಗೋ ಯುದ್ಧಕ್ಕೋ ಹೊರಡುವಾಗ ಮಾತ್ರ ಆ ಸೀರೆ ನಿನ್ನ ಹತ್ತಿರ ಇರಕೂಡು. ನನ್ನ ನೆನೆಸಿಕೊಂಡರೆ ಆ ಸೀರೆ ಹೊರಕ್ಕೆ ಬರುತ್ತದೆ. ನಿನಗ ಆಪ್ತರಾದವರ ಹತ್ತಿರ ಭದ್ರವಾಗಿಟ್ಟು ನಡೆ. ಎಚ್ಚರದಿಂದಲೇ ಇರುವೆನವ. ನಿನ್ನ ಆಶೀರ್ವಾದವೇ ನನ್ನ ವಿಜಯ. ಅಮ್ಮ, ಈ ಸೀರೆಯನ್ನು ಜಾಗ್ರತೆಯಾಗಿ ಬಚ್ಚಿಡಬೇಕು. ಆಹಾ, ಎಷ್ಟು ಮುದಾಗಿದೆ ಈ ಸೀರೆ. ಯಾರಿಗೋಸ್ಕರ ತಂದಿರ್ಬೇಕಂದ? ಅದೆಲ್ಲ ತರುವಾಯ ಹೇಳುವೆನು. ನನ್ನ ಪ್ರಾಣವೆಲ್ಲ ಈ ಸೀರೆಯೊಳಗೆ ಇದೆ, ಹೇಗೆ ಬಚ್ಚಿಡ್ಬರು? ನನಗೆಷ್ಟು ಹೇಳಬೇಕೆ ಕಂದ, ದೊಡ್ಡವಳು, ನನಗೆಲ್ಲ ಗೊತ್ತು.
ಸೈನ್ಯವು ಸಿದ್ಧವಾಗಿದೆ. ಯುದ್ಧಕ್ಕೆ ಹೊರಡ್ತೇನೆ. ಆಶೀರ್ವದಿಸಮ್ಮ. ದೇವಿ ಕಟಾಕ್ಷದಿಂದ ನಿನಗೆ ದೈವ ಆಗಲಿ. ಹೋಗಿ ಬಾಕಲ್ಲ ಅಮ್ಮ. ನಮ್ಮ ಸೈನಿಕರಿಗೆ ಅವಶ್ಯವಾದ ಸದುಪಾಯಗಳೆಲ್ಲ ನೀನೇ ಸ್ವಯಂ ನೋಡು. ಚಿತ್ತ ದೇವರೇ, ನಾಳೆ ಬೆಳಗಿನ ಜಾವೇ ಪ್ರಯಾಣಕ್ಕೆ ಸಿದ್ಧ ಆಗಬೇಕು. ಚಿತ್ತ. ತಡೆಯಿರಿ ತಡೆಯಿರಿ. ಯಾರು ನೀವು? ಅಣ್ಣಯ್ಯ. ತಮ್ಮ. ಅಣ್ಣಯ್ಯ. ಏನಿದೆಲ್ಲ ಅಣ್ಣಯ್ಯ? ಸಮಯ ದೇವರ ಕಂಡು ಬಂದೇಳು, ರಕ್ಷಿಸು. ಇವನ್ ನನ್ನ ಪ್ರಾಣಗಳಾಗಿರೋರು ಅಣ್ಣಯ್ಯ. ಕ್ಷಮಿಸಿ ಮಹಾರಾಜ, ನಮ್ಮ ತಪ್ಪೇನೂ ಆಗಿಲ್ಲ. ಇದನ್ನ ತಮ್ಮಂತ ತಮ್ಮ ಅಂತ ಹೇಗನ್ನೋದು ಮತ್ತೆ ಏನು? ಏನು ಭಯವಿಲ್ಲ, ನಿಮ್ಮ ಅಭಿಯೋಗ ಏನಂತ ಹೇಳ್ಬಿಡಿ. ಮಹಾರಾಜ, ಆತ ನಮ್ ಕೂಡ ದೂತವಾಡಿ ಸೋತೋದ್ರಲ್ಲ. ದುಡ್ಡು ಕೊಟ್ಟು ಕರ್ಲಬೇಕು ಅಂದ್ರೆ ಒಡನೆ ನಮ್ ದುಡ್ಡು ಕೂಡ ಹೊಡ್ಕೊಂಡ್ಬಿಟ್ಟು ಓಟ್ ಹಾಕಿದ್ದ. ಎಲ್ಲ ಅಸತ್ಯವೇ ಅಣ್ಣಯ್ಯ. ಅಗತ್ಯವಾದ್ರು ನೀನೇ ನೋಡು, ನನ್ನ ಹತ್ರ ಒಂದ್ ಸಣ್ಣ ಕವಡೆ ಸಹ ಇಲ್ವೇ. ಆತನ್ ಮಾತಂತೀರ ಸ್ವಾಮಿ? ಇಲ್ಲಿ ನಿಮ್ದೆ ಸಾಲವಿದೆ ಹೇಳ್ಬಿಡಿ. ಎಲ್ಲ ಸೇರ್ಬಿಟ್ಟು 1000 ಕಾಸು ಅನ್ನಿ. ಅವ್ವ, ಇದು ಮಹಾಸತ್ಯ. ಏಯ್, ನಾನು ಸೋತಿರೋದು ನೂರು ತಾನೆ. ಸೇನಾಪತಿ, ಇವರಿಗೆ 1000 ಕಾಸು ಕೊಟ್ಟು ಕಳಿಸ್ಬಿಡು. ಚಿತ್ತಾದೇವ್ರೆ, ಬನ್ನಯ್ಯ. ಅಣ್ಣಯ್ಯ, ನಿನ್ ಋಣ ಹ್ಯಾಕ್ ತೀರಿಸ್ಕೊಂಡೇನು ಅಣ್ಣಯ್ಯ. ಶ್ರೀಕೃಷ್ಣನು ದ್ರೌಪದಿನ ರಕ್ಷಿಸಿದಂತೆ ರಕ್ಷಿಸಿರುವೆ ಅಣ್ಣಯ್ಯ. ಅಯ್ಯಯ್ಯೋ, ಹೇಳುತ್ತಮ್ಮ. ಮೋದ
ನನ್ನ ಅದೃಷ್ಟವೇನೆ ನಿಮಗೆ ದೊರಕಿದ್ದು ಕುಮಾರೀರ. ಮೆಚ್ಚಿದಿರಲ್ಲವೇ, ಮತ್ತೆ ನಮಗೆ ವರ ಕೊಡಿರಿ. ವರ ಕೊಡುವ ದೇವಕನೀಯರು, ನಿಮಗೆ ನಾನೇನ್ ವರ ಕೊಟ್ಟೆನ್ರಿ ಕುಮಾರೀರ? ಅಲಾ ಸಿಕ್ಕೀರಿ, ನೋಡಿದಿರಾ ಅತ್ತೆ ದೇವಿಯರಿಗೆ ನಮ್ಮ ಮೇಲೆ ಪ್ರೇಮ ಇಲ್ಲ ಅನ್ನೋದು? ಹೌದು ಹೌದು. ಅಯ್ಯೋ, ಹಾಗ್ಯಾಕಂದಿರಿ ಅಮ್ಮ? ನಿಮ್ಮ ಕೋರಿಕೆ ಕೇಳಿಬಿಡಿ, ಖಂಡಿತ ತೀರಿಸುವೆನು. ಮತ್ತೆ ನಮ್ಮ ಪ್ರಾಣೇಶ್ವರನು ನಿಮ್ಮ ಕೈಲಿಟ್ಟ ಸೀರೆಯನ್ನು ಕೊಡಿರಿ, ಧರಿಸಲಿಕ್ಕೆ ಮಹಾರಾಜೆ ಹುಟ್ಟಿದೆ. ಏನೋ ಅಂದುಕೊಂಡಿನು, ಇಷ್ಟು ಮಾತ್ರಕ್ಕೆ ಇಂಥ ಆರ್ಭಟ ವೇದಿಕೆ ಮುದ್ದು ಮಗಳೇ. ಕುಮಾರನು ಸಹ ನಿಮಗೋಸ್ಕರ ತಂದಿದ್ದು ತಾನೆ, ಬನ್ನಿ ಕೊಡುವೆನು. ಅಣ್ಣಯ್ಯ ನೋಡಿದೀಯ, ಈ ಪ್ರಕೃತಿ ಎಷ್ಟು ರಮಣೀಯವಾಗಿರುವುದು. ಹೌದಣ್ಣಯ್ಯ, ಈ ಅಡವಿ ಹೂವು ಎಷ್ಟು ಘಮ ಘಮ ಅಂತಿದೆಯೋ. ತಮ್ಮ ಓಯ್, ವಿಚಿತ್ರವಾಗಿರುವುದು. ಏನು ತಲೆ ತಿರುಗುವುದು, ಕಣ್ಣು ಕೂಡ ಸುತ್ತ ಇದೆ. ಅಬ್ಬ, ನನಗೇನಿಲ್ಲ ಅಣ್ಣಯ್ಯ. ಎಷ್ಟು ಘಮ ಘಮ ಅಂತಿದೆಯೋ. ಈ ಗೋಳೆ ಅಮ್ಮ, ಈ ಸೀರೆ ತಾನೆ? ಈ ಸೀರೆನೆ. ಮತ್ತೆ ನಿಮ್ಮೊಳಗೆ ನೀವು ಜಗಳ ಮಾಡಿಕೊಡ್ದು, ಯಾರಿಗೆ ಬೇಕಿದೆಯೋ ಹೇಳ್ಬಿಡಿ. ಜಯಂತಿಗೆ ಕೊಡಿರಿ, ಜಯಂತಿಗೆ ಕೊಡಿರಿ, ಜಯಂತಿಗೆ ಕೊಡಿ. ಅದು ದೊಡ್ಡತನ. ಸರಿ, ನೀನೇ ತಗೋಮ್ಮ. ನೋಡಿದ್ರ, ನಮ್ಮ ಅತ್ತೆ ದೇವಿಯವರು ಶಾಲೆ ಒಳ್ಳೆಯವರು. ಜಗಜಿತ್ತಂದ್ರೆ ಏನಂದ್ಕೊಂಡ್ಯೋ, ನರಿಜಿತ್ತು. ನೀನು ಬದುಕಿ ನನ್ ಕಾಪಾಡೋನಲ್ವಾ? ಸರ್ಗಕ್ಕೋ. ಈ ಬದುಕ ಮೂರು ತಿಂಗಳು ಗ್ರಾಸ. ಈ ಕಂಕಣಗಳು ಐದರ ಮೇಲೆ ಐದು, ಹತ್ತು, ಮೂರು, ಆರು, ಮತ್ತೆ ಈಗ ಚೆಗ್ ಮೂರು ಆರು ಚಾರ್. ಹಲಾ ಸಖಿಯರೆ, ಪಾಪ ನರನು ಆಪತ್ತಿನೊಳಗಿರುವನು, ರಕ್ಷಿಸಿ ಹೋಗಲೇಬೇಕು. ಹೌದು ಹೌದು. ತಮ್ಮ ನರನೇ, ಓ ನರನೇ, ಇಲ್ನೋಡು ಇಲ್ಲಿ. ಜಯಂತಿ, ನಾಗಿನಿ, ವಾರುಣಿ, ಮರೀಚಿ, ನೀವೆಲ್ಲ ಇಲ್ಲಿಗೆ ಹೇಗೆ ಬಂದದ್ದು? ಇಗೋ, ನೀನು ಹರಿಸಿದ್ದ ನನ್ನ ಸೀರೆ ತಿರುಗಿ ನನಗೆ ಲಭಿಸಿದೆ. ನನಗೆ ಶಾಪು ತೀರಿ ಹೋಗಿದೆ, ನಮ್ಮ ಲೋಕಗಳಿಗೆ ಹೋಗುತ್ತಿದ್ದೇವೆ. ಜಯಂತಿ, ಏನು ನಿನ್ನ ಇಷ್ಟುರ, ನನ್ನನ್ನು ಕೈಬಿಟ್ಟು ಹೋಗುವಿರಾ? ನೀವಿಲ್ಲದೆ ನಾನು ಜೀವಿಸಲಾರಣೆ. ನೀವು ದೇವಕಾಂತಿಯು, ನಿಮ್ಮ ಪ್ರೇಮ ನಿಜವೆಂದುಕೊಂಡೆನು, ಶಾಶ್ವತವೆಂದುಕೊಂಡೆನು. ಆಹೋ ಬತ್ತ, ನಾನು ಕೇಳನು, ನನ್ನ ಶಾಪವು ತೀರಿ ಹೋಗಿದೆಯೇ? ನಮ್ಮ ಋಣವೂ ತೀರಿತು, ನಮ್ಮ ಲೋಕಕ್ಕೆ ಹೋಗಲೇಬೇಕು. ಸಖಿಯರ್ ಬನ್ನಿ. ಜಯಂತಿ, ನಾಗಿನಿ, ವಾರುಣಿ, ಮರೀಚಿ, ನನ್ನನ್ನು ಹತಭಾಗ್ಯನನ್ನಾಗಿಸಿ ಹೋಗುವಿರಾ? ಜಯಂತಿ, ಪ್ರಾಣೇಶ್ವರಿ. ಈ ನಗ್ಗಳು ತಗೊಂಡು ಓಡೋಗ್ತಿದ್ರೆ ಇಳ್ಕೊಂಡು ಬಂದ್ವು. ಏನಂದೇ, ಓಡ್ ಹೋಗ್ತಿದ್ನೆ? ಹೋಗ್ತಿರ್ಲಿವೇ? ನೇರವಾಗಿ ಇಲ್ಲಿಗೆ ಬರ್ತಿದ್ದೆ. ಮತ್ತೆ ಹೇಳು, ಇವರಲ್ಲಿ ಅದೇ ಗಿಡ ಕಡೆ ಮಲ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ನಿದ್ದೆ ಹೋದ್ರು. ಇಷ್ಟೊಳಗೆ ಅಂತ ಭಾರಿ ಗದ್ದಲ ಆಯ್ತಲ್ಲ, ಮೈ ತೊಳೆದ್ ನೋಡೋದೊಳಗೆ ಅಣ್ಣ ಇನ್ನ ಕಾಡ್ ಕರಡಿ ಎಳ್ಕೊಂಡು ಹೋಗ್ತಿದ್ದೆ. ಕಾಡ್ ಕರಡಿ ನಿಜ ಹೇಳು? ಅಲ್ವೋ ಅಲ್ವೋ, ಹುಲಿ ಹುಲಿ, ಭಾರಿ ಹುಲಿ. ಹೀಗೆ ಬಾಚಿ ಹೀಗೆ ಮೇಲೆ ಕತ್ಕೊಂಡು ಬೇಗ ಓಡ್ತಾಳಿ. ಈ ನಗವೆಲ್ಲ ಅಲ್ಲೇ ಬಿದ್ದಿದೆ, ನಿಮಗೆ ತೋರ್ಸೋಣ ಅಂತ ತಗೊಂಡ್ ಬರ್ತಿದ್ರೆ
ಬಂಧಿಸಿ ಎಳೆದಂದ್ರೆ ಅಸತ್ಯ. ಬರೀ ಅಸತ್ಯ. ಅಲ್ವೋ ಅಲ್ವೋ, ತಮ್ಮ ಅಂದ್ಕೊಂಡು ತಿಮ್ಮ ನಿಂತಿದ್ದಾನೆ. ಇದರಲ್ಲೇನು ಮೋಸವಿದೆ? ಮೊದಲು ನಾನು ಬಂಧಿಸಿರಿ, ಮಹಾರಾಜ ಹತ್ರ ಎಳೆದ್ಕೊಂಡು ಹೋಗೋಣ. ಲೋ ಕೂಡಲೇ ಯುವರಾಜರಿಗೋಸ್ಕರ ಕಣಿವೆ ಎಲ್ಲ ಸ್ಫೋತಿಸಿರಿ. ಹೊರಡಿ. ಅಪಾಯವಾಗಲಿ ನಾವು ಭರಿಸಲಾರೆವು.
ಹೋಗಿ ನಮ್ಮ ಭರ್ತನನ್ನು ರಕ್ಷಿಸಿಕೊಳ್ಳಲು ಅನುಜ್ಞೆ ಕೊಡಿರಿ, ಬೇಡಿಕೊಳ್ಳುತ್ತೀಯು. ನಿನ್ನ ಬುದ್ಧಿ ಹಾಳಾಗಿದೆ ಗುರುದೇವ. ನೀವೇನೇ ಹೇಳಿಬಿಡಿ, ಜರಾಮರಣಗಳೊಂದಿಗೆ ನಡೆಸುವ ಮಾನವರಲ್ಲಿ, ಅನಂತ ಯುವನ ವಿಕಾಸದೊಂದಿಗೆ ಅಮರರಾದ ದೇವತೆಗಳಲ್ಲಿ ಆ ಮಾನವರು ಕೂಡ ನಮಗೆ ಸಂಬಂಧವೇ? ಈ ಕೆಲಸ ಸರಿಯೇ? ಅದೆಂಥ ಮಾತು ದೇವೇಂದ್ರ. ದೇವತಾನವ ಯುದ್ಧದೊಳಗೆ ದೇವತೆಗಳಿಗೆ ಸಹಾಯ ಮಾಡಿದ ದುಷ್ಯಂತಾದಿಗಳು ಮಾನವರು ತಾನೇ? ನಮ್ಮ ಊರ್ವಶಿಯನ್ನು ವರಿಸಿದ ಪುರೂರವನು ಮಾನವನು ತಾನೇ? ಅವರು ಮಾನವರಾದರೂ ದಿವ್ಯಶಕ್ತಿಯೊಡನೆ ನಮ್ಮ ದೇವತೆಗಳಿಗೆ ಸಾಟಿ ಬಂದಂಥವರು. ಮತ್ತೆ ಈ ಮಾನವನ ಅಂಥವನೆನ್ನುವಿರಾ? ಏನು ಕಷ್ಟ ದೇವನಾಥ, ಆತನ ದಿವ್ಯಶಕ್ತಿಯನ್ನು ಪರೀಕ್ಷಿಸುವ ಉತ್ತೀರ್ಣನಾದನು. ನನಗೇನು ಅಭ್ಯಂತರೂ ಕಾಣದು. ಕುಮಾರಿ, ನಿಮ್ಮ ಪ್ರಾಣೇಶ್ವರನ ದಿವ್ಯಶಕ್ತಿಯನ್ನು ನಾವು ಪರೀಕ್ಷಿಸಬೇಕು. ನಿಮಗೆ ಸಮ್ಮತವೇನೆ? ಸಮ್ಮತವೇ. ಸರಿಯೇ ಅಗ್ನಿದೇವ, ನೀವು ಆತನ ಸಾಹಸವನ್ನು ಪರೀಕ್ಷಿಸಿ ನಡೀರಿ. ನಾನು ಆತನ ಗಾಂಧರ್ವ ವಿದ್ಯೆಯನ್ನು ಪರೀಕ್ಷಿಸುವನು. ಮೊದಲನೆಯ ಪರೀಕ್ಷಿಸಿ ನೀವು, ತರುವಾಯ ನಾನು ನಡೆಸುವ ಪರೀಕ್ಷೆ ನೋಡುವಂತೆ. ಮೇಲೆ ನಿನ್ನ ಗಾನಾಮೃತದೊಂದಿಗೆ ಈ ಶಿಲೆಯನ್ನು ಕರಗಿಸಿದ ಆವಾಗ
ನನಗೆ ಶಾಪ ವಿಮೋಚನವು ದೊರೆಯುವುದು. ದೇವಿ ಕೃಪೆ. ಓಂ ಏಕೋನಿಸ್ಮಿ.
ಅಖಿಲ ಲೋಕಪಾಲಕರಾದ ದೇವೇಂದ್ರನು ತಾವು ನಮ್ಮ ಸನ್ನಿಧಿಗೆ ಬಂದ ಹೊತ್ತೇ ನಾನು ಅದೃಷ್ಟವಂತನು. ಆದರೆ ಏನು ನಿನ್ನ ಈ ಧೈರ್ಯ? ನೀನು ಮಾನವ ಮಾತ್ರದವನು, ದೇವಕನ್ನೀರನ್ನು ಕೋರುತ್ತಲಿರುವೆ, ಕೊನೆಗೆ ನಿನ್ನ ಪತ್ನಿಯರನ್ನು ನೀನು ಗುರುತು ಮಾಡಲು ಸಾಧ್ಯವೇ? ನಮ್ಮ ಸಂದೇಹವು ನನಗೆ ಅರ್ಥವಾಗಲಿಲ್ಲ ಮಹೇಂದ್ರ. ನನ್ನ ಪತ್ನಿಯರನ್ನು ನಾನು ಗುರುತು ಮಾಡಲಾರನೆ. ಹೌದು, ದೇವತೆಗಳು ಕಾಮರೂಪಧಾರಿಗಳು, ಯಾವ ನಿಮಿಷದಲ್ಲಿ ಯಾವ ರೂಪವನ್ನು ಧರಿಸುವರೋ, ಎಲ್ಲಿ ಬಿಹರಿಸುವರೋ ಅವರನ್ನು ಕಂಡುಹಿಡಿಯುವ ಪ್ರಜ್ಞೆ ನಿನಗಿರುವುದೇ? ಪ್ರಜ್ಞೆ ಸಾಲದು ಮಹೇಂದ್ರ. ನಮ್ಮ ಪ್ರಿಯ ದಂಪತಿಗಳ ಶರೀರಗಳು ಬೇರಾದರೂ ಆತ್ಮ ಒಂದೇ. ಯಾವ ರೂಪ ಧರಿಸಲಿ, ಯಾವ ಲೋಕದೊಳಗೆ ವಿಹರಿಸಲಿ, ನನ್ನ ಪ್ರಾಣಕಾಂತಿಯರನ್ನು ತಪ್ಪದೇ ಗುರುತಿಸಬಲ್ಲೆ. ಇಲ್ಲವೋ ಮರುಮಾತಿಲ್ಲದೆ ನೀನು ತಿರುಗಿ ಹೋಗುವುದೇ? ಎಚ್ಚರ. ಆ ಭಯವೇ ನನಗಿಲ್ಲವು ಮಹೇಂದ್ರ. ಸರಿಯೇ, ಹೇಗೋ ಆ ವನಿತಾ ರತ್ನಗಳನ್ನು ನೋಡು. ಆ ಐವರೊಳಗೆ ನಿನ್ನ ಪತ್ನಿಯರಾರೋ ಗುರುತಿಸಬಲ್ಲಿಯಾ ಮತ್ತೆ? ಏನಾಶ್ಚರ್ಯವು, ಒಂದೇ ರೂಪವಾದ ಐದು ವನಿತಾ ರತ್ನಗಳು ಹೊಳೆಯುತ್ತಿರುವರೆ. ಪ್ರಾಣ ಸಮಾನರೀವರ ಸುಭಾರ್ಯರು ನಾಲ್ವರೇ ನನಗೋ, ಬೇರಾವ ಮಾನಿನಿ ನಿಂತಳೋ ಇಲ್ಲಿ ಮಾತೆಯಲ ಪರಕಾಂತೆ, ಮಾತೆಯಲ ಪರಕಾಂತೆ, ಮಾಯವಾದಲ್ಲಿ ಇದೇ ಜಗಜ್ಜನನಿಯಾಣೆ, ಬೇರೆ ಬಾತ ಕೆಲಮ್ಮ, ಬೇರೆ ಬಾತ ಕೆಲಮ್ಮ, ಈ ದೀನನ ಪುತ್ರ ವತ್ಸಲತೆ ತೋರುತ್ತ ನೀ ಹರತಮ್ಮ ತಾಯಿಯೇ. ಧನ್ಯನು, ನಿನ್ನ ಸಮಯ ಸ್ಫೂರ್ತಿ ಶ್ಲಾಘನೀಯವು. ಪರೀಕ್ಷೆ ಮುಗಿದಿಲ್ಲ ಮಹಾವೀರ. ಆ ನಾಲ್ವರೊಳಗೆ ನಿನ್ನ ಪತ್ನಿಯರನ್ನು ಬೇರೆ ಬೇರೆ ಗುರುತಿಸಬೇಕು. ಆಜ್ಞೆ. ಸಕಲ ಧರ್ಮಾನುಶಾಸಕನಾದ ದೇವೇಂದ್ರ ತನಯ ಪತಿಯ ಬಿಟ್ಟು ಸಹಿಸಲೆಂತೈ, ಪಾಪರಾಶಿಯ ದಹಿಪ ವಂದಿದೇವ ಕುಮಾರಿ, ಆತ್ಮೇ ಜನನು ಮರತೆ ಇರಲದೆಂತೈ, ಪರಮ
ಪಾವನನಾದ ವರುಣ ದೇವನ ಸುತ ಭರ್ತನನು ತಾನಗಲಿ ಬದುಗಲೆಂತೈ ನಾಗಸ್ವರಾನಂದ ನಾಗರಾಜನ ಪುತ್ರಿ ಜೀವಿತೇದನ ಮೀರಿ ತಾಳಲೆಂತೈ ಪಾರ್ವತೀ ದೇವಿ ಕೃಪೆಯು ನನ್ನ ಪತ್ನಿಯರೇ ಅಮರ ಕನ್ಯರು ಪತಿವ್ರತೆಯರಹುದು ಸತ್ಯ ಕೂಡಿ ನೀವು ಈ ಯುಕ್ತಿ ನನ್ನ ಹತ್ರ ಸಾಗದು ಪಾರ್ವತೀ ದೇವಿ ಕೃಪೆಯು ನನ್ನ ಪತ್ನಿಯರೇ ಅಮರ ಕನ್ಯರು ಪತಿವ್ರತೆಯರಹುದು ಸತ್ಯ ತಪ್ಪಲವರನ್ನು ಅಪ್ಪಿದ ಇಂದ್ರಜಾಲ ಮಹಿಮೆ ಕ್ಷಣದೊಳಗೆ ಮಡುಬಾಯವಾಗಲೀಗ ಮಹಾವೀರ ವರ್ಧಿಸು ಅಗ್ನಿದೇವ ವರುಣದೇವ ನಾಗರಾಜ ನಮ್ಮಳಿಯ ಶಕ್ತಿಯುಕ್ತಿಗಳು ಅಪೂರ್ವವಾದವು ನಾವು ಗರ್ವ ಪಡಬಹುದು ಪುತ್ರಿಯರೇ ನಿಮ್ಮ ಪಾದಿವೃತ್ತಿಯು ಆದರ್ಶಪ್ರಾಯವಾದಂತೆ ನೀವಿನ ನಿಮ್ಮ ಪ್ರಾಣೇಶ್ವರನ ಕೂಡ ಸಂತೋಷವಾಗಿ ಭೂಲೋಕಕ್ಕೆ ಹೋಗಬಹುದು ಮನೋರಥವನ್ನು ಸಾಧಿಸಿಕೊಂಡಿರುವೆ ನಿನ್ನ ಜೀವಿತವನ್ನು ಸ್ವರ್ಗವಾಗಿಸಿಕೊಂಡಿರುವೆ ನೀನು ಧನ್ಯಜೀವಿ ನಮ್ಮ ಚಂದ್ರವಂಶ ಚಿರಿಕೀರ್ತಿತಾ ಇದೆ ಇವಾಗ ಹೇಳು ನಿನ್ನ ಚರಿತ್ರೆ ಏನಾಗುವುದೆಂದಿರುವೆ ಮುಂದಿನ ತಲೆಮಾರಿಗೆ ಪುರಾಣವಾಗುವುದು ಒಪ್ಪಿಕೊಂಡಿರುವೆನು ಮಹಾರಾಣಿ ಇದೆಲ್ಲ ನಿಮ್ಮ ಪೂಜಾ ಫಲವು ಎಲ್ಲ ಆದಯ ಪರಮೇಶ್ವರಿ ಪಾರ್ವತೀ ದೇವಿಯ ಕಟಾಕ್ಷ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ